ॐ श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं पादरायणं सूत्रभाष्यकृतौ वन्दे भगवन्तौ पुनः पुनः जय गुरुदेव जय श्रीराम। नावु ಪರಮಾರ್ಥ ಚಿಂತಾಮಣಿಯಲ್ಲಿ ಇವತ್ತು ಸ್ಟಡಿ ಗ್ರೂಪ್ ಇದೆ 69. ಬುದ್ಧಿಯು ಇವಾಗ ಪ್ರಶ್ನೆಗಳು ಶುರುವಾಗುತ್ತೆ, ಗಮನ ಕೊಟ್ಟು ಕೇಳಿಕೊಳ್ಳಿ. ಬುದ್ಧಿಯು ಇರಿವಿಗಿಂತ ಬೇರೆ ವಸ್ತುವಿನ ಸ್ವರೂಪವನ್ನು ನಿರ್ಧರಿಸಲು ಅರಿಯದು ಅಂತ. ಏನರ್ಥ ಆಯ್ತು ಇದರಲ್ಲಿ? ಪರಮಾರ್ಥ ಸ್ವರೂಪ ಇರುವ ಅನ್ನೋದು ಆ ಇರುವ ಬೇರೆ ಬೇರೆ ವಸ್ತುನ ರೂಪದಲ್ಲಿ ತೋರ್ತಾ ಇರೋದನ್ನ ನೋಡುತ್ತಷ್ಟೇ ಬುದ್ಧಿ. ಅದಕ್ಕೆ ಸ್ವರೂಪನ ನಿರ್ಧಾರ ಮಾಡಕ್ ಆಗಲ್ಲ, ಆತ್ಮಸ್ವರೂಪನ ನಿರ್ಧಾರ ಮಾಡಕ್ ಆಗಲ್ಲ. ಬುದ್ಧಿನ್ ಕೇಳಿದ್ರೆ ಅದು ಇಷ್ಟಿಷ್ಟೇ ವಿಷಯಗಳನ್ನ ಮಾತ್ರ ತಗೊಂಡು ವಸ್ತುಗಳನ್ನ ತಿಳ್ಕೊಳುತ್ತೆ, ಅದಕ್ಕೆ ಪೂರ್ತಿಯಾಗಿ ವಿಷಯಗಳನ್ನ ತಿಳ್ಕೊಳಕ್ ಆಗಲಿಲ್ಲ. ಅಷ್ಟೇ, ಇಲ್ಲಿ ನಮಗೆ ಗೊತ್ತಿದೆ, ಇಲ್ಲಿ ನಾವು ಗ್ರೇಡೇಷನ್ಸ್ ಮಾಡಬೇಕು. ಈಗ ಮೇಲ್ಗಡೆ ಆತ್ಮನಿದ್ದಾನೆ, ಅದಕ್ಕೆ ಕೆಳಗಡೆ ಅವಸ್ಥೆಗಳಿದೆ, ಅವಸ್ಥೆ ಒಳಗಡೆ ಆಕಾಶ ಇದೆ, ಆಕಾಶದ ಒಳಗಡೆ ಈ ಅರ್ಧ ಡಜನ್ ಇದೆ, ಗೊತ್ತಿದೆ ನಮಗೆ. ಈ ಅರ್ಧ ಡಜನ್ನಲ್ಲಿ ಜ್ಞಾನ ಅಂತಂದರೆ ವ್ಯವಹಾರದ ದೃಷ್ಟಿಯಿಂದ ಯಾವುದನ್ನು ಹೇಳ್ಕೊಂಡಿದ್ದೀವಿ? ಶ್ರೀಧರ್ ಸರ್, ಇಲ್ಲಿ ಜ್ಞಾನ ಅಂತಂದರೆ ವ್ಯವಹಾರದ ದೃಷ್ಟಿಯಿಂದ ಈ ಆದಿಭೌತಿಕ ಆದಿದೈವಿಕ ಆಧ್ಯಾತ್ಮಿಕದಲ್ಲಿ ಯಾವುದನ್ನು ಹಿಡ್ಕೊತೀವಿ ನಾವು ಜ್ಞಾನಕ್ಕೆ ವ್ಯವಹಾರದ ದೃಷ್ಟಿಯಿಂದ ಯಾವುದನ್ನು ಹೇಳ್ತೀವಿ? ಡೆಫಿನಿಷನ್ ಆಫ್ ಜ್ಞಾನ ಅಂತಾನೆ ಸರ್? ಅಲ್ಲ 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 ಅಲ್ಲ, ಈಗ ನಾವು ವ್ಯವಹಾರ ಮಾಡೋದಕ್ಕೆ ಯಾರನ್ನೋ ಒಬ್ಬರನ್ನ ಲೀಡರ್ ಆಗಿ ಇಟ್ಕೋಬೇಕು ವ್ಯವಹಾರಕ್ಕೆ, ಪರಮಾರ್ಥಕ್ಕೆ ಬೇಡ. ಯಾರನ್ನ? ಜೀವಪ್ಪ ಸರ್. ಅಷ್ಟೇ, ಜೀವಪ್ಪ ಅವನ ಜ್ಞಾನಸ್ವರೂಪ, ಅವನ್ನೇ ನಾವು ಪರಮಾರ್ಥ ಅಂತೀವಿ, ಅವನ್ನೇ ಜ್ಞಾನಸ್ವರೂಪ ಅಂತೀವಿ, ಅವನ್ನೇ ಅರಿವಿನ ಸ್ವರೂಪ ಅಂತೀವಿ, ಅವನ್ನೇ ಇರಿವಿನ ಸ್ವರೂಪ ಅಂತೀವಿ, ಅವನೇ ಆನಂದ ಸ್ವರೂಪ ಅಂತ ಕರಿ. ಯಾಕೆ? ಅವನಲ್ಲಿ ಜ್ಞಾತೃತ್ವ, ಕರ್ತೃತ್ವ, ಭೋಕ್ತೃತ್ವ ಮೂರು ಇರುತ್ತೆ. ವ್ಯವಹಾರ ಮಾಡೋದಕ್ಕೆ ನಮಗೆ ಸಾಕು. ಆದರೆ ನಾವು ಇದು ನಿಜ ಅಲ್ಲ, ಇದು ಈ ಜೀವಪ್ಪ ಅಂತನೂ ನಿಜವಾಗಿಲ್ಲ. ಯಾಕಿಲ್ಲ ಪ್ರಶ್ನೆ ಕೇಳ್ತಾ ಇದ್ದೀನಿ, ಈ ಜೀವಪ್ಪ ಯಾಕಿಲ್ಲ ಹೆಂಗೆ ಹೇಳ್ತೀರಾ ಅನುಭವದಲ್ಲಿ? ಶ್ರೀಧರ್ ಸರ್, ನಿಮ್ಗೆಲ್ಲ ಗೊತ್ತಿದೆ ಅದು ಜೀವಪ್ಪ ಎರವಲು ತಗೋಬಂದು ಇಲ್ಲಿ ಆಕ್ಟ್ ಮಾಡ್ತಾರೆ. ಕರೆಕ್ಟ್. ಮತ್ತೆ ಈಗ ಜೀವಪ್ಪ ಸತ್ಯವಾಗಿ ಎಚ್ಚರಿಕೆಯಿಂದ ಬಿಟ್ಟು ನಿದ್ದ ಸ್ಥಿತಿಗೆ ಹೋದ್ರೆ ಇರದೇ ಇಲ್ಲ ಜೀವಪ್ಪ. ಕರೆಕ್ಟ್, ಅಷ್ಟೇ. ಜೀವಪ್ಪ ನಿದ್ದೆ ಹೋದ್ರೆ ಏನಂತೆ? ಠೀಕ್ ಸರ್, ಜೀವಪ್ಪ ಇಲ್ಲಿ ಬಂದು ಎಲ್ಲ ಕಲಬರಿಗೆ ಹಾಕೊಂಡು ನಮ್ಗೆ ಆ ಥರ ತೋರ್ತಾ ಇದೆ. ಅಷ್ಟೇ, ಈಗ ಜೀವಪ್ಪನೇ ಸತ್ಯವಾಗಿದ್ದಾನೆ, ಅವನ್ನೇ ಆತ್ಮ ಅಂತ ಕರೆಯೋಣ ಅಂತಂದ್ರೆ ನಿದ್ದೆಗೆ ಹೋಗಕ್ ಬರಲ್ಲ, ನಿದ್ದೆಯಲ್ಲಿ ಇರಲ್ಲ, ಹೋಗ್ಲಿ ಹಾಳಾಗೋಗ್ಲಿ, ಕನಸ್ಗಾದ್ರೂ ಬರ್ತಾನೆ ಈ ಜೀವಪ್ಪ? ಎಚ್ಚರದಲ್ಲಿರೋ ಜೀವಪ್ಪ ಕನಸಕ್ಕೆ ಬರ್ತಾನ? ಬರೋದಿಲ್ಲ. ಯಾಕೆ? ಎಚ್ಚರದಲ್ಲಿ ಯಾವ ಜೀವಪ್ಪ ಇರೋದು? ಜನಕ ಮಹಾರಾಜ. ಆದ್ದರಿಂದ ಇವನು ಇವಂದು ಏನಾದರೂ ರಾಜ್ಯ, ಇವಂದು ಬಾರ್ಡರು ಎಚ್ಚರ ಬಿಟ್ಟರೆ ಇವನಿಗೆ ಮಿಸ್ಕಕ್ ಬರಲ್ಲ. ಇವನ ರಾಜ್ಯ ಇವನ್ ಬೌಂಡ್ರಿ ಹಾಕೊಂಡ್ಬಿಡ್ತಾನೆ ಎಚ್ಚರ ಅಂತ. ಹೇಗಿದೆ ನೋಡ್ರಿ, ಆದರೆ ಇವನಿಗಿಂತ ಹೊರಗಡೆ ಇರೋ ಆದಿಭೌತಿಕ ಅಂದರೆ ಯಾರು ಸರ್? ಆದಿಭೌತಿಕ ಅಂದರೆ ಯಾರು? ಆದಿಭೌತಿಕ ಅಂದ್ರೆ ಆದಿ ದೈವಿಕ ಬಿಟ್ಟು ಮಿಕ್ಕಿದ್ದೆಲ್ಲ, ಅಂದ್ರೆ ಒಂಬತ್ತು ಮುಖಗಳಿರುತ್ತಲ್ಲ, ಅಲ್ಲ ಒಂಬತ್ತು ಮುಖ ಅಲ್ಲ ಬೇರೆ ಸರ್, ನಮ್ಗೆ ಬಿಟ್ಟಿದ್ದಿಲ್ಲ ಪ್ರಪಂಚದಲ್ಲಿ ಏನು ಕಾಣ್ತಾ ಇದೆ ಅದೆಲ್ಲ ಸೇರಿ
ಐದು ಪಂಚಭೂತಗಳು ಮತ್ತೆ ಅದೆಲ್ಲ ಸೇರಿ ಪಂಚಭೂತಗಳು ಸೇರ್ಕೊಂಡು ಅಲ್ಲಿಗೆ ಇನ್ಯಾರಾದ್ರೂ ಅದಕ್ಕೆ ಆ್ಯಡ್ ಮಾಡಿ ಮಾಡೋರಿದ್ರೆ ನಾನು ನಾನು ಅಲ್ಲದೆ ಇರೋದೆಲ್ಲ ಪಂಚ ಇದು ಆದಿ ಭೌತಿಕ ಅಂದ್ರೆ ಹೆಂಡತಿ ಮಕ್ಕಳು ಭೂಮಿ ಚಿನ್ನ ಬೆಳ್ಳಿ ಏನೇನು ನಾವು ಸುತ್ತು ಇಟ್ಕೊಂಡಿದ್ಯೋ ಅದೆಲ್ಲ ಆದಿ ಭೌತಿಕ. ಹ್ಮ್, ರಾಮಕೃಷ್ಣ ಪರಮಹಂಸರು ಇದನ್ನು ಮೂರರಲ್ಲೂ ಹಾಕ್ಬಿಡ್ತಾರೆ, ಹೆಣ್ಣು ಹೊನ್ನು ಮಣ್ಣು ಮುಗ್ದೋಯ್ತು ಎಲ್ಲ ಬಂದ್ಬಿಡುತ್ತೆ ನೋಡ್ರಿ. ಅದನ್ನ ನಮ್ಮ ಶಾಸ್ತ್ರದಲ್ಲಿ ಯಾವ ತರ ಹಾಕ್ತಾರೆ? ಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ನಾನು ಅಲ್ಲ ಅಲ್ಲ ಶಾಸ್ತ್ರ ವೇದಗಳಲ್ಲಿ ಲೋಕೇಶನೆ ಆಮೇಲೆ ಲೋಕೇಶನೆ ಪುತ್ರೇಷಣೆ ಪುತ್ರೇಷಣೆ ಇಷ್ಟೇ ವ್ಯತ್ಯಾಸ. ಇಲ್ಲಿ ಪುತ್ರ ಅಂತನ್ನೋದು ಹೆಂಡತಿಗೆ ಹೇಳ್ತಾರೆ, ಎಲ್ಲ ಒಂದೇ ಪುತ್ರ ಹೆಂಡತಿ ಎಲ್ಲ ಪುತ್ರೈಷಣೆ. ವಿತ್ತೈಷಣೆ ವಿತ್ತ ಅಂದರೆ ಭೂಮಿ ಹಣ ಎಲ್ಲ ಸೇರ್ಕೊಂಡ್ಬಿಡುತ್ತೆ. ಲೋಕೈಷಣೆ ಅಲ್ಲಿ ವೇದ ಅಂದರೆ ಅದಕ್ಕೆ ಬ್ರಾಡಾಗಿರುತ್ತೆ, ಈ ಲೋಕ ಮಾತ್ರ ಅಲ್ಲ ಪರಲೋಕವನ್ನು ತಗೊಂಡ್ಬಿಡುತ್ತೆ. ಇವಾಗ ರಾಮಕೃಷ್ಣ ಪರಮಹಂಸರದ ಹೇಳೋದರಲ್ಲಿ ಹೆಣ್ಣು ಹೊನ್ನು ಮಣ್ಣು ಎಲ್ಲ ಇಲ್ಲಿಗೆ ಸಂಬಂಧಪಟ್ಟಿರೋದು. ಹೆಣ್ಣು ಇಲ್ಲಿಗೆ, ಹೊನ್ನು ಅಂತಂದರೆ ಹೊನ್ನು ಮಣ್ಣು, ಮಣ್ಣು ಅಂದರೆ ಭೂಮಿ ಆಸ್ತಿ. ಭೂಮಿ ಅಂತಂದರೆ ಅಂಗಡಿ ಆಗ್ಬೋದು ಮನೆ ಆಗ್ಬೋದು ಅವನ ಅದು. ಹೆಣ್ಣು ಅಂತಂದರೆ ಅವನ ಹೆಂಡತಿ ಮಕ್ಕಳು ಎಲ್ಲರೂ ಹೆಣ್ಣು. ಮತ್ತೆ ಮಣ್ಣು ಮಣ್ಣು ಅಲ್ಲ ಹೆಣ್ಣು ಹೊನ್ನು. ಹೊಣ್ಣು ಅಂತಂದರೆ ದುಡ್ಡು ಗಿಡ್ಡು ಚಿನ್ನ ಒಡವೆ ಎಲ್ಲ, ಮಣ್ಣು ಮಿಕ್ಕಿರೋದೆಲ್ಲ. ಇದು ಬರೀ ಈ ಲೋಕಕ್ಕಾಯಿತು, ಅಲ್ಲಿ ಬೇರೆ ಲೋಕ ತಗೊಳ್ಳಲ್ಲ ಅವರು. ಆದರೆ ನಮ್ಮ ವೇದದಲ್ಲಿ ಎಲ್ಲವನ್ನೂ ತಗೊಂಡ್ಬಿಡ್ತಾರೆ. ಇಲ್ಲಿ ಪುತ್ರೈಷಣೆ ವಿತ್ತೈಷಣೆ ಅಂತಂದರೆ ಎಲ್ಲ ಸೇರ್ಕೊಂಡ್ಬಿಡ್ತಾರೆ. ಅಲ್ಲಿ ಪುತ್ರ ಅಂದರೆ ಮನುಷ್ಯಕ್ಕೆ ಸಂಬಂಧಪಟ್ಟಿರೋದು, ಹೆಂಡತಿ ಮಕ್ಕಳು ಮಕ್ಕಳು ಎಲ್ಲ ಸೇರ್ಕೊಂಡ್ಬಿಡುತ್ತೆ. ವಿತ್ತೈಷಣೆ ಅಂತಂದರೆ ಆಸ್ತಿ ಪಾಸ್ತಿ. ಅದನ್ನು ಹೇಳಬೇಕು ಅಂತಂದರೆ ಏನಂತ ಹೇಳ್ತೀವಿ ನಾವು, ನನ್ನ ಜನರಲ್ಲ ತುಂಬ ಹೇಳ್ತಾ ಇರ್ತೀನಿ ಕಂಟಿನ್ಯೂಸ್ ಆಗಿ. ಏನು ಹೇಳ್ತೀನಿ ಏನು ಹೇಳ್ತೀನಿ, ಮಹಾರಾಜ ಮೈಸೂರು ಮಹಾರಾಜರದ ಹೇಳ್ತಾ ಇರ್ತೀನಲ್ಲ, ಆಳು ಕಾಳು ಅಂತಸ್ತು ಐಶ್ವರ್ಯ ಬಿರ್ದು ಮನೆ ಆಳು ಕಾಳುಗಳು ಆಮೇಲೆ ವಾಹನಗಳು ಬಿರುದುಗಳು ಎಲ್ಲ ಸೇರ್ಕೊಂಡ್ಬಿಡ್ತದೆ ಅಲ್ಲಿ. ಇನ್ನು ಲೋಕೇಶನೆ ಅಂದರೆ ಈ ಬಿಟ್ಟು ಪರಲೋಕದಲ್ಲಿ ಕೂಡ ಅಲ್ಲಿಗೆ 14 ಲೋಕಗಳನ್ನು ಸೇರಿಸ್ಕೊಂಡ್ಬಿಡ್ತಾರೆ. ಆವಾಗ ಪರಲೋಕ ಅಂದರೆ ಸ್ವರ್ಗ ನರಕ ಆಗಬಹುದು ಅಥವಾ 14 ಲೋಕಗಳು ಹೇಳ್ತಾರಲ್ಲ ಅವು. ಮತ್ತು ನಮಗೆ ಗೊತ್ತಿರೋ ಹಾಗೆ ಉಪಾಸನೆ ಮಾಡಿ ಅಥವಾ ಜಪವನ್ನು ಮಾಡಿ ಸತ್ತರೆ ಬ್ರಹ್ಮಲೋಕ, ಹೈಯೆಸ್ಟ್ ಬ್ರಹ್ಮಲೋಕ. ಅದನ್ನು ಬಿಟ್ಟರೆ ಅದಕ್ಕಿಂತ ಮೇಲೆ ಯಾವುದಿದೆ? ಬ್ರಹ್ಮಲೋಕಕ್ಕಿಂತ ಮೇಲೆ ಯಾವುದಾದ್ರೂ ಒಂದು ಲೋಕ ಉಂಟ? ಲೋಕ ಅಂತಂದರೆ ಒಂದು ಗ್ರೇಡೇಷನ್ ಇದೆಯಾ? ಇಲ್ಲ ಇಲ್ಲ, ಮೋಕ್ಷ ಅಷ್ಟೇ. ಆಮೇಲೆ ಆ ಮೋಕ್ಷನೇ ಹೇಳಬೇಕಷ್ಟೇ, ಮೋಕ್ಷವೇ ಅದಕ್ಕೋಸ್ಕರ ಅಷ್ಟೇ. ಅದು ಲೋಕ ಅಲ್ಲ, ಮೋಕ್ಷ ಅನ್ನೋದು ಲೋಕ ಅಲ್ಲ. ಮೋಕ್ಷ ಅಂತಂದರೆ ಕಾಲದಲ್ಲಿಲ್ಲ, ದೇಶದಲ್ಲಿಲ್ಲ, ಕಾರ್ಯಕಾರಣ ಭಾವಕ್ಕೆ ಹೊಂದಲ್ಲ. ಇವೆಲ್ಲ ಅವಸ್ಥೆ ಅಂದರೆ ಆಕಾಶದ ಒಳಗಡೆ ಇದೆ, ಅವಸ್ಥೆ ಒಳಗಡೆ ಇದೆ. ಮೋಕ್ಷ ಅನ್ನೋದು ಅವಸ್ಥೆ ಒಳಗಡೆ ಅಲ್ಲ, ಎಲ್ಲ ಕಡೆಯೇ ಇದೆ. ಮೋಕ್ಷ ಅಂದರೆ ಮುಕ್ತಿ, ಕೈವಲ್ಯ, ನನ್ನ ನಿಜವಾದ ಸ್ವರೂಪ ಅಂದರೆ ಆತ್ಮನೇ. ಎಲ್ಲಿಲ್ಲ ಆತ್ಮ? ಕಾಲ ದೇಶ ಕಾರ್ಯಕಾರಣ ಭಾವವನ್ನು ಮೀರಿದ್ದಾನ? ಪ್ರಶ್ನೆ ಕೇಳ್ತಾ ಇದೆ. ಇದ್ದಾನೆ. ಮತ್ತೆ ಇನ್ನೆಲ್ಲೆಲ್ಲಿದ್ದಾನೆ ಅವನು? ಅಷ್ಟೇನೇ ಇರೋದು. ಮೇಲಿನ ಲೋಕಗಳು ಎಲ್ಲ ಹೇಳಿದ್ರಲ್ಲ ಸರ್, ಎಲ್ಲ ಕಡೆನು ಕೆಳಗಿನ ಲೋಕಗಳು ಎಲ್ಲ ಕಡೆನು ಇದ್ದಾನೆ. ಈಗ ಕಾಲ ದೇಶ ಕಾರ್ಯ ಕಾರಣ ಭಾವವನ್ನ ಮೀರಿರ್ತಾನೆ ಗಡನಿದ್ರೆಯಲ್ಲಿ. ಇನ್ನ ಮೂರು ಇನ್ನು ಎರಡು ಅವಸ್ಥೆಗಳಲ್ಲಿ ದೃಶ್ಯ ಪ್ರಪಂಚದಲ್ಲಿ ಕಾಲ ದೇಶ ಕಾರ್ಯಕಾರಣ ಭಾವದಲ್ಲೂ ಇರ್ತಾನೆ, ಅಂದರೆ ಎರಡು ಕಡೆಯೂ ಇರ್ತಾನೆ ಅಂತ. ಅದಕ್ಕೆ ಓಂ ಇತ್ಯೇದ ಅಕ್ಷರ ಮಿದಗಂ ಸರ್ವಂ ಅಂತ ಹೇಳಿದ್ದು. ಭೂತ ಭವಿಷ್ಯತ್ ವರ್ತಮಾನ ಅಂದರೆ ಅದನ್ನು ಕಾಲ ಹೇಳಿದಾಗ ದೇಶ ಹೇಳಿದಾಗ ಅದು ಅವಸ್ಥೆ ಒಳಗಡೆ ದೃಶ್ಯ ಪ್ರಪಂಚದಲ್ಲಿ, ಮತ್ತು ಇವುಗಳನ್ನ ಮೀರಿ ಕೂಡ ಅವನಿರ್ತಾನೆ ಅಂತಲೂ ಹೇಳ್ತಾರೆ. ಅದು ಗಾಢನಿದ್ರೆ. ಅಲ್ಲಿಗೆ ಇಷ್ಟು ನಮ್ಗೆ ಅರ್ಥ ಆಯಿತು. ಈಗ ಈ ಎಚ್ಚರದಲ್ಲಿ ಪಿವೆಟ್ ಅಥವಾ ಜೀವಪ್ಪ ನಾನು ನಾನು ವ್ಯವಹಾರ ಮಾಡೋದಕ್ಕಿಷ್ಟಿದ್ರೆ ಸಾಕು, ಇವನೇ ರಾಜ. ಅದಕ್ಕೋಸ್ಕರ
ಈಗ ಇವನು ಮುಖ್ಯನ ಆದಿ ಭೌತಿಕ ಮುಖ್ಯನ ಆದಿ ದೈವಿಕ ಮುಖ್ಯನ ಇಲ್ಲಿ ಆದಿ ಭೌತಿಕ ಅಂದರೆ 84 ಲಕ್ಷ ಜೀವರಾಶಿಗಳು ತಗೋಬೇಕು ಅಷ್ಟು ಅದು ಇಂಪಾರ್ಟೆಂಟ್ ಆದಿ ದೈವಿಕ ಈ ಮೂರರಲ್ಲಿ ಯಾವುದು ಇಂಪಾರ್ಟೆಂಟು ಯಾಕೆ ಸರ್ ಶ್ರೀಧರ್ ಸರ್ ನಿಮ್ಗೆಲ್ಲ ಗೊತ್ತಿದೆ ಜೀವಪ್ಪನೆ ಯಾಕೆ ಇವನು ಜ್ಞಾನ ಸ್ವರೂಪ ಅಲ್ಲಿಗೆ ಹೊರಗಡೆ ವಸ್ತುಗಳಿರೋದಕ್ಕಿಂತ ಇವನಿಗೆ ಜ್ಞಾನನೇ ಜ್ಞಾನ ಇಂಪಾರ್ಟೆಂಟ್ ಇವನಿದ್ರೇ ಅವಕ್ಕೆ ಬೆಲೆ ಅಲ್ವಾ ಇದು ನಾವು ಕ್ಲಿಯರ್ ಮಾಡ್ಕೊಂಡಿದ್ದೀವಿ ಈಗ ಹೊರಗಡೆ ಪ್ರಪಂಚದಲ್ಲಿ ವಸ್ತುಗಳಿದೆ ಆದಿ ಭೌತಿಕ ಆದಿ ದೈವಿಕ ಅದು ಇದೆ ಇಲ್ಲ ಅಂತ ಗೊತ್ತಾಗದು ಯಾವ್ದರಿಂದ ಇಂದ್ರಿಯಗಳಿಂದ ಅಂದರೆ ಈ ಜೀವಪ್ಪನಿಂದ ಅಂತ ಇಟ್ಕೊಳ್ರಿ ಇಂದ್ರಿಯಗಳಿಂದ ಅಲ್ಲಿಗೆ ಇಂದ್ರಿಯಗಳಿದ್ದರೆ ಅವಕ್ಕೆ ಬೆಲೆ ಇಲ್ದಿದ್ರೆ ಅವಕ್ಕೆ ಬೆಲೆ ಕಟ್ಕೊಂಡು ಏನಾಗಬೇಕು ಅದರಿಂದ ಅವು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಇಂದ್ರಿಯಗಳ ಮೇಲೆ ಇಂದ್ರಿಯ ಯಾವುದ್ರ ಮೇಲೆ ಮನಸ್ಸಿನ ಮೇಲೆ ಮನಸ್ಸಲ್ಲಿ ಬುದ್ಧಿ ಮೇಲೆ ಹೀಗೇ ಹೋದರೆ ಜೀವಪ್ಪನ ಮೇಲೆ ಹೋಗಲಿ ಜೀವಪ್ಪನೇ ಆತ್ಮ ದೇವರು ಅಂತ ಅಂದು ಬಿಡೋಣ ಅಂದರೆ ಇವನು ಇಲ್ದಂಗೆ ಆಗ್ಬಿಡ್ತಾನೆ ಮತ್ತು ಇವನು ಬದಲಾವಣೆ ಆಗ್ತಾನೆ ಇಲ್ದಂಗೆ ಆಗ್ಬಿಡ್ತಾನೆ ಅಷ್ಟೇ ಆದ್ದರಿಂದ ಇವನು ಬದಲಾವಣೆಯೂ ಆಗ್ತಾನೆ ಉಪಾಧಿಗಳು ತಗೊಂಡಾಗ ಬದಲಾವಣೆ ಆಗ್ತಾ ಇರ್ತಾನೆ ಉಪಾಧಿಗಳು ಬಿಟ್ಟರೆ ಬದಲಾವಣೆ ಆಗೋದಿಲ್ಲ ಅದಕ್ಕೋಸ್ಕರನೇ ಜೀವಪ್ಪ ಮೈನಸ್ ಉಪಾಧಿ ಏನು ಪ್ರಶ್ನೆ ಪರಮಾತ್ಮ ಆತ್ಮ ಆತ್ಮನೇ ಅದರಿಂದ ಹಾಕಿ ತಗೋಬೇಕು ಆದ್ದರಿಂದ ಇಲ್ಲಿ ಉಪಾಧಿಗಳಿರೋದ್ರಿಂದ ಅಷ್ಟೇ ಇನ್ನೇನಿಲ್ಲ ಅಲ್ಲಿಗೆ ಇಲ್ಲಿ ನಮಗೆ ಬೇಕಾಗಿರೋದೇನು ಅಂದರೆ ಬುದ್ಧಿಯು ಇರುವಿಗಿಂತ ಬೇರೆ ವಸ್ತುವಿನ ಸ್ವರೂಪವನ್ನು ನಿರ್ಧರಿಸಲು ಅರಿಯದು ಅಂದರೆ ಈ ಜೀವಪ್ಪನಾಗಲಿ ಮನಸ್ಸು ಬುದ್ಧಿ ಚಿತ್ತ ಎಲ್ಲ ಒಂದೇ ಯಾವುದನ್ನು ಕರೆದ್ರು ಅದೇ ಆಗುತ್ತೆ ಇದು ನನ್ನ ಪ್ರಶ್ನೆ ಆತ್ಮನ್ನ ತೋರಿಸ್ಕೊಡುತ್ತಾ ಪ್ರಶ್ನೆ ಇಲ್ಲ ಸರ್ ಏನು ಸರ್ ಇಲ್ಲ ಆಗಲ್ಲ ಹೋಗಿ ಆತ್ಮನ ತೋರಿಸ್ಕೊಡದೇ ಇದ್ರೆ ಹಾಳಾಗೋಗಿ ಇದಕ್ಕಿಂತ ಕೆಳಗಡೆ ಇರೋ ಇವುಗಳನ್ನೇನ ತೋರಿಸ್ಕೊಡುತ್ತಾ ಕೆಳಗಡೆ ಅಂದರೆ ನನ್ನದನ್ನು ತೋರಿಸುತ್ತ ನನ್ನದು ತೋರಿಸುತ್ತಾ ನಾನು ಅನ್ನೋದನ್ನು ತೋರಿಸಲ್ಲ ನನ್ನದು ಒಂದು ಗೊತ್ತಾಗತ್ತೆ ಗೊತ್ತಾಗುತ್ತೆ ತಾನೆ ಅದಕ್ಕೆ ಗೊತ್ತಾಗುತ್ತೆ ನೀವು ಹೇಳೋದು ಹೌದು ಹೌದು ನನ್ನದು ಗೊತ್ತಾಗುತ್ತೆ ಅಂತೀರ ಈಗ ಇನ್ಯಾರಾದರೂ ನಾನು ಅನ್ನೋದು ಗೊತ್ತಾಗಲ್ಲ ಬೇಡ ನಾನು ಅನ್ನೋದು ಬೇಡ ಅದಕ್ಕೆ ಜೀವಪ್ಪ ಅಂದ್ರೆ ನಾನು ಅಂತ ಅಷ್ಟು ಮಾತ್ರ ಗೊತ್ತಿರುತ್ತೆ ಅದಕ್ಕೆ ಅದು ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವ ನಿಜವಾದ ನಾನು ಗೊತ್ತಿರಲ್ಲ ಬೇಡ ಯಾಕೆ ಅಂದ್ರೆ ಅದನ್ನ ಮೀರಿರುವಂತದ್ದು ಅದು ಗೊತ್ತಾಗೋದಕ್ಕೆ ಸಾಧ್ಯ ಇಲ್ಲ ಹಾಗಾಗೋಗ್ಲಿ ಅದಕ್ಕಿಂತ ಕೆಳಗಡೆ ಇರೋದು ಗೊತ್ತಿರ್ಬೇಕಲ್ವಾ ಅಂತ ಪ್ರಶ್ನೆ ಇಲ್ಲ ಸರ್ ಅದಕ್ಕೂ ಗೊತ್ತಿಲ್ಲ ಯಾಕೆಂದ್ರೆ ಅದು ಸ್ವಂತವಾಗಿ ಅನುಭವ ಸ್ವಂತವಾಗಿ ಏನು ತಗೊಂಡೇ ಬರಲ್ಲ ಕನ್ನಡಗಳಿಂದನೇ ತಗೊಂಡು ಬಂದಿರುತ್ತೆ ಅಲ್ಲ ಬಂದಿರುತ್ತೆ ಈಗ ಅದಕ್ಕೆ ಅದಕ್ಕಿಂತ ಕೆಳಗಡೆ ಇರೋ ಈ ಮನಸ್ಸು ಬುದ್ಧಿ ಚಿತ್ತ ಮತ್ತು ಅದಕ್ಕಿಂತ ಕೆಳಗಡೆ ಬಂದರೆ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಇಂದ್ರಿಯಗಳು ಇವುಗಳನ್ನ ಕೇಳಿದ್ರೆ ಅವುಗಳನ್ನಾದ್ರೂ ಹೇಳಬೇಕೋ ಇಲ್ವೋ ಇದೇ ತಾನೇ ರಾಜ ಹೌದು ಅದು ಇಲ್ಲ ಅದಕ್ಕೆ ಪೀಸ್ ಪೀಸ್ ಆಗಿ ತಡ್ಕೊಂಡಿರುತ್ತೆ ಇನ್ಫಾರ್ಮೇಶನ್ ಕರೆಕ್ಟು ನಾನು ಪ್ರಶ್ನೆ ಕೇಳಿದ್ರೆ ಅದು ಉತ್ತರ ಕೊಡುತ್ತಾ ಅಂತ ನನ್ನ ಪ್ರಶ್ನೆ ಅದು ಇವುಗಳ ವಿಚಾರ ಕೇಳಿದ್ರೆ ಉತ್ತರ ಕೊಡುತ್ತಾ ಅದಕ್ಕಿಂತ ಕೇಳಿರೋದಪ್ಪ ನಾನೇನು ಮೇಲಿನ ಕೇಳಲಿಲ್ಲ ಕೊಡುತ್ತಾ ಕರೆಕ್ಟಾಗಿ ಉತ್ತರ ಕೊಡುತ್ತಾ ಆಗೋದಿಲ್ಲ ಅದು ಹೇಗೆ ಹೇಗೆ ಆ ಒಂದೊಂದು ಇಂದ್ರಿಯಗಳು ಸ್ವಲ್ಪ ಸ್ವಲ್ಪನೆ ವಿಭಾಗ ಮಾಡಿ ತಂದು ಅದ್ರದ್ದು ವಿಚಾರನ ತಂದು ತೋರಿಸ್ಕೊಡುತ್ತೆ ಅದರಿಂದ ಅದಕ್ಕೆ ಗೊತ್ತಾಗೋದಿಲ್ಲ ಪೀಸ್ ಪೀಸ್ ಮಾಡಿ ಕೊಡುತ್ತೆ ಅದಕ್ಕೆ ನಾನು ಅನ್ನೋದಕ್ಕೆ ಒಂದೊಂದು ಇಂದ್ರಿಯಗಳು ಆಯಾ ವಿಚಾರನ ತಗೊಂಡ್ ಬಂದು ಒಂದಕ್ಕೆ ಇನ್ನೊಂದಕ್ಕೆ ಕನೆಕ್ಷನ್ ಇಲ್ಲ ಕಣ್ಣು ಬೆರಿ ನೋಡುತ್ತೆ ಅದ್ರ ಬಣ್ಣ ತಿಳ್ಕೊಳುತ್ತೆ ನೀವು ಹೇಳಿದ್ ಕರೆಕ್ಟ್ ಬಟ್ ಇದಕ್ಕೆ ಹೊಂದಬೇಕಲ್ವಾ ಹಾ ಶ್ರೀಧರ್ ಸರ್ ನೀವು ಹೇಳಿ ಸರ್ ಏನು ಹೇಳ್ತಾ ಇದ್ದೀರಿ ಪ್ರತಿಮಾ ಇಲ್ಲಿ ಮಾ ಶ್ರೀಧರ್ ಅವರು ಹೇಳಿ ಹೇಳಿ ಸರ್ ನೀವೇನು ಹೇಳ್ತಾ ಇದ್ದೀರಿ ಒಟ್ಟಾರೆ ಒಂದು ಇದಾಗಿ ತಿಳ್ಕೊಳಕ್ ಆಗಲ್ಲ ಅದಕ್ಕೆ ಬೇರೆ ಬೇರೆ ಇನ್ಫಾರ್ಮೇಶನ್ಸ್ ಬೇರೆ ಬೇರೆ ಇಂದ್ರಿಯಗಳಿಂದ ಕಲೆಕ್ಟ್ ಮಾಡ್ಕೊಂಡು ಬರುತ್ತೆ
ಸೊ ಅದಕ್ಕೆ ಸ್ವಂತ ಅದು ಈ ನಿಜ ಅನ್ನೋದು ಅಂತ ನಿರ್ಣಯ ಮಾಡೋಕ್ಕೂ ಆಗಲ್ಲ ಅದಕ್ಕೆ, ಯಾಕಂದ್ರೆ ಬೇರೆ ಬೇರೆಯವರು ಹೇಳಿರೋ ಅದು. ನೀವು ಅವತ್ತು ಇದು ಹೇಳಿದ್ರಲ್ಲ ಅವತ್ತು ರಾಜ ಮತ್ತೆ ಮಂತ್ರಿ ಮತ್ತೆ ಸೇನಾಧಿಪತಿ ಆ ತರ ತಗೊಂಡಿರುತ್ತೆ ಇನ್ಫಾರ್ಮೇಶನ್, ರಾಜನ್ಗಲ್ಲಿ ಏನಾಗಿದೆ ಗೊತ್ತಿಲ್ಲ, ಆ ತರ ಬಂದಿರುತ್ತೆ. ಅದಕ್ಕೆ ವಿಶ್ಲೇಷಣೆ ಮಾಡಕ್ ಕಷ್ಟ ಆಗತ್ತೆ, ಸತ್ಯವಾಗಿ ನೋಡೇ ಇರಲ್ಲ ಅದು. ಅದಕ್ಕೆ ಸರಿಯಾಗಿ ಡೆಫಿನೆಟ್ ಆಗಿ ಹೇಳಕ್ ಬರಲ್ಲ. ಒಂದ್ಸತಿ ನಾನು ಅನ್ನುತ್ತೆ, ಒಂದ್ಸತಿ ನನ್ನದು ಅನ್ನುತ್ತೆ, ಕೈ ಯಾರ್ದು ಕಾಲ್ ಯಾರ್ದು ಅಂತ ಅಂದ್ರೆ ನಂದು ಅಂತ ಅನ್ನುತ್ತೆ, ಯಾರು ಹೋಗಿದ್ದು ಯಾರ್ ಬಂದಿದ್ದು ಅಂದ್ರು ನಾನೇ ಅನ್ನುತ್ತೆ. ಕರೆಕ್ಟ್ ಆಗಿ ಹೇಳೋದಿಕ್ ಬರಲ್ಲ, ಬರೋದಿಲ್ಲ. ಇಲ್ಲಿ ನೋಡ್ರಿ, ಅದನ್ನ ನಾನಂದ್ರೆ ಯಾವುದು, ನನ್ನದಂದ್ರೆ ಯಾವುದು ಕೇಳಿದ್ರೆ ಏನ್ ಉತ್ತರ ಕೊಡುತ್ತೆ? ಇಲ್ಲಿ ಓದ್ಬೇಕಾದನ್ನ ಅಥವಾ ನಿಮಗೆ ಗೊತ್ತಿದ್ರೆ ಹೇಳಿ, ಇದೇ ಇಲ್ಲೇ ಬರುತ್ತೆ, ಅಲ್ಲಿ ಅದ್ರ ಪ್ರಕಾರನೇ ಹೋಗೋಣ, ಅವಾಗ ನಿಮ್ಗೆ ಅದ್ರ ಕನೆಕ್ಷನ್ ಸಿಗುತ್ತೆ. ಇಲ್ಲಿ ಈ ಓದ್ತಾ ಹೋಗ್ತೀನಿ ನೋಡ್ರಿ. ಎಚ್ಚರದ ಪ್ರಪಂಚದಲ್ಲಿ ಬಗೆ ಬಗೆಯ ವಿಭಾಗವು ತೋರುವುದೆಂದ ಮಾತ್ರದಿಂದ ಬರಿಯ ಇರವೇ ಸತ್ಯವೆಂಬ ಸಿದ್ಧಾಂತಕ್ಕೆ ಯಾವ ಹಾನಿಯೂ ಇಲ್ಲವೆನ್ನುವುದಕ್ಕೆ ಮತ್ತೊಂದು ಯುಕ್ತಿ ಇದೆ. ಅದೇನೆಂದರೆ, ಎಚ್ಚರದ ಪ್ರಪಂಚದಲ್ಲಿ ಬಗೆ ಬಗೆ ವಿಭಾಗ ಇರುತ್ತೆ, ಎಚ್ಚರದ ಪ್ರಪಂಚದಲ್ಲಿ ಅನ್ನೋದು. ಆ ಇವಕ್ಕೆಲ್ಲದಕ್ಕೂ ಸಬ್ಸ್ಟ್ರಾಟಮ್ ಆಧಾರ ಇರವೇ ಸತ್ಯವೆಂಬ ಸಿದ್ಧಾಂತ. ಅದನ್ನು ಇದಕ್ಕೆ ಅಂದರೆ ನಮ್ಮ ಪಾರಮಾರ್ಥಿಕ ಸತ್ಯವೇ ಸತ್ಯ ಅನ್ನೋದಕ್ಕೆ ನಾವು ಅವಸ್ಥಾತ್ರಯದಿಂದಲೇ ಹೋಗಬೇಕಾಗಿಲ್ಲ, ಅದು ಗೊತ್ತಾಗ್ಬಿಡುತ್ತೆ ನಮ್ಗೆ, ಅದು ಈಸಿ ಮೆಥಡ್. ಇವರೇನು ಮಾಡ್ತಾರೆ, ಲಾಜಿಕ್ಕಿಂದ ಕೂಡ ತೋರಿಸ್ತಾ ಹೋಗ್ತಾರೆ ಅಂತ ಅರ್ಥ. ಇರ್ಲಿ, ಮುಂದಕ್ಕೆ ಹೋಗೋಣ. ಎಚ್ಚರದ ಬುದ್ಧಿಯ ಕಣ್ಣಿನಿಂದ ನೋಡಿದಾಗ ಅಲ್ಲಿ ಬಗೆ ಬಗೆಯ ವಿಭಾಗಗಳು, ಬೇರೆ ಬೇರೆ ಪದಾರ್ಥಗಳು, ಅವುಗಳಿಗೆ ಹಲವು ತೆರನಾದ ಸಂಬಂಧಗಳು ತೋರುವುದಾದರೂ ಈ ವಿಭಾಗಾದಿಗಳ ಸ್ವರೂಪ ನಿರ್ಧರಣೆಯನ್ನು ಮಾಡೆಂದು ಕೇಳಿದರೆ ಆ ಬುದ್ಧಿ ಕೈಯಲ್ಲಾಡಿಸ್ಬಿಡುತ್ತೆ, ಹ್ಯಾಂಡ್ಸ್ ಅಪ್, ನನಗೆ ಗೊತ್ತಿಲ್ಲಪ್ಪ, ಹ್ಯಾಂಡ್ಸ್ ಅಪ್ ಅಂತ ಅಂದ್ಬಿಡುತ್ತದು ಅಂತ ಹೇಳ್ತಾ ಇರೋದು. ಇದೆಲ್ಲ ನಮ್ಗೆ ಅರ್ಥ ಆಯಿತು. ಯಾವುದು ಹೇಗೆ ತೋರುವುದು ಈ ನೋಡ್ರಿ, ಈ ಬುದ್ಧಿ, ಈ ಬುದ್ಧಿದು ಇನ್ನೊಂದು ದೊಡ್ಡ ರಾಮಾಯಣ ಏನು ಅಂತಂದ್ರೆ, ಸ್ವಾಮಿಗಳು ಹೇಳ್ಬಿಡ್ತಾರೆ ಈ ಬುದ್ಧಿ ಅಥವಾ ಅಂತಃಕರಣ ಎಲ್ಲ ಒಂದೇ. ಯಾವುದು ಹೇಗೆ ತೋರುವುದೋ ಅದು ಹಾಗೆಯೇ ಇರುವುದೆಂದು ತತ್ಕಾಲಕ್ಕೆ ನಿಶ್ಚಯಿಸ್ಬಿಡುತ್ತೆ. ನಿಶ್ಚಯಿಸಿದರೆ ಇದಕ್ಕೊಂದು ಚಟ, ಅದರ ಸ್ವಭಾವ ಯಾವ ಸಮಯಕ್ಕೆ ಯಾವ ತೋರಿದ್ರೆ ಇದೇ ಸತ್ಯ ಅಂತ ಅಂದ್ಬಿಡುತ್ತೆ. ಇದಕ್ಕೆ ಉದಾಹರಣೆ ಯಾರು ಕೊಡ್ತೀರಾ? ಬುದ್ಧಿ ಹಂಗೆ ಮಾಡೋದು. ಉದಾಹರಣೆ ಯಾವ್ದು ಕೊಡ್ತೀರಾ? ಯಾರಾದರೂ ಕಪ್ಪೆ ಚಿಪ್ಪಲ್ಲಿ ಬೆಳ್ಳಿ, ಬೆಳ್ಳಿನೇ ಸತ್ಯ ಅನ್ನುತ್ತೆ, ಅದು ಕಾಣಿಸ್ತಾ ಇದೆಯಲ್ಲ ಬೆಳ್ಳಿ ಇದೆ ಅಂತ ತಗೊಳಕ್ ಹೋಗುತ್ತೆ. ಆಮೇಲೆ ಹಾವು, ಹಗ್ಗದಲ್ಲಿ ಹಾವು, ಹಾವು ಕಾಣಿಸ್ತದೆ, ಅದಲ್ಲಾಡ್ದಂಗೆ ಬಾಲ ಇದೆ ಅಂತ ಎಲ್ಲಾನು ಬುದ್ಧಿ ನಿಶ್ಚಯ ಮಾಡ್ಕೊಂಡ್ಬಿಟ್ಟಿತ್ತು. ಅದು ಕಚ್ಚುತ್ತೆ ಕಚ್ಚುತ್ತೆ, ವಿಷ ಆಗುತ್ತೆ, ನಾನ್ ಸತ್ತೋಗ್ತೀನಿ ಅಂತ ಎಲ್ಲ ತಿಳ್ಕೊಳುತ್ತೆ, ಬುದ್ಧಿ ನಿಶ್ಚಯ ಮಾಡ. ಕೊನೆಗೆ ಎಕ್ಸಾಂಪಲ್ಗಳು ನಮ್ಗಿದೆ ಎಲ್ಲಿಗೆ, ಹಗ್ಗದಲ್ಲಿ ಹಾವನ್ನ ನೋಡ್ರಿ, ಹಾವೇ ಸತ್ಯ ಅನ್ನುತ್ತೆ ಮೊದಲು, ವಿಚಾರ ಮಾಡಿದ್ಮೇಲೆ ಹಾವಲ್ಲ ಹಗ್ಗ ಅಂತ ಹೇಳುತ್ತೆ, ಗೊತ್ತಾಗುತ್ತೆ, ಅದಕ್ಕೆ ಗೊತ್ತಾಗುತ್ತೆ, ಅದೇ ಡಿಸೈಡ್ ಮಾಡೋದು. ಅದೇ ರೀತಿ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ, ಮರಳು ಕಾಡಿನಲ್ಲಿ ನೀರು, ಮೋಟು ಮರದಲ್ಲಿ ಮನುಷ್ಯ, ಬೇಕಾದಷ್ಟು ಇನ್ನೂ ಇದೆ, ಆ ಥರ ಬೇಕಾದಷ್ಟಿದೆ. ಏನು ಬರೀ ಕತ್ಲಲ್ಲೇ ಅಂತ ಅಲ್ಲ, ಈಗ 12 ಗಂಟೆ ಮಠ ಮಠ ಮಧ್ಯಾಹ್ನದಲ್ಲಿ ಸಮುದ್ರದ ಹತ್ರ ಹೋಗ್ತಾ ಇದ್ರೆ ಪಳಪಳ ಹೊಳಿತಾ ಇರುತ್ತೆ, ಅದೇನು ಕತ್ಲೇನಾ? ಏನಿಲ್ಲ, ಕಣ್ಣು ಚೆನ್ನಾಗಿ ಕಾಣ್ತಾ ಇರುತ್ತೆ, ಒಳ್ಳೆ ಪಳಪಳ ಹೊಳಿತಾ ಇರುತ್ತೆ, ಬೆಳ್ಳಿ ಅಂತ ಅನ್ಕೊಂಡ್ಬಿಡುತ್ತೆ ಮೊದಲನೇ ಸಲ, ಆಮೇಲೆ ಟೋಪಿ ಬಿಡಲ್ಲ ಒಂದ್ಸಾರಿ ಗೊತ್ತಾದ್ಮೇಲೆ. ಹಾಗೆ ಇರಲಿ, ಆದರೂ ಅದು ತೋರ್ತಾ ಇರುತ್ತೆ, ತೋರಿದ್ರೂ ಕೂಡ ಓಹೋ ಇದು ಕಪ್ಪೆ ಚಿಪ್ಪು ಅಂತ ಗೊತ್ತಾಗ್ಬಿಡುತ್ತೆ. ಹಾಗೆ ಬ್ರಹ್ಮಜ್ಞಾನಿಗಳಿಗೆ ಈ ಪ್ರಪಂಚ ಹೀಗೆ ತೋರ್ತಾ ಇರುತ್ತೆ, ಈ ಶರೀರ ಹೀಗೆ ಇರುತ್ತೆ, ಆದರೆ ಅವ್ರಿಗೆ ಹೇಗೆ ಹಗ್ಗ ಸತ್ಯ ಕಪ್ಪೆ ಚಿಪ್ಪು ಸತ್ಯ ಅಂತ ಗೊತ್ತಿರುತ್ತೋ ಆತ್ಮ ಸತ್ಯ ಅಂತ ಗೊತ್ತಿರುತ್ತೆ. ಇಷ್ಟೇ ವ್ಯತ್ಯಾಸ ನಮಗೂ ಅವ್ರಿಗೂ, ಆ ಜ್ಞಾನ ಆಗಬೇಕು, ಆಗಿದ್ದರೆ ನಮಗೆ ಗೊತ್ತಾಗುತ್ತೆ ನೋಡ್ರಿ. ಇರಲಿ, ಅಲ್ಲಿಗೆ ಅಷ್ಟಮಾತ್ರ ಅಲ್ಲ, ಬೇರೆ ಇನ್ಯಾವುದಾದ್ರೂ ಎಕ್ಸಾಂಪಲ್ ಕೊಡಿ. ಈ ಎಕ್ಸಾಂಪಲ್ ಬಿಟ್ಟು ಈ ಬುದ್ಧಿ ಏನೇನು ಮಾಡುತ್ತೆ ಅನ್ನೋದು ನೋಡ್ರಿ, ಎಷ್ಟು ಚೆನ್ನಾಗಿದೆ ಅದು.
ಇನ್ಯಾವಾಗ ಇನ್ಯಾವುದಾದ್ರು ಬೇರೆ ಎಕ್ಸಾಂಪಲ್ ಅನುಭವದಲ್ಲಿರೋದು ಇವೆಲ್ಲ ಪ್ರಾತಿಭಾಸಿಕ ಮಡಿಕೆ ಕುಡಿಕೆ ಎಲ್ಲ ಆಗಿರ್ತೈತೆ ಅದರಲ್ಲೇ ಸತ್ಯ ನಾಮ ರೂಪಗಳಲ್ಲೇ ನಾವು ಇಟ್ಕೊಂಡಿದ್ದೀವಿ ಅವೆಲ್ಲ ಸೇಮ್ ಎಕ್ಸಾಂಪಲ್ಸ್ ಆಯ್ತು ದೃಷ್ಟಾಂತ ಆಯ್ತು ನಮ್ಮ ದೃಷ್ಟಾಂತಿಕದಲ್ಲಿ ಹೇಳಬೇಕು ಖಂಡಿತವೇ ಸತ್ಯ ಅನ್ನುತ್ತದ ಹೇಗೆ ಈಗ ಯಾರಾದರೂ ನಮ್ಮ ಎದುರುಗಡೆ ಹೋಗ್ತಾ ಇದ್ರೆ ಅವರು ನಮ್ಮ ರಿಲೇಶನ್ಸ್ ಆ ತರ ಏನಾದರೂ ಆಗಿದ್ರೆ ಅದೇ ತರ ಕಂಡ್ರೆ ಅದನ್ನು ಒಪ್ಕೊಂಡ್ಬಿಡುತ್ತಲ್ವಾ ಸರಿ ಅದು ಕರೆಕ್ಟ್ ಅದು ಕರೆಕ್ಟ್ ಭಗವತ್ಪಾದರು ಇದಕ್ಕೊಂದು ಎಕ್ಸಾಂಪಲ್ಲೇ ಕೊಡ್ತಾರೆ ಇವಾಗ ನಾನು ನಾಲ್ಕೇನೋ ಎಕ್ಸಾಂಪಲ್ ಕೊಟ್ಟನಲ್ಲ ಅದು ಇದೇ ಥರನೇ ಏನು ಭಾವಮೈದರೆ ಭಾವಮೈದಂದರೆ ಯಾವಾಗ ಬರೋಣವಾಗದ್ರಿ ಅಂತ ಕೇಳ್ತಾರಂತೆ ದೂರದಲ್ಲಿದ್ದಾಗ ಹತ್ತಿರಕ್ಕೆ ಬಂದಿದ್ದ ತಕ್ಷಣ ಅವರು ಆ ಕಡೆ ಹೇಳಿದ ತಕ್ಷಣ ಯಾರಪ್ಪ ಹಿಂಗಂತಾರೆ ತಾವು ಯಾರೋ ನನಗೆ ಗೊತ್ತಾಗ್ಲಿಲ್ವಲ್ಲ ಅಂತ ಅಂದಿದ ತಕ್ಷಣ ಅವರು ಸರ್ ಕ್ಷಮಿಸಿ ಸರ್ ನಮ್ಮ ಬಾವವರು ಹಾಗೆ ಇದ್ದಾರೆ ಅದು ಸ್ವಲ್ಪ ರಿಸೆಂಬಲೆನ್ಸ್ ಇರುತ್ತೆ ಆ ಸೈಜೋ ಆ ಹೈಟೋ ನಡೆಯೋ ರೀತಿನೋ ಅವ್ರು ಹಾಕ್ಕೊಂಡಿರೋ ಬಟ್ಟೆನೋ ನಾವು ಎಷ್ಟೋ ಸರಿ ಟೋಪಿ ಬೀಳ್ತೀವಿ ಈ ಮಕ್ಕಳು ಎಸ್ಪೆಷಲಿ ಹೋಗಿದ್ದೆ ಯಾರನ್ನೋ ಇಟ್ಕೊಂಡ್ಬಿಟ್ಟು ಅಮ್ಮ ಅಂತ ಹೋಗ್ತಾರೆ ಅವರು ಮುಖ ನೋಡಿದ ತಕ್ಷಣ ಅಯ್ಯೋ ಅಲ್ಲ ಅಂತ ವಾಪಸ್ ಬಂದ್ಬಿಡ್ತಾರೆ ಮಕ್ಕಳಿಗೂ ಆಗುತ್ತೆ ಯಾರು ದೊಡ್ಡವ್ರಿಗಾಗಲ್ವೇನೋ ನಮಗೂ ಆಗುತ್ತೆ ಇದು ಎಲ್ಲ ಪ್ರಾತಿಭಾಸಿಕ ಸತ್ಯವೇ ಪ್ರಾತಿಭಾಸಿಕ ಸತ್ಯದಲ್ಲಿ ಇವಿಷ್ಟು ಹೇಳಿದರು ಈಗ ಇದು ದೃಷ್ಟಾಂತಗಳಾಯಿತು ದೃಷ್ಟಾಂತಿಕದಲ್ಲಿ ಹೇಗೆ ಕಂಡಿದ್ದನ್ನ ಸಮಿಕ್ ಸತ್ಯ ಅಂತ ಕರೆದು ಬಿಡುತ್ತೆ ಹೇಗೆ ಅಂತ ಎಲ್ಲ ಎಕ್ಸಾಂಪಲ್ ದೃಷ್ಟಾಂತ ಆಯ್ತು ಈಗ ಈ ಶರೀರವನ್ನ ಸತ್ಯ ಅಂತ ಯಾರನ್ನಲ್ಲ ಯಾರನ್ನ ಕೇಳಿದ್ರೆ ನೀವು ಯಾರಂತ ಅಂತ ಕೇಳಿದ್ರೆ ಏನ್ ಹೇಳುತ್ತೆ ಏ ಸ್ವಾಮಿ ನಾನಂದ್ರೆ ಇದೇ ರೀತಿ ಎದೆ ಮುಟ್ಕೊಂಡು ಹೇಳುತ್ತೆ ಹೋಗ್ಲಿ ಎಚ್ಚರವನ್ನು ಏನನ್ನುತ್ತೆ ಆದಿ ಭೌತಿಕ ಏನನ್ನುತ್ತೆ ಹೆಂಡತಿ ಮಕ್ಕಳನ್ನ ಏ ಬಿಡ್ರೆ ಸತ್ಯ ಆದಿ ದೈವಿಕ ಸೈರ ಸೌರ್ಯ ಚಂದ್ರ ಸತ್ಯ ಎಚ್ಚರ ಸತ್ಯ ಎಷ್ಟು ಬೇಕಾದರೂ ಇದೆಯಲ್ಲ ಸತ್ಯ ಅಂತ ಅನ್ನಕ್ಕೆ ಅಷ್ಟೆಲ್ಲ ಬೇಡಪ್ಪ ಕನಸಿನಲ್ಲಿದ್ದಾಗ ಏನು ಹೇಳುತ್ತೆ ಈ ಮನಸ್ಸಿಲ್ದೇ ಇರ್ಬೋದು ಒಟ್ಟಿನಲ್ಲಿ ಮನಸ್ಸು ಏನು ಹೇಳುತ್ತೆ ಕನಸು ಅವ ಸ್ವಾಮಿಯೇ ಒಂದ್ಸರಿ ಅಲ್ಲ ಈಗಲೂ ಕೂಡ ನಾನು ಮಲಕ್ಕೊಂಡು 5 ನಿಮಿಷ ಮಲಕ್ಕೊಳ್ಳಿ ಕನಸು ಬಿತ್ತು ಅಂದ್ರೆ ಆ ಸಮಯಕ್ಕೆ ಅದೇ ಸತ್ಯ ಎಲ್ಲಿವರೆಗೂ ಇನ್ನೊಂದು ಸತ್ಯ ಗೊತ್ತಾಗೋವರೆಗೂ ಅದನ್ನು ಸತ್ಯ ಅಂತಲೇ ಹಿಡಿದಿರುತ್ತೆ ಹೆಂಗಿದೆ ನೋಡಿ ಆದ್ದರಿಂದ ಹೀಗೆ ಅಲ್ಲಿಗೆ ಎಷ್ಟು ಸತ್ಯಗಳು ಬೇಕು ನಿಮಗೆ ಅನುಭವದಲ್ಲಿ ಈಗ ನೋಡ್ರಿ ಇಲ್ಲಿ ಬರುತ್ತಾ ಇದೆ ಬುದ್ಧಿಗೆ ತನ್ನಲ್ಲಿ ತನಗೆ ನಂಬಿಕೆ ಇಲ್ಲ ಅದು ಡೆಫಿನೆಟ್ ಆಗಿ ನಾನು ಒಂದ್ಸರಿ ಇದು ಹೇಳಿದ್ರೆ ಪಕ್ಕ ಹೇಳಕ್ ಬರಲ್ಲ ಅದಕ್ಕೆ ವ್ಯತ್ಯಾಸ ನೋಡ್ರಿ ಏನಿವೆಲ್ಲ ಇಂದ್ರಿಯ ಅನುಭವ ವೇದನಾ ಅನುಭವ ಡೆಫಿನೆಟ್ ಇರೋಲ್ಲ ಸೈಂಟಿಸ್ಟ್ಗಳಿಗೂ ಡೆಫಿನೆಟ್ ಇರಲ್ಲ ಒಂದು ಪೇಷಂಟ್ ಬಿ ಪಿ ಚೆಕ್ ಮಾಡಿದ್ರೆ ಒಬ್ಬ ಡಾಕ್ಟರ್ ಹತ್ರ ಮಾಡ್ರಿ 10 ಕಡೆ ಹೋಗ್ರಿ 10 ಥರ ರಿಪೋರ್ಟ್ಸ್ ಬರುತ್ತೆ ಅವನ ಕಿವಿ ಕೇಳೋದ್ರ ಮೇಲೆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ವ್ಯತ್ಯಾಸ ಎಲ್ಲಿ ಗಾಢನಿದ್ರೆಯಲ್ಲಿ ನಾನಿದ್ದೆ ಎಲ್ಲಿ ಎಲ್ಲ ಹೆಚ್ಚು ಕಡಿಮೆ ಬರಲಿ ಕೋಟಿ ಜನ ಅಂತ ಕೇಳ್ರಿ ನೀವು ಕುರುಡನ್ ಕೇಳ್ರಿ ಕುಂಟನ್ ಕೇಳ್ರಿ ಕಿವಿ ಇಲ್ಲದೆ ಇರೋವ್ರನ್ನ ಕೇಳ್ರಿ ಅವ್ರಿಗೆ ಹೆಂಗೋ ಗೊತ್ತಾದರೆ ಆನ್ಸರ್ ಕೊಡೋದು ಒಂದೇ ಇರುತ್ತೆ ಹೆಂಗಿರುತ್ತೆ ಯಾವ ದೇಶದಲ್ಲಿರಲಿ ಯಾವ ಕಾಲದಲ್ಲಿರಲಿ ದೇವತೆಗಳನ್ನ ಕೇಳ್ರಿ ರಾಕ್ಷಸನ ಕೇಳ್ರಿ ಮನುಷ್ಯರನ್ನ ಕೇಳ್ರಿ ಒಂದೇ ಉತ್ತರ ಹೆಂಗಿದೆ ಗಡನಿದ್ರೆಯಲ್ಲಿ ಇದೆಯಾ ಇಲ್ಲ ಇದ್ದೆ ಅಲ್ಲಿಗೆ ಎಚ್ಚರದ್ದೇನಾದರೂ ಬರುತ್ತಾ ಭಯ ಬರೋದಿಲ್ಲ ಬಿಡಿ ಸ್ವಾಮಿ ಅವನಿಗೆ ನಾನಿದ್ದೆ ಅಂತ ಹೇಳ್ತಾನೆ ವಸ್ತು ಯಾವುದು ಗೊತ್ತಿಲ್ಲದೆ ಇರ್ಬೋದು ವಿಚಾರ ಮಾಡಿದ್ರೆ ಅದು ಕರೆಕ್ಟಾಗಿ ಹೇಳ್ಬಿಡ್ತಾನೆ ಈಗ ನಾವೆಲ್ಲ ಹೇಳ್ತೀವಿ ಇಲ್ಲಿ ಯಾಕೆ ಮಿಸ್ಟೇಕ್ ಆಗಲ್ಲ ಮತ್ತೆ ಇದು ಹೆಚ್ಚು ಕನಸಿಗೆ ಬರುತ್ತಾ ಅಂತ ಕೇಳಿದ ತಕ್ಷಣ ಏ ಬಿಡಿ ಸ್ವಾಮಿ ಬರೋಲ್ಲ ಎಷ್ಟು ಚೆನ್ನಾಗಿದೆ ನೋಡ್ರಿ ಇಲ್ಲಿ ಹೆಚ್ಚು ಕಡಿಮೆ ಬರಲಿ ನೋಡೋಣ ಕನಸಿಂದ ಇಲ್ಲಿಗೆ ಬರುತ್ತಾ ಏ ಬರಲ್ಲ ಸ್ವಾಮಿ ಹೆಂಗಿದೆ ಇಲ್ಲಿ ಹೆಚ್ಚು ಕಡಿಮೆ ಹೇಳಲ್ಲ ಯಾಕೆ ಇಲ್ಲಿ ಹೆಚ್ಚು ಕಡಿಮೆ ಹೇಳ್ತಾರೆ ಅದೇ ಬರೀ ಎಚ್ಚರದಲ್ಲ ಬುದ್ಧಿಯನ್ನು ಕೇಳಿದ್ರೆ ಅದಕ್ಕೆ ಹೇಳಿದ್ರಲ್ಲಿ ನಂಬಿಕೆನೂ ಇಲ್ಲ ಅದಕ್ಕೆ ತಡಬಡ ಆಯಿಸುತ್ತೆ ಒಂದ್ಸಾರಿ ಹಂಗೆ ಕೇಳಿದ್ರೆ ಹೇ ಅಂದರೆ ಹೇ ಇಲ್ಲ ಇದು ಹೇ ಅಂದರೆ ಹೇ ಸರಿಯಾಗಿ ಹೇ ಇಲ್ಲ ಇಲ್ಲ ಇದೇ ಕರೆಕ್ಟ್ ಅನಿಸುತ್ತೆ ಈಗ 2 ಅನುಭವಗಳಿದೆ ನಮ್ಮ ಹತ್ರ ಒಂದು ನೇರಾದ ಅನುಭವ ಇನ್ನೊಂದು ಇಂದ್ರಿಯ ವೇದನೆಗಳ ಅನುಭವ ಈ ವ್ಯತ್ಯಾಸ ಬರೋದಕ್ಕೆ ಕಾರಣ ಏನು
ಪ್ರಶ್ನೆ. ನೇರಾದ ಅನುಭವ ಎಲ್ಲರಿಗೂ ಒಂದೇ ಆಗಿರುತ್ತೆ ಸರ್. ಇಂದ್ರಿಯಗಳ ಅನುಭವ ಅದು ನಂಬಕ್ ಆಗೋದಿಲ್ಲ. ಇಂದ್ರಿಯಗಳು ಇಷ್ಟಿಷ್ಟೇ ಕೊಡುತ್ತೆ. ಅದು ಸರಿ ಯಾಕೆ ಅಂತ ನಮ್ಮ ಪ್ರಶ್ನೆ. ಅದು ಸರಿ ಯಾಕೆ ಅಧ್ಯಾಸ ಸರ್ ಅಧ್ಯಾಸ ಅಧ್ಯಾಸ ಅದಲ್ಲ ಆನ್ಸರ್. ಯಾಕೆ ಈ ಬುದ್ಧಿ ಈ ಬುದ್ಧಿ ಅದೆಲ್ಲ ದೇಶ ಕಾಲ ಕಾರ್ಯಕಾರಣ ಭಾವನೆ ಒಳಗಿರುತ್ತೆ ಅದಕ್ಕೋಸ್ಕರ ಎಲ್ಲ ಹಾಗೆ ಅಲ್ಲ. ಈಗ ಉದಾಹರಣೆಗೆ ಇದು ದೇಶ ಕಾಲದಲ್ಲಿ ಇರೋದನ್ನೇ ಕೇಳ್ತೀನಿ. ಇಲ್ಲಿ ನಾನು ಕನ್ನಡಕ ಹಾಕೊತೀನಿ ಮಲ್ಕೊಳ್ಳುವಾಗ ಕಾಲ್ಗೆ ಚಪ್ಪಲಿ ಹಾಕೊತೀನಿ ಕನಸಕ್ಕೆ ಬರುತ್ತಾ ಅಂತಂದ್ರೆ ಬರಲ್ಲ ಅಂತಾರೆ. ದೇಶ ಕಾಲದಲ್ಲಿ ಇದೆಯಲ್ಲ ದೃಶ್ಯ ಪ್ರಪಂಚದಲ್ಲಿ ಇದೆಯಲ್ಲ ಅಲ್ಲಿ 10 ಲಕ್ಷ ಲಾಟ್ರಿ ಹೊಡಿತೀನಿ ಇಲ್ಲಿ ಎತ್ಕೊಂಡ್ಬರ್ತೀನಿ ಅಂದ್ರೆ ಬರಲ್ಲ ಅಂತಾನೆ. ದೇಶ ಕಾಲದಲ್ಲಿ ಇದೆಯಾ ಇಲ್ವೋ? ಇದೆ. ಮತ್ತೆ ಯಾವ್ದು ಆನ್ಸರ್? ಇನ್ಸ್ಟ್ರೂಮೆಂಟ್ಸ್ ಉಪಯೋಗಿಸೋದು, ಇನ್ಸ್ಟ್ರೂಮೆಂಟ್ಸ್ ಉಪಯೋಗಿಸದೇ ಇರೋದು. ನೇರಾದ ಅನುಭವದಲ್ಲಿ ಇನ್ಸ್ಟ್ರೂಮೆಂಟ್ಸ್ ಉಪಯೋಗಿಸಲ್ಲ, ಉಪಯೋಗಿಸಿದ್ರೆ ತಿಳಿಯಲ್ಲ. ಯಾವ ಇನ್ಸ್ಟ್ರೂಮೆಂಟ್ಸು ನೇರಾದ ಅನುಭವದಲ್ಲಿ ಯಾವ ಇನ್ಸ್ಟ್ರೂಮೆಂಟ್ಸ್ ಉಪಯೋಗಿಸಲ್ಲ? ಯಾವುದು ಇಲ್ಲ, ಯಾವುದು ಉಪಯೋಗಿಸಲ್ಲ. ಅಷ್ಟೇ. ಇಂದ್ರಿಯ ಅನುಭವ ನೇರ, ಇದು ವೇದನಾ ಅನುಭವ, ಇರದೇ ಎರಡು ಇನ್ಸ್ಟ್ರೂಮೆಂಟ್ಸು. ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಅಂತಃಕರಣ ಮುಗಿದೋಯ್ತು. ಇಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ಸೈಂಟಿಸ್ಟ್ಗಳು ಇದರ ಜೊತೆಗೆ ಇನ್ನೂ ಸೂಕ್ಷ್ಮವಾಗಿರೋ ಮೈಕ್ರೋಸ್ಕೋಪು, ಟೆಲಿಸ್ಕೋಪು, ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಉಪಯೋಗಿಸ್ತಾರೆ. ಇನ್ನು ಅದ್ರದ್ದು ಬೇರೆ ಡಿಫೆಕ್ಟು, ಇಂದ್ರಿಯಗಳ ಜೊತೆಗೆ ಸಾಲದು ಅಂತ. ಅವು ಬೇರೆ, ಅವು ಕರೆಕ್ಟ್ ಆಗಿದೆ ಅಂತ ಹೆಂಗೆ ಹೇಳ್ತೀರಾ? ಹೆಚ್ಚು ಕಡಿಮೆ ಆಗಿರ್ಬೋದು. ದೇವರು ಸೃಷ್ಟಿ ಮಾಡಿರೋ ಈ ಈ ಶರೀರನೇ ಇಷ್ಟು ರಾಮಾಯಣ ಗಬ್ಬ ಕೂತಿದ್ದಾಗ ಮನುಷ್ಯ ಸೃಷ್ಟಿ ಮಾಡಿರೋದ್ರಲ್ಲಿ ಏನು ನಮ್ಮ ಕೈ ಇದೆಯಪ್ಪ ನಿಮಗೆ? ಹೆಂಗಿದೆ ನೋಡ್ರಿ, ಸೈನ್ಸು ಸೈಂಟಿಸ್ಟ್ರು ಇದನ್ನು ಇಟ್ಕೊಂಡು ದೇವರನ್ನು ಕಂಡುಹಿಡಿತೀವಿ ಅಂತಾರೆ. ಯಾವ್ದಕ್ಕಾದ್ರೂ ಸಾಧ್ಯನಾ? ಸೈಂಟಿಸ್ಟ್ ನೋಡಕ್ಕೆ ಬರುತ್ತಾ? ಯಾವುದರಿಂದ ನೋಡಬೇಕು? ಅವನಿಗೆ ಸ್ಟೆತಸ್ಕೋಪ್ ಕೊಡಬೇಕು. ದೇವರಿದ್ದಾನೆ ಅಲ್ಲ, ನೋಡಬೇಕಾದ್ರೆ ಯಾವ ಸ್ಟೆತಸ್ಕೋಪ್ ತೊಗೊಂಡ್ಬಿಡ್ತೀರಾ? ದೇವ್ರ ಸ್ಟೆತಸ್ಕೋಪ್ ಅಂತ ಏನಾದ್ರು ಕಂಡುಹಿಡಿಬೇಕು. ಅವನು ಕಂಡುಹಿಡಿದ್ರೂ ಅವನು ನೋಡಕ್ಕೆ ಬರುತ್ತಾ? ಮತ್ತು ತಿರ್ಗಾ ಈ ಕಿವಿನೇ ಉಪಯೋಗಿಸ್ಬೇಕು ಅವನು, ಅಥವಾ ಈ ಕಣ್ಣೇ ಉಪಯೋಗಿಸ್ಬೇಕು? ಸಿಗೋದಿಲ್ಲ. ಅದಕ್ಕೋಸ್ಕರ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನು ಅಂದರೆ, ನಾವು ಎಷ್ಟೆಷ್ಟು ಇನ್ಸ್ಟ್ರೂಮೆಂಟ್ಗಳು ಕಡಿಮೆ ಉಪಯೋಗಿಸ್ತೀವೋ ಅಷ್ಟಷ್ಟು ಅದು ಪಕ್ಕ ಇರುತ್ತೆ. ಆದರೆ ನಾವು ನೇರಾದ ಅನುಭವದಲ್ಲಿ ನೋ ಇನ್ಸ್ಟ್ರೂಮೆಂಟ್ಸ್, ಡೈರೆಕ್ಟ್ ಆತ್ಮನೇ ಹೇಳ್ತಾ ಇದ್ದಾನೆ, ಅಲ್ಲಿ ಹೆಚ್ಚು ಕಡಿಮೆ ಬರೋಕ್ಕೆ ಚಾನ್ಸಸ್ ಇಲ್ಲ. ಆತ್ಮ ತಿಳಿಸ್ಕೊಟ್ರು ಅದನ್ನು ಹೇಳೋದು ಯಾರೋ? ಪ್ರಶ್ನೆ. ಕಂಡಿದ್ದ ಆತ್ಮ ಅದನ್ನು ತಿಳಿಸ್ಕೊಡೋರು ಯಾರೋ? ಯಾರೋ ತಿಳಿಸ್ಕೊಡೋರು ಯಾರೋ? ಆನ್ಸರ್ ಕೊಡ್ತಾರಲ್ಲ, ಯಾರು ಕೊಡೋರು ಆನ್ಸರು? ಜೀವಪ್ಪ. ಜೀವಪ್ಪನೇ ಬುದ್ಧಿಯಿಂದ ಹೇಳ್ತಾನೆ. ಜೀವಪ್ಪನೇ, ಇದು ಚೆನ್ನಾಗಿ ಅರ್ಥ ಆಗಿರ್ಬೇಕು ನಮಗೆ. ಆತ್ಮನು ಜೀವಪ್ಪ ಅನ್ನೋ ವೇಷ ಹಾಕ್ಕೊಂಡು ಕರ್ಮೆ ಅಂತಃಕರಣವನ್ನು ಉಪಯೋಗಿಸ್ಕೊಂಡು ಮತ್ತೆ ಇದೇ ಬಾಯನ್ನು ಉಪಯೋಗಿಸ್ಕೊಂಡು ಹೊರಪಡಿಸ್ತಾನೆ. ಬಾಯಿ ನೋಡಿದೀಯಾ? ಬಾಯಿ ಕೇಳಿದೆ? ಕೇಳಿಲ್ಲ. ಕಣ್ಣುಗಳು ನೋಡಿದೆಯಾ? ಕೇಳಿ ಕಂಡಿಲ್ಲ. ಜ್ಞಾನೇಂದ್ರಿಯಗಳು ಕಂಡಿದೆಯಾ? ಕರ್ಮೇಂದ್ರಿಯಗಳು ಕಂಡಿದೆಯಾ? ಇಲ್ಲ. ಅಂತಃಕರಣ ಕಂಡಿದೆಯಾ? ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಈವನ್ ಜೀವಪ್ಪ ಕಂಡಿದ್ದಾನೆ? ಕಂಡಿಲ್ಲ. ಹೇಗಿದೆ ನೋಡ್ರಿ? ಬಟ್ ಆನ್ಸರ್ ಅಲ್ಲಿಂದ ಬರುತ್ತೆ, ಹೇಳೋ ಇವನು. ಅದಕ್ಕೆ ನಿಮಗೆಲ್ಲ ಗೊತ್ತಿದೆ, ಮೇಕೆ ಬೆಣ್ಣೆ ಕೋತಿ ಕತೆ ಚೆನ್ನಾಗಿ ಎಕ್ಸಾಂಪಲ್ಸು ಸ್ವಾಮಿಗಳು ಎಂಥ ಕೊಡ್ತಾ ಇದ್ರು ಅರ್ಥ ಆಗೋದಕ್ಕೆ. ಆದ್ದರಿಂದ ಇಷ್ಟು ನಮಗೆ ಗೊತ್ತಾಯಿತು. ಮುಂದಕ್ಕೆ ಹೋಗೋಣ. ಈಗ ಬುದ್ಧಿಗೆ ತನ್ನಲ್ಲಿ ತನ್ನ ನಂಬಿಕೆ ಇರೋದಲ್ಲ, ಮತ್ತೊಮ್ಮೆ ವಿಚಾರ ಮಾಡಿ ಹೇಳು ಎಂದರಾಯಿತು ಕೂಡಲೇ ಅದು ಹಾಗಲ್ಲ ಹೀಗೆ ಅಂತ ಹೇಳ್ತಾ ಬರುತ್ತೆ. ಈಗ ನೋಡ್ರಿ, ಈಗ ಬುದ್ಧಿನ ಕೇಳ್ರಿ, ಏನಂತ ಕೇಳ್ತೀರಾ? ಏ ಏನಪ್ಪ ನೀನು ಯಾರು ಅಂತ ಕೇಳಿದ ತಕ್ಷಣ ಅದೇನು ಹೇಳುತ್ತೆ? ಏನಂತ ಯಾರನ್ನಾದ್ರೂ ಕೇಳ್ರಿ, ನೀವು ಯಾರು ಅಂತ ಕೇಳ್ರಿ. ಕೇಳಿದ ತಕ್ಷಣ ಏನು ಹೇಳ್ತಾರೆ? ನಾನು ಸುಮ್ಮನೆ ಕೇಳ್ತೀನಿ ಸರ್, ನಾನು ಕೇಳ್ತೀನಿ. ಸಂಬಂಧಗಳು ಆಮೇಲೆ ಕಣ್ಣು ಬಾಯಿ ಇದೆಲ್ಲ ನಾನೇನಂತೆ? ಕರೆಕ್ಟ್ ಸರ್. ಇವಾಗ ನಾನೇ ನಿಮ್ಮನ್ನು ಕೇಳ್ತೀನಿ ಸರ್, ನೀವು ಯಾರು ಸರ್? ನನ್ನ ಹೆಸರು ಹೇಳ್ತೀನಿ, ಫಸ್ಟ್ ಶ್ರೀಧರ್ ಅಂತ ಹೇಳ್ತೀನಿ. ಶ್ರೀಧರ್ ಅಂದ್ರೆ ಈಗ ನೀವು ಹುಟ್ಟ
ಹುಟ್ಟಕ್ಕೆ ಮೊದಲು ನಿಮ್ಗೆ ಶ್ರೀಧರಂತ ಹೆಸರಿಟ್ಟಿರ್ಲಿಲ್ಲ, ಹುಟ್ಟದ ಒಂದು 9 ತಿಂಗಳು 1 ವರ್ಷ ಆದ್ಮೇಲೆ ಇಟ್ಟಿದ್ದು. ಅದಕ್ಕೆ ಮೊದಲು ಏನು ಸರ್ ನೀವು ಪ್ರಶ್ನೆ ನೋಡ್ರಿ ಹೆಂಗ್ ಬರುತ್ತೆ. ಅವಾಗ ಏನ್ ಅನ್ಬೇಕು, ನೀವು ಯಾರು ಅನ್ಬೇಕು, ನೀವು ನೀವು ಅಂತ ನೀವ್ ಯಾರು ಸರ್ ಅಂದ್ರೆ ಇಂಥವ್ರ ಮಕ್ಕಳು ಅಂತ ಹೇಳ್ಬೇಕು. ಆ ಇಂಥವ್ರ ಮಕ್ಕಳು ಸರ್, ನೀವು ಶರೀರವನ್ನು ಇಟ್ಕೊಂಡು ನಾನು ಅನ್ಬೇಕು ಅಷ್ಟೇ ಅಲ್ಲಿ ಅಲ್ವಾ. ಇಂಥವ್ರ ಮಕ್ಕಳು ಅಂದ್ರೆ ನಿಮ್ ತಂದೆ ತಾಯಿಗಳು, ಅದು ಸರಿ. ಈಗ ನಿಮ್ಮ ತಂದೆ ತಾಯಿಗಳು ಇಲ್ಲದೆ ಇದ್ದಾಗ ಯಾರನ್ನ ಹೇಳ್ಬೇಕು? ಈಗ ಸದ್ಯಕ್ಕೆ ನಾನು ಕೇಳ್ತಾ ಇರೋದು ನೀವ್ ಯಾರು ಕರೆಕ್ಟ್, ನಿಮ್ ತಂದೆ ತಾಯಿಗಳು ಹೇಳ್ತೀರಾ. ನಾ ಫಸ್ಟ್ ಎತ್ಕೊಂತಾನೆ ನಾವು ಈ ಶರೀರವನ್ನ ಮುಟ್ಟಿ ನಾನ್ ಡಾಕ್ಟ್ರು ಅಂತೀನಿ, ಅಥವಾ ಇಂಜಿನಿಯರ್ ಅಂತೀನಿ, ಹೌಸ್ ವೈಫ್ ಅಂತೀನಿ. ಅದು ಯಾವಾಗ ಆಗಿದ್ದು? 26ನೇ ವರ್ಷ ಆದ್ಮೇಲೆ. ಓ ಓಕೆ, ನಾನು ಪ್ರಸಾದ್ ಅಂತೀನಿ ಹೆಸರು. ಹೆಸರು ಯಾವಾಗ ಬಂದಿದ್ದು? 10 ತಿಂಗಳು 1 ವರ್ಷ ಆದ್ಮೇಲೆ ಇಟ್ಟಿದ್ದು. ಅದಕ್ಕೆ ಮೊದಲು ನೀನು ಯಾರು? ಅಲ್ಲಿಗೆ ಶರೀರವನ್ನೇ ತೋರಿಸ್ಬೇಕು ಅವನು ನಾನಂತಂದ್ರೆ. ಅದಕ್ಕೋಸ್ಕರನೇ ಪ್ರತಿಯೊಬ್ರು ಸರ್ ನಾನು ಡಾಕ್ಟರ್ ಪ್ರಸಾದ್ ಇದು ಮಾಡ್ರಿ, ಮೊದಲು ಮುಟ್ಕೊಂತಾನು ನಾನು ಎದೆ ಮುಟ್ಕೊಂಡು ಹೇಳ್ದ. ಅಲ್ಲಿಗೆ ಎದೆ ಮುಟ್ಕೊಂಡು ನಾನು ಅಂದಿದ ತಕ್ಷಣ ಅಲ್ಲ ಒಂದು ಪ್ರಶ್ನೆ ಕೇಳ್ರೆ, ನಾನು ಅಂತಂದ್ರೆ ಯಾವ್ದಪ್ಪ? ಈಗ ನಾನು ಅಂತ ಹೇಳಿದ್ದೀಯ, ಈಗ ಹೊಕ್ಕಳಿಂದ ಮೇಲಕ್ಕೆ ನೀನ ಪ್ರಶ್ನೆ ನಾನು ನಿಮ್ಮನ್ನು ಕೇಳ್ತೀನಿ. ಹೊಕ್ಕಳಿಂದ ಮೇಲಕ್ಕೆ ನಾನು ನಾನು ಅಂತ ಹೇಳ್ತೀರಲ್ಲ, ಹೊಕ್ಕಳಿಂದ ಮೇಲಿರೋದೆಲ್ಲ ನಾ, ನೀವು ನಿಮ್ಮ ಆನ್ಸರ್ ಅಂತ ಕೇಳಿದ್ರೆ ಏನು ಹೇಳ್ತೀರಾ? ಇಲ್ಲ ಎಲ್ಲ ಇಲ್ಲ ಅಂತೀರಾ. ಹೋಗ್ಲಿ, ಹೊಕ್ಕಳಿಂದ ಕೆಳಗಡೆ ಇರೋದನ್ನ ನಾನು ಅಂತ ಅಂತೀರಾ ಅಂದ್ರೆ ಇಲ್ಲ ಅಂತೀರಾ. ಹೋಗ್ಲಿ, ತಲೆ ಮೇಲ್ಗಡೆ ಇರೋದನ್ನ ನಾನು ಅಂತೀರಾ ಅಂದ್ರೆ ಇಲ್ಲ ಅಂತೀರಾ. ಈ ಜೀವಭುವ ತಲೆಗಿಂತ ಮೇಲೆ ನೀನಿದ್ಯಾ ಅಂತ ಕೇಳಿದ್ರೆ ಇಲ್ಲ ಅಂತಾನೆ, ಕೆಳಗಿದ್ದೀಯ ಅಂದ್ರೆ ಇಲ್ಲ ಅಂತಾನೆ, ಹಿಂದೆ ಇದೆಯಾ ಮುಂದೆ ಇದೆಯಾ ಪಕ್ಕದಲ್ಲಿ ಇದೆಯಾ ಎಡಗಡೆ ಇದೆಯಾ ಬಲಗಡೆ ಇದೆಯಾ ಅಂದ್ರೆ ಅವನು ಇಲ್ಲ ಅಂತಾನೆ. ಹಾಗಾದ್ರೆ ಅವನ ಪ್ರಕಾರ, ಈ ಜೀವಪ್ಪನ ಪ್ರಕಾರ ನಾನಂದ್ರೆ ಯಾರು ಅಂತಾಯ್ತು? ಭಗವತ್ಪಾದರು ಹೇಳ್ತಾ ಇದ್ರು, ಕರಡಿ ಮುಂದೆ ನಿಂತ್ಕೊಂಡ್ರೆ ಪಾದದಿಂದ ಹಿಡಿದು ತಲೆವರೆಗೂ ಇಷ್ಟನ್ನೂ ಸೇರಿ ಹೋಲ್ಸೇಲ್ ಆಗಿ ನಾನು ಅಂತಾನ. ಹೇಗಿದೆ ನೋಡ್ರಿ, ಈಗ ನಾನು ಆತ್ಮನ್ ಕೇಳ್ತೇನೆ, ನಾನಂದ್ರೆ ಯಾರು ಅಂತ. ಅವನೇನು ಹೇಳ್ತಾನೆ ಸರ್, ಆತ್ಮ ಆತ್ಮ ಇದ್ರೆ, ಅಕಸ್ಮಾತ್ ಆತ್ಮ ಆನ್ಸರ್ ಕೊಟ್ಟರೆ ನಮಗೆ ಗೊತ್ತಿವಾಗ ನಾನೇ ಕೇಳ್ತೀನಿ. ಏನು ಹೇಳ್ತಾನೆ ಆತ್ಮ? ಹೆಂಗೆ ಹೇಳ್ತಾನೆ? ನೀನಂದ್ರೆ ಯಾರು ಅಂತಂದ್ರೆ ಕೇಳಿದ್ರೆ ಏನು ಹೇಳ್ತಾನೆ? ನನ್ನ ದೇಹ ಅಲ್ಲ. ಅದು ಸರಿ. ಹಾಂ, ನನ್ನ ದೇಹ ಅಲ್ಲ. ದೇಹ ಅಲ್ಲ, ಮತ್ತೆ ಯಾರಾಗತ್ತೇನೋ ಅಲ್ಲ. ಈ ಒಂದು ಕಾಂಟ್ರೆಸ್ಟ್ನಲ್ಲಿ ಆತ್ಮ ಆದರೆ ಹೆಂಗೆ ಆನ್ಸರ್ ಕೊಡ್ತಾನೆ? ಈಗ ಈ ಜೀವಪ್ಪನ ಕೇಳಿದ್ರೆ ಏನಪ್ಪ, ಇದ್ರ ಮೇಲಿದೆಯಾ ಇಲ್ಲ, ಕೆಳಗಿದ್ಯಾ ಇಲ್ಲ, ಮುಂದೆ ಇದೆಯಾ ಇಲ್ಲ, ಹಿಂದೆ ಇದೆಯಾ ಇಲ್ಲ, ಎಡಗಡೆ ಇದೆಯಾ ಇಲ್ಲ, ಬಲಗಡೆ ಇದೆಯಾ ಇಲ್ಲ. ಅವನು ಇಷ್ಟಕ್ಕೆ ಈ ಪಾದದಿಂದ ತಲೆವರೆಗೂ ಇಷ್ಟನ್ನು ಸೇರಿಸ್ಕೊಂಡು ನಾನು ಅಂತಾನೆ ಅಷ್ಟೆ. ಈಗ ಆತ್ಮನ ಕೇಳಿದ್ರೆ ಎಲ್ಲ ಕಡೆನೂ ಇದ್ದೀನಿ ಅಂತ. ಎಲ್ಲ ಕಡೆ ಇದ್ದೀನಿ ಅಂತ ಹೆಂಗಿದೆ ನೋಡ್ರಿ, ಮೇಲಿದ್ದೀನಿ. ಆ ಮೀನು ಮೀನ್ಗೇನಾದರೂ ಮಾತಾಡಕ್ ಬಂದರೆ ಏನು ಹೇಳುತ್ತೆ ಉತ್ತರ? ಯಾರಾದರೂ ಹೇಳಿ ಹೇಳಿ ಸರ್, ಶ್ರೀಧರ್ ಅವ್ರು ಗೊತ್ತಿದ್ದರೆ ಹೇಳಿ, ನಿಮಗೆಲ್ಲ ಗೊತ್ತಿದೆ. ನೀರಿನಲ್ಲಿ ಸರಿ, ನೀರಂದ್ರೆ ಏನು ಅಂತ ಮೀನ್ ಕೇಳಿದ್ರೆ ಗೊತ್ತಾಗಲ್ಲ ಸರ್. ಏನು ಹೇಳ, ಆ ಮೀನು ಪಾಪ ನೀರಿನಲ್ಲೇ ಇದೆ, ಆನ್ಸರ್ ಏನು? ಅವಾಗ ನಾವು ನಾವೇನು ಹೇಳಬೇಕು, ಅದು ನೀರಂದ್ರೆ ಏನು ಅಂತ ಕೇಳುತ್ತೆ ಅಂತ ಇಟ್ಕೊಳ್ರಿ. ಅವಾಗ ಏನು ಹೇಳ್ತೀವಿ, ಏ ದಡ್ಡ ಮೀನೇ, ನಿನ್ನ ಮೇಲೆ ಕೆಳಗೆ ಎಡ ಬಲ ಸುತ್ತಲು ಒಳಗೆ ಹೊರಗೆ ಎಲ್ಲ ನೀರೇ ಕಣೋ. ಮೀನು ಹಾಳಾಗೋಗ್ಲೆ, ನಾವು ದೇವ್ರನ್ನ ಹಂಗೆ ಕೇಳ್ತಾ ಇದ್ದೀವಲ್ಲ, ದೇವ್ರಂದ್ರೆ ಯಾರು, ಎಲ್ಲಿದ್ದಾನೆ, ಛೇ ದೇವ್ರೇ ಇಲ್ಲ ಅಂತೀವಲ್ಲ. ಹೇಗಿದೆ ನೋಡ್ರಿ, ಇಷ್ಟೇ ವ್ಯತ್ಯಾಸ. ಎಲ್ಲ ಕಡೆ ತುಂಬಿದ್ದಾನೆ, ಅವನಿಲ್ಲದೆ ಇರೋ ಜಾಗ ಇಲ್ಲ, ಮಿಸ್ಕದ್ರೆ ಅವನು. ಹೇಗಿದೆ ಸರ್, ಈಗ ಮೀನಲ್ಲಿ ಏನಾಗುತ್ತೆ ಅಂತಂದ್ರೆ, ಆ ಹೊರಗಡೆ ಒಳಗಡೆ ಮೇಲೆ ಕೆಳಗೆ ಸುತ್ತಲೂ ನೀರಿದೆ, ಆ ಮೀನ್ ಇತ್ತಲ್ಲ ಸ್ಕಿನ್ನು, ಅದು ನೀರಲ್ಲ. ಈಗ ಇದನ್ನೂ ನಾನು ತೆಗೆದಾಕ್ಬೇಕಾದ್ರೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೆ, ಯಾರಿಗಾದ್ರು ಜ್ಞಾಪಕ ಇದೆಯಾ? ಐಸ್ ಫಿಶ್ ಕರೆಕ್ಟ್, ಮುಗಿದು ಹೋಯ್ತು. ಹೇಗಿದೆ ನೋಡ್ರಿ, ಸ್ಟೆಪ್ ಬೈ ಸ್ಟೆಪ್ ತಗೊಂಡು. ಈಗ ಆ ಮೀನು ಐಸ್ ಆಗಿತ್ತು ಅಂತ ಇಟ್ಕೊಳ್ರೆ, ಈಗ ಮಾತಾಡ್ಲಿ ನೋಡೋಣ. ನೀನು ಅಷ್ಟಾದ್ರೂ ಮಾತಾಡ್ದಿಲ್ಲ, ಈಗ ನೀನು ಮೀನು ಅಂತ ಹೇಳ್ದಿಯಲ್ಲ, ಅದೇನು, ಅದು ನೀರೇ. ಹೇಗಿದೆ?
ಅಷ್ಟು ಹಂಗಿರ್ತ ನೋಡ್ರಿ ಆತ್ಮ. ನಾವು ಬ್ರಹ್ಮಜ್ಞಾನಿಗಳಿಗೆ ಆ ಮೀನ್ ಕಂಡ್ರೆ ನಮ್ಗೆ ಹೆಂಗ್ ನೋವು ಬರುತ್ತೋ, ಬ್ರಹ್ಮಜ್ಞಾನಿಗಳಿಗೆ ನಮ್ಮನ್ ಕಂಡ್ರೆ ನಗ್ತಾರಂತೆ. ದಡ್ರ ನೀವು ಮಾತಾಡಕ್ ಶಕ್ತಿ ಬರದ ಅದರಿಂದ ಕಂಡ್ರವ. ನೀವು ಮಿಸ್ಕದ್ರೆ ಕೂತ್ಕೊಂಡ್ರೆ, ಎದ್ರೆ ಓಡಾಡಿದ್ರೆ, ಕಣ್ಣು ತೆಗೆದ್ರೆ ಮಿಟ್ಕಿದ್ರೆ, ಮಿಸ್ ಕಣ್ಣು ಮಿಟಕ್ಸೋದಿಕ್ ಅವನ್ ಬೇಕು ಕಂಡ್ರ. ಅಂಥದ್ದು ಎಲ್ಲಿದೆ ಅಂತ ಕೇಳ್ತಿರಲ್ರು. ನಾವೇನು ಬಡ್ಕೋಬೇಕಂತ ಅವ್ರ ತಲೆ ಚೆಚ್ಕೊಂಡು ಎಷ್ಟು ವ್ಯತ್ಯಾಸ ಇದೆ ನೋಡಿ. ಮುಂದಕ್ಕೆ ಹೋಗೋಣ. ಅದಕ್ಕೆ ಇಷ್ಟ ಆಯ್ತಾ? ಈಗ ಒಟ್ಟಿನಲ್ಲಿ ಏನಾಯ್ತು? ಏ ನೀನಂದ್ರೆ ಯಾರು? ಪಾದದಿಂದ ಹಿಡಿದು ತಲೆವರೆಗೂ ಇಷ್ಟನ್ನು ಸೇರಿ ನಾನು ಅಂತಂದೆ. ಆಯ್ತಪ್ಪ, ನೀನೇ ಕರೆಕ್ಟ್. ಈಗ ನನ್ನದು ಅಂದ್ರೆ ಯಾವುದು ಅಂತ ಕೇಳಿದ್ರೆ ಏನು ಹೇಳುತ್ತದು? ಏನು ಹೇಳುತ್ತೆ ನನ್ನದು ಅಂತ ಕೇಳಿದ್ರೆ ಏನು ಹೇಳುತ್ತದು ಜೀವಪ್ಪ? ಈಗ ಇಷ್ಟು ನಾನಾಯ್ತು, ನನ್ನದು ಯಾವುದು ಅದನ್ನು ಕೇಳಿದ್ರೆ ನಾನು ಆಯ್ತಪ್ಪ ಕರೆಕ್ಟ್. ಇಷ್ಟನ್ನು ಒಟ್ಟಿಗೆ ಸೇರಿಸ್ಕೊಂಡು ಹೋಲ್ಸೇಲ್ ಆಗಿ ನಾನು ಅಂತ ಹೊಡಿತೀಯ. ಓಕೆ, ಈಗ ನನ್ನದು ಯಾವುದು ಪ್ರಶ್ನೆ ಕೇಳಿದ್ರೆ ಏನು ಹೇಳುತ್ತೆ? ಸುತ್ತಲಿರೋ ಪ್ರಪಂಚ. ನನಗಿನ್ ಇನ್ಯಾರಾದರೂ ಆ್ಯಡ್ ಮಾಡ್ತೀರಾ? ಅದೇ ಎಲ್ಲದನ್ನು ನಂದು ಅನ್ನತ್ತೆ. ಹಾಗಲ್ಲ, ಇದನ್ನ ನಾನು ಅಂತ ಹೇಳ್ತು. ನನ್ನದು ಯಾವುದು ಅಂತ ಅಂದ್ರೆ ಅದೇನು ಉತ್ತರ ಕೊಡುತ್ತೆ? ನಂದು ಕೈ, ನಂದು ಕಾಲು, ನಂದು ಇದು. ಅದಲ್ಲ ಅದಲ್ಲ, ಅದು ನನಗೆ ಅಲ್ಲಿಗೆ ಬರಲೇ ಇಲ್ಲ. ಅದು ಡಿಸೈಡ್ ಮಾಡ್ಕೊಂಡ್ಬಿಡುತ್ತೆ ಬುದ್ಧಿ. ಏನಂತ? ಪಾದದಿಂದ ತಲೆವರೆಗೂ ನಾನು, ಇಲ್ಲಿಂದ ಹೊರಗಡೆಗೆ ನನ್ನದು, ನನ್ನ ಕನ್ನಡಕ ಮತ್ತೆ ನನ್ನ ಹೆಂಡತಿ, ನಾನಿನ್ನೂ ಈ ಶರೀರ ಬರಲಿಲ್ಲ. ಇಲ್ಲಿಂದ ಹೊರಗಡೆ ಹೇಳ್ಬೇಕು ನನ್ನದು ಅಂತ ಅನ್ನೋದು. ಅದು ಏನು ಮಾಡ್ಕೊಳ್ಳುತ್ತೆ ಅಂದರೆ, ಈ ಶರೀರ ಬಿಟ್ಟು ಹೊರಗಡೆ ಏನಿದ್ರೆ ನಂದು, ಕನ್ನಡಕ, ಚಪ್ಪಲಿ, ಹೆಂಡತಿ, ಮನೆ, ಮಠ, ಮಕ್ಕಳು, ಆಸ್ತಿ ಪಾಸ್ತಿ, ಅಂತಸ್ತು, ಐಶ್ವರ್ಯ, ಬಿರ್ದು, ಆಳು ಕಾಳು, ವಾಹನ ನನ್ನದು. ಇನ್ನೂ ಹೋದ್ರೆ ಆದಿ ಭೌತಿಕ ನನ್ನದು, ಆದಿ ದೈವಿಕ ನನ್ನದು ಅಂತ ತಾನೇ ಹೇಳೋದು. ಈಗ ಈ ನನ್ನದು ಪಕ್ಕಕ್ಕೆತ್ತಿಡ್ರೆ ಏನಪ್ಪ ಹೇಳಿದೆ ನೀನು? ಈ ಒಟ್ಟು ಶರೀರವನ್ನು ಸೇರಿ ನಾನು ಅಂತಂದೆ. ಈಗ ನೋಡ್ರಿ ತಮಾಷೆ ಹೇಗಿದೆ. ಏನಿಷ್ಟು ಸೇರಿ ನಾನು ಅಂತಂದ ಅವನು. ಕನ್ನಡಕ ಯಾರ್ದು? ನಂದು. ಹೆಂಡತಿ ಯಾರು? ನಂದು. ಮಕ್ಕಳು ಯಾರ್ದು? ನಂದು. ಕಾರ್ ಯಾರ್ದು? ನಂದು. ಸ್ಕೂಟರ್ ಯಾರ್ದು? ನಂದು. ಈಗ ಕರ್ಮೇಂದ್ರಿಯಗಳು ಯಾರ್ದು? ನಂದು. ಜ್ಞಾನೇಂದ್ರಿಯಗಳು ಯಾರ್ದು? ನಂದು. ಪ್ರಾಣ ಯಾರ್ದು? ನಂದು. ಅಂತಃಕರಣ ಯಾರ್ದು? ನಂದು. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ನಂದು. ಇವೆಲ್ಲ ನನ್ನದಾದರೆ ನೀನು ಯಾರೋ ಹೇಗಿದೆ ನೋಡ್ರಿ. ಅರ್ಥ ಆಯ್ತಲ್ಲ? ಫಸ್ಟ್ ಎತ್ಕೊಂತಾನೆ ಅಂದ. ಇಷ್ಟು ಸೇರ್ಸ್ ನಾನು ಅಂತಂದ. ಈಗ ನಾನು ಪ್ರಶ್ನೆ ಕೇಳಿದರೆ ಏನು ಹೇಳಕ್ ಮಾಡ್ದ? ಎಲ್ಲವನ್ನೂ ನನ್ನದು ಅಂತ ಅನ್ನಕ್ಕೆ ಶುರು ಮಾಡ್ದ. ಅಲ್ಲಿಗೆ ಅವನು ನಾನು ಯಾವುದು ನದಿ ಸಿಗ್ತಾ ಇಲ್ಲ. ಅಲ್ಲಿಗೆ ಅವನೇ ಹೇಳಿರೋ ಪ್ರಕಾರ ಇಷ್ಟು ನನ್ನದು. ಏ ದಡ, ಇವೆಲ್ಲ ನನ್ನದು ಅಂತಂದೆ, ನೀನು ಯಾರೋ ಅಂದಿದ ತಕ್ಷಣ ಅವನೇನು ಮಾಡ್ತಾನೆ? ತಲೆ ಕೇರ್ಕೊಳಕ್ ಶುರು ಮಾಡ್ದ. ಅಯ್ಯೋ ಹೌದಲ್ವಾ, ನಾನು ಯಾರು ನನ್ನೇ ಕೇಳಿದ್ದಾರೆ ಅವನು. ಹೆಂಗಿದೆ ನೋಡ್ರಿ, ನಾವು ಯೋಚನೆ ಮಾಡಿರಲ್ಲ. ಹೊಡಿತೀವಿ ಗಾಡಿ, ಗಾಡಿ ಹೊಡಿತಾ ಇರ್ತೀವಿ. ಇದು ವ್ಯವಹಾರಕ್ಕೆ ಸಾಕು, ವ್ಯವಹಾರಕ್ಕೆ ಇಲ್ಲಿವರೆಗೂ ಹೋಗಿದ್ದಾರೆ. ಏನು ತಲೆ ಇಲ್ಲ ಸ್ವಾಮಿ, ಯಾರು ಸುಮ್ಮನೆ ನಾನು ನಂದು ಕೇರ್ಕೊಂಡು ಕೂತಿದ್ದಾರೆ. ಹೋಗಿ ಮನೆ ಅಂಗಡಿಲಿ ವ್ಯಾಪಾರ ಮಾಡಿದ್ರೆ ಒಂದು ಸ್ವಲ್ಪ ದುಡ್ಡಾದರೂ ಬರುತ್ತೆ. ಯಾ ಕಟ್ಕೊಂಡು ಏನು ಮಾಡ್ತೀರಿ ಇವರು ಅಂತಾರೆ ಅವರು. ಹೇಗಿದೆ ನೋಡ್ರಿ ಈಗ ನೋಡ್ರಿ, ಬಂದಿದ್ಯಾರು? ನಾನೇ. ಮೊಬೈಲ್ ಓಪನ್ ಮಾಡ್ಕೊಂಡಿದ್ಯಾರು? ನಾನೇ. ಕೈಗಳಲ್ಲಿ ನೋಡೋದು, ಕೇಳೋದು, ಮೂಸೋದು, ಮುಟ್ಟೋದು ಯಾರು? ನಾನೇ. ಉಸಿರಾಡೋದು ಯಾರು? ನಾನೇ. ಸಂಕಲ್ಪ ವಿಕಲ್ಪ ಮಾಡೋದು ಯಾರು? ಮನಸ್ಸಿನಲ್ಲಿ ನಾನು. ಡಿಸೈಡ್ ಮಾಡೋದು ಯಾರು? ನಿಶ್ಚಯ ಮಾಡೋದು ಯಾರು? ಬುದ್ಧಿಯಲ್ಲಿ ನಾನು. ನೆನೆಸ್ಕೊಂಡಿದ್ಯಾರು? ನಾನೇ. ಅಹಂಕಾರ ಪಟ್ಟಿದ್ಯಾರು? ನಾನೇ. ಅನುಭವಿಸಿದ್ಯಾರು? ನಾನೇ. ಹೇಗಿದೆ? ಕೆಲಸ ಮಾಡಿದ್ಯಾರು? ನಾನೇ. ಜ್ಞಾನ ಮಾಡ್ಕೊಂಡಿದ್ಯಾರು? ನಾನೇ.
ಏನು ಸರ್ ಏನ್ರಿ ಏನೋ ಒಂದ್ಸರಿ ನಾನು ಅಂತೀಯ ಒಂದ್ಸರಿ ನಂದು ಅಂತೀಯ ಅಂತಂತಂದ್ರೆ ಅವನಿಗೆ ಇವಾಗ ಕನ್ಫ್ಯೂಷನ್ ಆಗೋಯ್ತು. ಹೀಗಿದೆ ನೋಡ್ರಿ. ಅದಕ್ಕೆ ಇವಾಗ ಆ ಮನಸ್ಸಿಗೆ ಕೇಳ್ರಿ ಸ್ವಲ್ಪ ಜ್ವರ ಚಾಳೆ. ಏಯ್ ಸರಿಯಾಗಿ ಹೇಳ್ತೀಯಲ್ವ, ಒಂದ್ಸರಿ ನಾನು ಅಂತೀಯ ಒಂದ್ಸರಿ ನಂದು ಅಂತೀಯ, ಕೆನೆ ಮೇಲೆ ಹೊಡ್ತೀನಿ ನೋಡು, ಸರಿಯಾಗಿ ಹೇಳು. ಏಯ್ ಇಲ್ಲ ನಾನೇ, ಮತ್ತೆ ನಂದು ಅಂತೀಯ ಕೇಳಿದೆ. ಏಯ್ ಇಲ್ಲ ಇಲ್ಲ ನನ್ನದೇ. ಹೇಗಿದೆ ಸರ್ ಇಲ್ಲಿ ನಾನು ನನ್ನದು ಕಲಬೆರಕೆ ಆಗಿದೆ. ಹೀಗಾಗೋದಕ್ಕೊಂದು ಕಾರಣ ಇದೆ, ಅದು ಏನು ಪ್ರಶ್ನೆ? ನಿಜ. ಈಗ ನೋಡ್ರಿ, ಅವ ಇವನ್ನೇ ಅನುಭವ ಯಾರನ್ನೇ ಕೇಳ್ರಿ ಹಿಂಗೆ ಹೇಳ್ತಾರೆ. ನಮ್ಗೆ ಕ್ಲಿಯರ್ ಆಗ್ತಾ ಇದೆ ಇವಾಗ. ಇಲ್ಲಿ ಅವನು ಆನ್ಸರ್ ಕೊಡೋದ್ರಲ್ಲಿ ನಿಜವಾಗ್ಲೂ ಒಂದು ಅರ್ಥ ಇದೆ. ಅದನ್ನ ಪಾರಮಾರ್ಥ ದೃಷ್ಟಿಯಿಂದ ನೋಡಬೇಕು. ಅಲ್ಲಿ ನಾನು ನನ್ನದು ಅರ್ಥ ಇದೆ, ಅವನು ಗೊತ್ತಿಲ್ಲ. ಹಿಂಗೆ ಅವನು ಹೇಳೋದಕ್ಕೆ ನೀವು ಯಾರನ್ನೇ ಕೇಳ್ರಿ, ದೇವತೆಗಳಿಂದ ಹಿಡಿದು ಮನುಷ್ಯರವರೆಗೂ ಯಾರನ್ನ ಬೇಕಾದ್ರೂ ಕೇಳ್ರಿ, ಹಿಂಗೆ ಆನ್ಸರ್ ಬರುತ್ತೆ. ಯಾಕೆ ಯಾಕೆ ಅಧ್ಯಾಸ ಆಗಿದೆ? ಯಾರ್ಯಾರಿಗೆ ಅಧ್ಯಾಸ ಆಗಿದೆ? ಆತ್ಮ ಅನಾತ್ಮಕ್ಕೆ. ಹಾ ಇಲ್ಲ, ಆತ್ಮ ಅನಾತ್ಮ ಇಲ್ಲಿ ಪ್ರಶ್ನೆ ಬರಲಿಲ್ವಲ್ಲ, ಅದನ್ನ ಯಾಕೆ ಹೇಳ್ತೀರಾ? ನಾನು ಮಿಕ್ಕದ್ದು ಅಧ್ಯಾಸ ಆಗಿದೆ. ಅಲ್ಲಲ್ಲ, ನಾನು ನನ್ನದೇ ಪ್ರಶ್ನೆ ಬಂದಿರೋದಿಲ್ಲ, ಆತ್ಮ ಅನಾತ್ಮದ ಪ್ರಶ್ನೆ ಬರಲಿಲ್ಲ. ನಾನು ನನ್ನದು ಅಲ್ದೆ, ನಾನು ಅಲ್ದೆ ಇರೋದು. ನಾನು ಅಂದ್ರೆ ಜೀವಪ್ಪನಿಗೆ ಆತ್ಮಗೆ ಕರೆಕ್ಟ್. ಇಲ್ಲಿ ಜೀವಪ್ಪ ಆತ್ಮ ಅಂತ ಎತ್ತಲೇ ಇಲ್ಲ. ಇಲ್ಲಿ ಬಂದಿರದೆ ನಾನು ನನ್ನದು ಕಲಬೆರಕೆ ಆಗಿದೆ. ಕರೆಕ್ಟ್. ಇಲ್ಲಿ ಜೀವಪ್ಪ ಆಗ್ಲಿ ಪರಮಾತ್ಮ ಆಗ್ಲಿ ಅವನು ಕೇಳಿದ್ರೆ ಜೀವಪ್ಪ ಗೊತ್ತಿಲ್ಲ, ಪರಮಾತ್ಮ ಗೊತ್ತಿಲ್ಲ, ಅವೆಲ್ಲ ಇಟ್ಕೊಳ್ಳೋದು ಬೇಡ. ಇಲ್ಲಿ ಪ್ರಶ್ನೆ ಬಂದಿರೋದು ನಾನು ನನ್ನದು, ಈ ಎರಡಕ್ಕೂ ಕಲಬೆರಕೆ ಆಗಿದೆ. ಎಕ್ಸಾಕ್ಟ್ಲಿ ಕರೆಕ್ಟ್. ಈಗ ಈ ನಾನು ನನ್ನದೇ ಇಟ್ಕೊಂಡು ಹೇಳ್ರಿ, ಈ ಈ ಸಂಸ್ಕೃತ್ ವರ್ಡ್ ಆಗಲಿ ಅಥವಾ ಶಾಸ್ತ್ರ ಏನು ತರಬೇಡ್ರಿ ಇಲ್ಲೇ. ಹಿಂಗಿದೆ ನೋಡ್ರಿ ಅನುಭವದ ಮಾತಿದು. ಹಾ ಈಗ ನಾನು ನನ್ನದು ಕಲಬೆರಕೆ ಆಗಿದೆ. ಇಲ್ಲಿ ನಾನು ಅಂದರೆ ಯಾವುದು, ನನ್ನದು ಅಂತಂದರೆ ಯಾವುದು, ಇಷ್ಟೇ ಪ್ರಶ್ನೆ. ಇಲ್ಲಿ ಪರಮಾರ್ಥ ದೃಷ್ಟಿಯಿಂದ ನೋಡಬೇಕು. ವ್ಯವಹಾರ ದೃಷ್ಟಿಯಿಂದ ನೋಡಿದ್ರೆ ಆನ್ಸರ್ ಸಿಗಲ್ಲ, ಅವನು ಕೇಳ್ರಿ ತಲೆ ಕೇರ್ಕೊಂತಾನೆ. ಅದರಿಂದ ಈಗ ನಾನಂದರೆ ಯಾವುದು, ನನ್ನದು ಅಂದರೆ ಯಾವುದು, ಅವನು ಬಿಡಿಸ್ಕೊಳ್ಳೋಕೆ ಬರಲ್ಲ, ನಾವು ಬಿಡಿಸ್ಕೊಂಡಿದ್ದೀವಿ. ನನ್ನ ಪ್ರಶ್ನೆ ನಾನಂದರೆ ಯಾವುದು? ಗಾರ್ಡನ್ ಇದ್ರಲ್ಲಿ ಇತ್ತಲ್ಲ ಸರ್ ನಮ್ಮ ಸ್ವರೂಪ, ಅದು ನಾನು ಎಚ್ಚರ ಕನ್ಸಲ್ ತಪ್ಪಿಲ್ವಾಯ್ಕೆ ಮಾಡ್ಕೊಂಡಿದ್ದೀವಲ್ಲ, ಅದು ನನ್ನದು. ಅಷ್ಟೇ, ಮುಗಿದೋಯ್ತು. ಹೇಗಿದೆ ನೋಡ್ರಿ, ಇಲ್ಲಿ ನಾನು ಆತ್ಮ ಅನಾತ್ಮ ಕಲಬೆರಕೆ ಆಗಿದೆ ಅಂತಾರಲ್ಲ, ಆ ಉಪೋದ್ಘಾತ ಅಥವಾ ಅಧ್ಯಾಸದಲ್ಲಿ ಹಾಗೆ ತಗೊಂತಾರೆ, ಆತ್ಮ ಅನಾತ್ಮ ಅಂತ ತಗೊಂತಾರೆ. ಅದಕ್ಕೋಸ್ಕರ ಇಲ್ಲಿ ಎಲ್ಲ ಒಂದೇ. ಈಗ ನೋಡ್ರಿ, ಇಲ್ಲಿ ನಾನು ಅಂತಂದ್ರೆ ಇಲ್ಲಿ ನಿಜವಾಗ್ಲೂ ಆತ್ಮನ ಹಿಡ್ಕೋಬೇಕು. ಗಾಢನಿದ್ರೆಯಲ್ಲಿ ಇದ್ದಿದ್ದ ಅನುಭವ, ಗಾಢನಿದ್ರೆಯಲ್ಲಿ ಈಗ ಗಾಢನಿದ್ರೆಯಲ್ಲಿ ಇದ್ದಾಗ ಅವನ ಕೇಳ್ರಿ, ಏನಪ್ಪ ನಿದ್ದೆಯಲ್ಲಿ ಇದ್ದಾಗ ನೀನು ಇರ್ತೀಯ ಇರ್ತಿದ್ ಅವನಿಗೆ ಯಾರು ಅಂತ ಗೊತ್ತಿಲ್ಲ, ನಮಗೆ ಗೊತ್ತು ಆತ್ಮನಾಗಿರ್ತಾನೆ, ನಿಜವಾದ ಸ್ವರೂಪದಲ್ಲಿರ್ತಾನೆ. ನಾನು ತನ್ನದಕ್ಕೆ ಅದು ಯೋಗ್ಯವಾದ ವಸ್ತು. ವಸ್ತು ಅಂದರೆ ತಪ್ಪಾಗತ್ತೆ, ವ್ಯವಹಾರ ದೃಷ್ಟಿಯಿಂದ ಹೇಳ ಅದನ್ನು ನಾನು. ಎಚ್ಚರಕ್ಕೆ ಬಂದಿದ ತಕ್ಷಣ ಅದೇನು ನನ್ನದು. ಅಲ್ಲಿಗೆ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣ, ಈ 19 ಮುಖಗಳು ಆತ್ಮನಿಗೆ ಇನ್ಸ್ಟ್ರೂಮೆಂಟ್. ಹೇಗಿದೆ ನೋಡ್ರಿ, ಮುಗಿದೋಯ್ತು. ಇವೆರಡರ ಕಲಬೆರಕೆ ಆಗಿದೆ. ಇದನ್ನ ಆಮೇಲೆ ಶಾಸ್ತ್ರದಲ್ಲಿ ನಾನು ಅಂತಂದ್ರೆ ಆತ್ಮ, ಇದನ್ನ ಈ ನನ್ನದು ಅಂತನ್ನದು ನಿಜವಾಗ್ಲೂ ಇಲ್ಲ, ಅನಾತ್ಮ ಅಂತ ತಗೊಂಡ್ಬಿಡ್ತಾರೆ. ನಮ್ಗೆ ಅಲ್ಲಿವರೆಗೂ ಹೋಗೋದು ಬೇಡ, ಆತ್ಮ ಅನಾತ್ಮವರೆಗೂ ಇಲ್ಲೇ ಹೋಗೋಣ. ಅಲ್ಲಿಗೆ ಇಲ್ಲಿ ಉಸ್ಮತ್ ಪ್ರತ್ಯಯ ಗೋಚರಹೋ ಅಸ್ಮತ್ ಪ್ರತ್ಯಯ ಗೋಚರಹೋ, ನಮ್ಗೆ ಆನ್ಸರ್ ಇಲ್ಲ, ಅವನು ಗೊತ್ತಾಗೋದಿಲ್ಲ. ಅದನ್ನೇ ಇವರು ಸ್ವಾಮಿಗಳು ಹೇಳ್ತಾ ಇರೋದಿಲ್ಲಿ. ಯಾರನ್ನು ಕೇಳಿದ್ರು ಅದಕ್ಕೆ ಉತ್ತರ ಸಿಗೋದಿಲ್ಲ, ಯಾರು ವಿಚಾರ ಮಾಡಿರೋದಿಲ್ಲ. ಹಾಗೆ ಈಗ ನಾವು ನಾನು ನನ್ನದು ಕಲಬೆರಕೆ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ಇವನು ನಾನು ನನ್ನದು ಅಂದರೆ ಇವನು ಪ್ರಕಾರ
ಕರ್ತೃತ್ವ ಭೋಕ್ತೃತ್ವ ಇಲ್ಲಿ ಜ್ಞಾತೃತ್ವ ಮೂರನ್ನು ಸೇರಿಸ್ಕೊಂಡ್ಬಿಟ್ಟು ನಾನು ಅಂತ ಹೇಳ್ತೇನೆ ಅದು ನನ್ನದೇ ಅದಕ್ಕೋಸ್ಕರ ಇಲ್ಲಿ ಇವನು ಈ ರೀತಿ ಪ್ರಶ್ನೆ ಕೇಳಿದ ತಕ್ಷಣ ಅವನಿಗೆ ಗೊತ್ತಿಲ್ಲ ಅಂತಾರೆ ಈ ಬುದ್ಧಿಗೆ ತೋರುವ ಪ್ರಪಂಚವು ನಾನು ಮಿಕ್ಕದ್ದು ಎಂಬ ವಿಭಾಗವುಳ್ಳದ್ದಾಗಿ ತೋರುತ್ತಿದೆ ನಾನು ಮಿಕ್ಕದ್ದು ಎರಡು ದೇಶಗಳಲ್ಲಿ ಇದ್ದುಕೊಳ್ಳುವಂತೆ ಭಾಸವಾಗ್ತಾ ಇದೆ ಮಿಕ್ಕ ಇಲ್ಲಿ ಅಷ್ಟು ನೋಡ್ರಿ ಕೊನೆಗೆ ಅವನಿಗೆ ಆ ಬುದ್ಧಿನ ಪ್ರಶ್ನೆ ಕೇಳಿದ್ರೆ ಇಷ್ಟು ಗೊತ್ತಿಲ್ಲ ಅವನಿಗೆ ಗೊತ್ತಾಗೋದಿಲ್ಲ ಅವನಿಗೆ ಈಗ ಆದಿ ಭೌತಿಕ ಆದಿ ದೈವಿಕ ಅದು ಏನೋ ನನ್ನದೇ ಹೇಗೆ ಈ ಶರೀರವೂ ಕೂಡ ನನ್ನದು ಶರೀರ ಪೂರ್ತಿ ನನ್ನದು ಆತ್ಮನ ಕಂಪೇರ್ ಮಾಡಿದ್ರೆ ಅದಕ್ಕೆ ಇದು ಯಾವುದು ನಿದ್ದೆಗೆ ಬರಲ್ಲ ಕನಸ್ಗೂ ಹೋಗೋದಿಲ್ಲ ನಿದ್ದೆವರೆಗೂ ಹೋಗಬೇಕಾಗಿಲ್ಲ ಅಲ್ವಾ ಈಗೇನು ಮಾಡ್ತಾರೆ ಈ ನಾನು ಇವನಿಗೆ ಇದು ಇದು ಬಿಡಿಸ್ಕೊಳಕ್ಕೆ ಬರಲಿಲ್ಲ ಅಷ್ಟಾಯಿತು ಮುಂದಕ್ಕೆ ಹೋಗೋಣ ಈಗ ನೋಡ್ರಿ ಆದಿ ಭೌತಿಕ ಆದಿ ದೈವಿಕದ ವಿಚಾರ ಕೇಳ್ರಿ ಅಲ್ಲ ನಿಜವಾಗ್ಲೂ ಇವನಿಗೆ ಹತ್ತಿರವಾಗಿರೋದು ಕೇಳಿದ್ರೇ ಹೇಳಕ್ಕೆ ಬರದೇ ಇದ್ಮೇಲೆ ಇವನಿಗಿಂತ ದೂರವಾಗಿರೋದು ಏನು ಹೇಳ್ತಾನೆ ಮಣ್ಣು ಈಗ ಆದಿ ಭೌತಿಕ ಆದಿ ದೈವಿಕ ಈಗ ನಮಗೆ ಗೊತ್ತಲ್ವಾ ನಾವು ಆತ್ಮನ ನಿಂತಾಗ ಈ ಅನಾತ್ಮವನ್ನು ಕೂಡ ವಿಷಯಕ್ಕೆ ಬಿಸಾಕಿ ಆತ್ಮನು ಸಾಕ್ಷಿಯಾಗಿರ್ತಾನೆ ಇವು ಸಾಕ್ಷಿಯ ವಿಷಯ ಅನಾತ್ಮ ಇದು ನಮಗೆ ಗೊತ್ತಿದೆ ಈಗ ಇಷ್ಟನ್ನು ಸೇರಿಸಿ ಈ ತಾರ್ಕಿಕರು ಹೇಳೋ ಹಾಗೆ ವಸ್ತುಗಳು ಅಂತ ಅಂದರೆ ಆಬ್ಜೆಕ್ಟ್ಸ್ ಅದನ್ನೇನೆಂದರೆ ದ್ರವ್ಯ ಗುಣಕರ್ಮ ಕ್ರಿಯಾಕಾರಕ ಫಲ ಗುಂಪು ಅಂತ ಒಂದು ಗುಂಪಿಗೆ ಸೇರಿಸ್ಬಿಡ್ತಾರೆ ಅಷ್ಟೇ ಸೊ ಇಲ್ಲಿ ಸ್ವಾಮಿಗಳು ಒಂದು ಪ್ರಶ್ನೆ ಕೇಳ್ತಾರೆ ಈಗ ನಾನು ನನ್ನದು ಬೇರ್ಪಡಿಸೋ ಸಾಮಗ್ರಿ ಯಾವುದು ನಮಗೆ ಬಿಡಿಸ್ಕೊತೀವಿ ನಾವು ಬಿಡಿಸ್ಕೊಂಡ್ಬಿಟ್ವಿ ಅದೇ ರೀತಿ ಈ ಪ್ರಪಂಚದಲ್ಲಿರೋ ವಸ್ತುಗಳಲ್ಲಿ ಇಲ್ಲಿ ಪ್ರಪಂಚದಲ್ಲಿರೋ ವಸ್ತುಗಳು ಯಾವ್ಯಾವುದು ದ್ರವ್ಯ ಅಂತ ಎಂದಿದ ತಕ್ಷಣ ಏನೇನು ತಗೋಬೇಕು ಅಂತಂದರೆ ಅವಸ್ಥೆ ಬಿಟ್ಬಿಡ್ರಿ ಅವಸ್ಥೆ ಒಳಗಡೆ ಇರೋದು ಆದಿ ಭೌತಿಕ ಆದಿ ದೈವಿಕ ಮತ್ತು ಈ 19 ಮುಖಗಳು ಇಷ್ಟನ್ನು ಸೇರಿಸ್ಕೊಂಡ್ಬಿಡ್ಬೇಕು ಇವೆಷ್ಟು ಏನು ದ್ರವ್ಯ ಅಷ್ಟು ಇವುಗಳಿಗೆ ಗುಣ ಇದೆಯೋ ಇಲ್ವೋ ಇದೆ ಈಗ ಫಾರ್ ಎಕ್ಸಾಂಪಲ್ ನನ್ನ ಅಂತಃಕರಣ ತಗೊಂಡ್ರೆ ಅದು ಗುಣ ಇದೆಯೋ ಇಲ್ವೋ ನಾ ಪ್ರಶ್ನೆ ಕೇಳ್ತಾ ಇದ್ದೆ ದ್ರವ್ಯ ಅಂತಂದ್ರೆ ವಸ್ತು ವಸ್ತು ಅಂದ್ರೆ ಏನು ಆಬ್ಜೆಕ್ಟ್ ಈಗ ನನ್ನ ಕರ್ಮೇಂದ್ರಿಯಗಳು ಆಬ್ಜೆಕ್ಟ್ ಜ್ಞಾನೇಂದ್ರಿಯಗಳು ಆಬ್ಜೆಕ್ಟ್ ಪ್ರಾಣಗಳು ಆಬ್ಜೆಕ್ಟ್ ಪ್ರಾಣಗಳು ಐದಿದೆ ಒಂದು ಕೆಲಸ ಮಾಡೋದ್ರಲ್ಲಿ ಕ್ರಿಯೆ ಇದೆ ಕರ್ಮೇಂದ್ರಿಯಗಳು ಕ್ರಿಯೆ ಇದೆ ಜ್ಞಾನೇಂದ್ರಿಯಗಳು ಕ್ರಿಯೆ ಇದೆ ಬದಲಾವಣೆ ಆಗುತ್ತೆ ವೇರಿಯೇಷನ್ ಆಗುತ್ತೆ ಎಲ್ಲ ಆಗುತ್ತೆ ಬುದ್ಧಿ ಕ್ರಿಯೆ ಇದೆ ವೇರಿಯೇಷನ್ಸ್ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ಚಿಕ್ಕ ವಯಸ್ಸಿನಲ್ಲಿ ಚೆನ್ನಾಗಿರುತ್ತೆ ದೊಡ್ಡವರಾದ್ಮೇಲೆ ಬುದ್ಧಿ ಕಡಿಮೆ ಆಗುತ್ತೆ ಮನಸ್ಸಿನಲ್ಲಿ ನೆನಪು ಕಡಿಮೆ ಆಗುತ್ತೆ ಎಲ್ಲನೂ ಇದು ಚೇಂಜ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಅದರಲ್ಲಿ ಗುಣ ಇದೆ ಮನಸ್ಸಿನಲ್ಲಿ ಗುಣ ಇಲ್ವಾ ಪ್ರಶ್ನೆ ಕೇಳ್ತಾ ಇದ್ದೀನಿ ಏನು ಗುಣ ನೋಡಿ ರಜೋಗುಣ ತಮೋಗುಣ ಸತ್ವಗುಣ ಮೂರು ಗುಣ ಹೇಳಿದ್ರಿ ಈಗ ನಮ್ಮ ಆತ್ಮನಲ್ಲಿ ಯಾವ ಗುಣ ಇದೆ ಅಷ್ಟೇ ಹೆಂಗಿದೆ ನೋಡ್ರಿ ಇವೆಲ್ಲ ಮನಸ್ಸಿಗೆ ಸಂಬಂಧಪಟ್ಟಿರೋದು ಹೇಗೆ ಮನಸ್ಸಿಗೆ ನೋಡ್ರಿ ಅದು ಮನಸ್ಸು ಅನ್ನೋದು ಒಂದು ವಸ್ತು ಈಗ ನಮ್ಮ ನಮ್ಮ ಆಧ್ಯಾತ್ಮ ಪ್ರಪಂಚದಲ್ಲಿ ನಾನು ಹೇಳ್ತಾ ಇರೋದು ಇವ್ರ ಪ್ರಕಾರ ದ್ರವ್ಯ ಅಂತಂದ್ರೆ ವಸ್ತುಗಳು ಇದಕ್ಕೆ ಹೆಸರು ದ್ರವ್ಯ ಅಂತ ಕರೀತಾರೆ ಸೊ ಇದರಲ್ಲಿ ಗುಣ ಇದೆ ಕರ್ಮ ಇದೆಯಾ ಇಲ್ವಾ ಇದೆ ಕರ್ಮ ಇದೆ ಕೈಗಳು ಮೂವ್ ಮಾಡ್ತೇನೆ ಕಾಲುಗಳು ಮೂವ್ ಮಾಡ್ತೇನೆ ಪ್ರಾಣಗಳು ವೇರಿಯೇಷನ್ಸ್ ಆಗುತ್ತೆ ಮತ್ತೆ ಮನಸ್ಸು ವೇರಿಯೇಷನ್ಸ್ ಆಗುತ್ತೆ ಬುದ್ಧಿ ಚಿತ್ತ ಎಲ್ಲ ಅಹಂಕಾರ ಈವನ್ ಅಹಂಕಾರ ಸುಪೀರಿಯರಿಟಿ ಕಾಂಪ್ಲೆಕ್ಸ್ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಇಷ್ಟು ಅಲ್ಲಿ ಏನಾಯ್ತು ದ್ರವ್ಯ ಅಂದ್ರೆ ವಸ್ತು ಗುಣ ಅಂತಂದ್ರೆ ಅದರ ಬಣ್ಣ ಹೆಸರು ಅದರ ಏರುಪೇರು ಕರ್ಮ ಕರ್ಮ ಇದೆ ಎಷ್ಟು ಚೆನ್ನಾಗಿದೆ ನೋಡ್ರಿ ಇದು ಆದಿ ಭೌತಿಕಕ್ಕಿಲ್ವಾ ಇವಿಷ್ಟೂ ಇದೆ ಆದಿ ಭೌತಿಕಕ್ಕೂ ಇದೆ ಆದಿ ದೈವಕ್ಕಿಲ್ವಾ ಇದೆ ಅಷ್ಟೇ ಅಲ್ಲಿಗೆ ಈ ಇವರು ಈ ಎಲ್ಲದರಲ್ಲೂ ಏನೇನಿದೆ ಕ್ರಿಯಾಕಾರಕ ಫಲ ಕ್ರಿಯೆ ಮಾಡಬೇಕು
ಸೊ ಆ ಕ್ರಿಯೆ ಮಾಡೋದಕ್ಕೆ ಸಂಕಲ್ಪ ಹಿಂದೆಗಡೆ ಮನಸ್ಸಿನಲ್ಲಿ, ಹಾಗೆ ಆ ಸಂಕಲ್ಪಕ್ಕೆ ಹಿಂದೆಗಡೆ ಏನು ಹೇಳ್ರಿ ಕಾರಣ? ಈಗ ನಾನು ಏನೋ ಕೆಲಸ ಮಾಡಬೇಕಾದ್ರೆ ಫಸ್ಟ್ ನಾನು ಸಂಕಲ್ಪ ಮಾಡಬೇಕು. ಸಂಕಲ್ಪ ಮಾಡಬೇಕಾದ್ರೆ ಅದರ ಹಿಂದೆಗಡೆ ಯಾವುದಕ್ಕೆ ಯಾತಕ್ಕೋಸ್ಕರ ಮನಸ್ಸು ಸಂಕಲ್ಪ ಮಾಡುತ್ತೆ ಕೆಲಸ ಮಾಡೋದಕ್ಕೆ? ಆಸೆಗಳು, ಆಸೆ, ಕಾಮ. ನೋಡ್ರಿ ಹೆಂಗಿದೆ ಕಾಮ. ಯಾವಾಗ ಕಾಮ ಇದೆಯೋ, ಇಲ್ಲಿ ಕಾಮ ಅಂತಂದ್ರೆ ಎರಡನ್ನೂ ತಗೋಬೇಕು. ಯಾವುದು? ಇಲ್ಲಿ ಶಾಸ್ತ್ರದ ಪ್ರಕಾರ ಸುಖ ಪ್ರಾಪ್ತಿ, ದುಃಖ ನಿವೃತ್ತಿ ಎರಡು ಕಾಮವೇ. ಕಾಮ ಅಂತಂದ್ರೆ ಆಸೆ. ಈ ಸುಖ ಪ್ರಾಪ್ತಿ ದುಃಖ ನಿವೃತ್ತಿ ಕಾಮ ಅಂತ ಹೇಳ್ತೀನಿ. ಹೆಂಗೆ ಯಾರಾದರೂ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಕಪ್ಪೆ ಚಿಪ್ಪು ಬೆಳ್ಳಿ ಅಂತ ಕಾಣಿಸುತ್ತೆ, ಎತ್ಕೊಳಕ್ ಹೋಗ್ತೀವಿ. ಹಾವು ಅಗ್ಗ ಹಾವು ಅಂತ ಕಾಣಿಸುತ್ತೆ, ದೂರ ಹೋಗ್ತೀವಿ, ಅದನ್ನ ಹೊಡೆದಾಕ್ಬೇಕು, ಸಾಯಿಸಬೇಕು ಅಂತೀವಿ. ದುಃಖ ನಿವೃತ್ತಿ ಅದಕ್ಕೆ ಅಷ್ಟೇ. ಇದಕ್ಕೆ ಪ್ರವೃತ್ತಿ ನಿವೃತ್ತಿ ಹೇಗಿದೆ ನೋಡ್ರಿ, ಒಂದಕ್ಕೊಂದು ಇಂಟರ್ ಕನೆಕ್ಷನ್ ಸಿಗುತ್ತೆ, ಎಲ್ಲ ಒಂದೇ. ಸುಖ ಪ್ರಾಪ್ತಿ ದುಃಖ ನಿವೃತ್ತಿ ಎರಡರಿಂದನೂ ಆನಂದನೇ ಸಿಗತ್ತೆ ನನಗೆ. ಬೆಳ್ಳಿ ತಂದಿದ ತಕ್ಷಣ ಕಾಮ ತಗೊಳಕ್ಕೆ ಹೋಗ್ತೀನಿ, ಯಾಕೆ ಸುಖ ಬೇಕು. ಅಲ್ಲಿ ಹಾವು ಅಥವಾ ಚೇಳು ದುಃಖ ಅಂದಿದ ತಕ್ಷಣ ನಾನು ಓಡೋಗ್ತೀನಿ, ಅದಕ್ಕೂ ಕ್ರಿಯೆ ಬೇಕು, ಎರಡಕ್ಕೂ ಸಂಕಲ್ಪ. ಸಂಕಲ್ಪ ಅಂದ್ರೇನು? ಸಂಕಲ್ಪ. ಆ ಸಂಕಲ್ಪ ಹಿಂದೆಗಡೆ ಕಾಮ ಇದೆ. ಕಾಮ ಅಂದರೆ ಎರಡು ತಗೋಬೇಕು ನಾವು. ನೋಡ್ರಿ ಎಷ್ಟು ಚೆನ್ನಾಗಿ ಬಿಡಿಸ್ಕೊಂಡಿರ್ತಾರೆ. ಕಾಮ ಆಗೋದಿಕ್ಕೆ ಕಾರಣ ಏನು? ಅದಕ್ಕಿಂತ ಹಿಂದೆ ಇನ್ನೊಂದು ಸ್ಟೆಪ್ ಹೋಗ್ಬೇಕು. ಏನಿದೆ ಕಾಮಕ್ಕಿಂತ ಹಿಂದೆ ಇನ್ನೊಂದು ಸ್ಟೆಪ್? ಹಿಂದೆ ಅವಿದ್ಯೆ. ಅವಿದ್ಯೆ, ಅವಿದ್ಯೆ ಅಂದ್ರೇನು? ನಾನು ನನ್ನದು ಸರಿಯಾಗಿ ತಿಳ್ಕೊಂಡೇ ಇರೋ ತಪ್ಪು ತಿಳುವಳಿಕೆ. ರಾಂಗ್ ನಾಲೆಡ್ಜ್. ಇಂಗ್ಲಿಷ್ನಲ್ಲಿ ತುಂಬ ಸುಲಭವಾಗಿ ಅರ್ಥ ಆಗುತ್ತೆ. ಅವಿದ್ಯೆ ಅಂದರೆ ರಾಂಗ್ ನಾಲೆಡ್ಜ್. ಈಗ ಹಾವು ಅನ್ನೋದೇನು? ರಾಂಗ್ ನಾಲೆಡ್ಜ್. ರೈಟ್ ನಾಲೆಡ್ಜ್ ಯಾವುದು? ಹಗ್ಗ. ಈಗ ಈ ಈ ಶರೀರವನ್ನು ನಾನು ಅಂತ ಅಂದ್ಕೊಂಡಿರೋದು ರಾಂಗ್ ನಾಲೆಡ್ಜ್. ರೈಟ್ ನಾಲೆಡ್ಜ್ ಯಾವುದು? ನನ್ನ ನಿಜವಾದ ಸ್ವರೂಪ ಅಥವಾ ನಾನು ಅಂತಂದರೆ ಆತ್ಮನೇ. ರೈಟ್ ನಾಲೆಡ್ಜ್ ಇಷ್ಟೇ. ಇದು ನಮ್ಗೆ ಅರ್ಥ ಆಯಿತು. ಅಲ್ಲಿಗೆ ಈ ಅವಿದ್ಯೆ ಅಂತ ಆಯಿತು. ಈಗ ಅವಿದ್ಯೆ ಆ ಮಾಡ್ಕೊಳ್ಳೋದು ಅವಿದ್ಯೆ, ಕಲಬೆರಕೆ. ಅವಿದ್ಯೆ ಅಂತಂದರೆ ಏನು? ರಾಂಗ್ ನಾಲೆಡ್ಜ್. ಈ ರಾಂಗ್ ನಾಲೆಡ್ಜ್ ಹಿಂದೆಗಡೆ ಇನ್ನೇನೋ ಒಂದು ಕಾರಣ ಇದೆ. ಏನದು? ಅವಿದ್ಯೆ ಆಗೋದಕ್ಕೆ ಕಾರಣ ಏನು? ಅಭ್ಯಾಸ. ಅಭ್ಯಾಸ ಕರೆಕ್ಟ್. ಆದರೆ ಅಲ್ಲಿಗೆ ಹೋಗೋಕ್ಕೆ ಮೊದಲು, ಈಗ ಹಾವು ರಾಂಗ್ ನಾಲೆಡ್ಜ್ ಅಗ್ರಿ ಅವಿದ್ಯೆ. ಈಗ ಆ ಅವಿದ್ಯೆ ಬರೋದಕ್ಕೆ ಕಾರಣ ಏನು? ದೃಷ್ಟಾಂತ ಇಟ್ಕೊಳ್ರಿ ಮೊದಲು. ದೃಷ್ಟಾಂತದಲ್ಲಿ ಚೆನ್ನಾಗಿ ಮೆಲ್ಕು ಹಾಕೋಣ. ಈಗ ದೃಷ್ಟಾಂತದಲ್ಲಿ ನೋಡಿದ್ರೆ ಯಾಕೆ ನನಗೆ ಅದಕ್ಕಿಂತ ಹಿಂದೆ ಹೋಗ್ತೀನಿ ಅಭ್ಯಾಸಕ್ಕೆ? ಇರಲಿ, ಇಲ್ಲಿ ಏನಾಗ್ತಾ ಇದೆ? ಇಲ್ಲಿ ರಾಂಗ್ ನಾಲೆಡ್ಜ್ ಆಗೋದಕ್ಕೆ ಕಾರಣ ಏನು? ನೀವೇ ಹೇಳಿದ್ರಿ, ಅಧ್ಯಾಸ. ಅಧ್ಯಾಸ ಅಂದ್ರೆ ಏನು? ಅಧ್ಯಾಸ ಅಂದ್ರೆ ಏನು? ತಪ್ಪಾಗಿ ತಿಳ್ಕೊಂಡಿರೋದು ಅಲ್ಲ. ಅಧ್ಯಾಸ ಅಂದ್ರೆ ಏನು? ತಪ್ಪಾಗಿ ತಿಳ್ಕೊಳ್ಳೋದಕ್ಕೆ ರಾಂಗ್ ನಾಲೆಡ್ಜ್ ಅಂತೀವಿ, ಅವಿದ್ಯೆ ಅಂತ ಅಂತೀವಿ. ಅಧ್ಯಾಸ ಅಂದ್ರೆ ಎರಡು ಒಂದೇ ಅರ್ಥನ? ನಾನು ಅಲ್ದೆ ಇರೋದ್ರಲ್ಲಿ ನಾನು ಅಂತ ತಿಳ್ಕೊಂಡಿದ್ದೀನಿ ಅಲ್ಲ. ಅಧ್ಯಾಸ ಅಂದ್ರೇನು? ಕರೆಕ್ಟ್ ಆಗಿ ಅರ್ಥ ತಿಳ್ಕೊಂಡು ಮಿಕ್ಸಪ್ ಮಾಡ್ಕೊಳ್ಳೋದು. ಅಧ್ಯಾಸ ಅಂದ್ರೆ ಕಲ್ಬೆರಕೆ. ಈಗ ನೋಡ್ರಿ, ಈಗ ಹಾವು ಅಂತ ತಪ್ಪಾಗಿ ತಿಳ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಕೇಳ್ತಾ ಇದ್ದೀನಿ. ಮೊದಲು ದೃಷ್ಟಾಂತ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ, ಏನು ಕಾರಣ ಇಲ್ಲಿ? ಇಲ್ಲಿ ಕಲ್ಬೆರಕೆ ಅಂತ ಆಯ್ತು, ಯಾವ್ಯಾವ್ದ್ರ ಕಲ್ಬೆರಕೆ? ಹಗ್ಗ ಹಾವು. ಹೇಗೆ ಹೇಗೆ ಕಲಬೆರಕೆ ಆಗಿದೆ ಅಂದ್ರೆ ಹೇಗೆ? ಏನಂದ್ರಮ್ಮ ಇವರು, ಏನಮ್ಮ ಕೃಷ್ಣಮಣಿ ಏನೋ ಹೇಳ್ತಾ ಇದ್ರೆ ಹೇಳಿಮ್ಮ. ಹಗ್ಗನೇ ಇರೋದು ಹಾವು ಅಂತ ತಪ್ಪು ತಿಳ್ಕೊಂಡಿದ್ವಿ. ಇನ್ನು ಅರ್ಥ ಪೂರ್ತಿ ಆಗ್ಲಿಲ್ಲ. ಶ್ರೀಧರ್ ಸರ್ ಹೇಳಿ.
ಸರ್ ಅದ ಗುಣಗಳನ್ನು ಆರೋಪ ಇದ್ರ ಮೇಲೆ ಹಾಕೋದು ಹೇಗೆ ಹೇಗೆ ಈಗ ಹಾವನ ಗುಣಗಳನ್ನ ಹಗ್ಗದ ಮೇಲೆ ಹಾಕ್ಬಿಟ್ಟು ಭಯ ಪಡೋದು ಹೇಗೆ ಹೇಗೆ ಕರೆಕ್ಟ್ ಹಗ್ಗ ಆಕ್ಚುಲಾಗಿ ಅದು ಏನು ಮಾಡಲ್ಲ ನಮಗೆ ಹಾವು ನಮಗೆ ತೊಂದರೆ ಕೊಡುತ್ತೆ ಆ ತೊಂದರೆ ಅನ್ನೋದು ಅನುಭವನ ಇಲ್ಲೇನೋ ಹಾವು ಮೇಲೆ ಹಾಕ್ಬಿಡ್ತೀವಿ ಆರೋಪ ಮಾಡ್ತೀವಿ ಅಧ್ಯಾರೋಪ ಮಾಡ್ತೀವಿ ಮತ್ತೆ ಇನ್ಯಾರಾದ್ರೂ ಇನ್ನು ಸ್ವಲ್ಪ ಕರೆಕ್ಟ್ ನಿಮ್ ಕರೆಕ್ಟ್ ಪಾಯಿಂಟ್ ಇನ್ನೇನಾದ್ರೂ ಹೇಳಂಗಿದ್ರೆ ಇದ್ರ ಜೊತೆಗೆ ಅಲ್ಲಿ ಅಲ್ಲಿ ಹಗ್ಗನೇ ಬಿದ್ದಿರೋದು ಏನಮ್ಮ ಪ್ರತಿಭಾ ಇರೋದು ಹಗ್ಗ ಅದು ಗಾಳಿಗೆ ಸ್ವಲ್ಪ ಅಲ್ಲಾಡ್ದಂಗಾದ್ರೆ ಆ ಹಾವು ನೀರಿನ ಕೋಡಿ ಆತರ ತಪ್ಪು ತಿಳ್ಕೊಂಡು ಬಿಡ್ತೀರಿ ತಿಳ್ಕೊಂಡ್ಬಿಡ್ತೀರಿ ಇಲ್ಲಿ ಇರೋದು ಹಗ್ಗ ನಾವೇನಂತೀವಿ ಹಾ ಇದೆ ಫಸ್ಟ್ ಎತ್ಕೊಂತಾನೆ ಇರ್ವಿಟ್ಕೊಳ್ರಿ ಆಮೇಲೆ ಗುಣಗಳಿಗೆ ಹೋಗ್ರಿ ಎಡೆ ತಲೆ ಬಾಲ ಹಲ್ಲು ಫಸ್ಟ್ ಎತ್ಕೊಂತಾನೆ ಇರವು ಇರದೇನೋ ಹಗ್ಗ ಹಗ್ಗದ ಇರವನ್ನ ಹಾವು ಸಲ ತಗೊಂಡ್ಬರುತ್ತೆ ಅದಕ್ಕೆ ಆ ಇರವು ಹಾವು ಸಲ ತಗೊಂಡ್ಬರುತ್ತೆ ಅದಕ್ಕೆ ಇವಾಗ ನಾವೇನು ಮಾಡ್ತೀವಿ ಹಾವಿದೆ ಅಂತೀವಿ ಈಗ ಹಾವು ಇರುವನ್ನ ಸಾರಿ ಹಾವಿನ ಗುಣವನ್ನ ಹಗ್ಗದ ಮೇಲೆ ಹಾಕ್ತೀವಿ ಕಚ್ಚುತ್ತೆ ಎಡೆ ಎತ್ತದ ಇದೆ ಬಾಲ ಇದೆ ಕಚ್ಚಿದ್ರೆ ಸತ್ತು ಹೋಗ್ತೀನಿ ಹಗ್ಗಕ್ಕದ ಆಗೋದಿಲ್ಲ ಹೇಗಿದೆ ನೋಡಿ ಸೊ ಈಗ ದೃಷ್ಟಾಂತ ನನಗೆ ಅರ್ಥ ಆಯ್ತು ದೃಷ್ಟಾಂತಿಕದಲ್ಲಿ ಹಿಂಗೆ ಕಂಪೇರ್ ಮಾಡಬೇಕು ಹೇಳ್ರಿ ದೃಷ್ಟಾಂತಿಕದಲ್ಲಿ ಏನಾಗ್ತಾ ಇದೆ ನಾವು ಆತ್ಮಸ್ವರೂಪರೇ ಸಾವಿಲ್ಲ ನಮಗೆ ಹುಟ್ಟಿಲ್ಲ ಸಾವಿಲ್ಲ ಆದರೆ ನಾವು ಅಲ್ಲಿವರೆಗೂ ಹೋಗಬೇಡಿ ಆಯ್ತು ಹೇಳಿಮ್ಮ ಹೇಳಿಮ್ಮ ಕರೆಕ್ಟ್ ಹೇಳಿಮ್ಮ ಹೇಳಿ ನಾವು ಸಾಯೋರಲ್ಲ ಆದರೆ ನಾವು ಸತ್ತೋಗ್ತೀವಿ ದೇಹದ ಆಗೋ ಗುಣಗಳನ್ನ ಆತ್ಮನ ಮೇಲೆ ಹಾಕ್ತೀವಿ ಆತ್ಮನ ಗುಣಗಳನ್ನ ದೇಹದ ಮೇಲೆ ಹಾಕೊಳ್ತೀವಿ ಓಕೆ ಅಲ್ಲಿ ನಿಮ್ಮ ಪ್ರಕಾರ ಸಾಯೋದು ಇವೆಲ್ಲ ಆಯಿತು ಓಕೆಮ್ಮ ಪ್ರತಿಭಾ ನೀವು ಏನು ಹೇಳ್ತೀರಿ ಏನಾದರೂ ಇರೋದು ಪರಮಾತ್ಮನೇ ನಾವು ಅದರ ಅದರ ರೂಪ ಅಷ್ಟೇ ನಾವು ವಾಚಾರಂಭನು ವಿಚಾರೋ ನಾಮಧೇಯಸ್ಯ ಅಂತ ನಾವು ಆತರ ಅನ್ಕೊಳೋದನ್ನ ನಾವು ಮನುಷ್ಯರು ನಮ್ಗೆ ದುಃಖಗಳಾಗುತ್ತೆ ವೇದನೆಗಳಾಗುತ್ತೆ ಕಷ್ಟಗಳು ಬರುತ್ತೆ ಅಂತೆಲ್ಲ ನಾವು ಮಾಡ್ಕೊಂಡ್ ಬಿಡ್ತೀವಿ ಇನ್ಯಾರಾದ್ರೂ ಆಡ್ ಮಾಡ್ತೀರಾ ಇದಕ್ಕೆ ದೇಹನೇ ನಾನು ಅನ್ಕೊಂಡ್ಬಿಡ್ತೀವಿ ಇರ್ಲಿ ಎಲ್ಲ ಕರೆಕ್ಟ್ ಇಲ್ಲಿ ನಾವು ಆನಂದ ಸ್ವರೂಪರು ಆದ್ರೆ ಆನಂದ ಇಲ್ಲ ಅಂತ ಅನ್ಕೊಂತೀವಿ ನಾವ್ ಅದೇ ಆಗಿರೋದಕ್ಕೆ ಹಾವ್ ನೋಡ್ತಾ ಇದೀವಿ ಆದ್ರೆ ಆನಂದ ಬೇಕು ಅಂತ ಅನ್ಕೊಂತಾ ಇದೀವಿ ಆನಂದ ಇಲ್ಲ ಅಂತ ಅನ್ಕೊಂತಾ ಇದೀವಿ ಎಲ್ಲ ಕರೆಕ್ಟೇ ನನಗೆ ಅದಕ್ಕಿಂತ ಮುಖ್ಯವಾಗಿ ಇದು ಇರುವಿನ ಚಾಪ್ಟರ್ ನೀವ್ ಇರುವನ್ನೇ ಇಟ್ಕೊಂಡು ಫಸ್ಟ್ ಹೇಳ್ಬೇಕು ಹಂಗಾದ್ರೆ ಹಗ್ಗ ಇರೋದು ಅಲ್ಲಿ ಇದೆ ಅದು ಹಗ್ಗ ಅಲ್ಲಿ ಅದಿರೋದ್ರಿಂದ ನನ್ ಹಾವು ಅಂತ ತಪ್ಪು ತಿಳ್ಕೊಂಡಿದ್ದೀನಿ ಕರೆಕ್ಟ್ ದೃಷ್ಟಾಂತದಲ್ಲಿ ದೃಷ್ಟಾಂತಿಕದಲ್ಲಿ ಇರದ ಆತ್ಮನೇ ಆತ್ಮ ಅಂತ ನೋಡಕ್ ಬರ್ದೆ ದೇಹ ಪ್ರಪಂಚ ಅಂತ ತಪ್ಪು ತಿಳ್ಕೊಂತಾ ಇದೀನಿ ಅದಕ್ಕೋಸ್ಕರನೇ ಯಾರನ್ನ ಕೇಳಿದ್ರೂ ನಾನ್ ಇದ್ದೀನಿ ನೋಡ್ರಿ ನಾನ್ ಇದ್ದೀನಿ ಇದ್ದೀನಿ ಫಸ್ಟ್ ಎತ್ಕೊಂತಾನೆ ಇರೋವು ನಾನ್ ಇದ್ದೀನಿ ಅಪ್ಪ ನಾನ್ ಇದ್ದೀನಿ ಅಂತನಲ್ಲ ಈ ನಿಜವಾಗ್ಲಿ ಇರೋದು ಯಾವುದು ಆತ್ಮ ಹಗ್ಗ ಇರೋದು ಹಗ್ಗದ ಇರವನ್ನ ಹಾವು ಕಾಪಿ ತಗೊಂಬಂದು ಕಾಪಿ ಚೆಟ್ ಹೊಡಿತಾ ಇದೆ ಹಾಗೆ ಆತ್ಮನ ಇರವನ್ನ ಈ ಡೂಪ್ಲಿಕೇಟ್ ನಾನು ಸಾಲ ತಗೊಂಬಂದು ನಾನಿದ್ದೀನಿ ಅಂತಾನೆ ಎಲ್ಲನೂ ಅಷ್ಟೆ ವಿಚಾರ ಮಾಡಿದ್ರೆ ಇವನು ನಿದ್ದೆಗೆ ಬರಲ್ಲ ಇವನೆಲ್ಲಿರ್ತಾನೆ ಹೇಗಿದೆ ಅದಕ್ಕೋಸ್ಕರ ನಾನು ನನ್ನದು ಕಲಬೆರಕೆ ಆಗಿದೆ ಇಲ್ಲಿ ಅದನ್ನೇ ಅದಕ್ಕೋಸ್ಕರನೇ ಗಾಢನಿದ್ರೆಯಲ್ಲಿ ಬರೀ ಆತ್ಮನು ಇಲ್ಲಿ ಬಂದಿದ ತಕ್ಷಣ ನಾನು ನನ್ನದು ಕಲಬೆರಕೆ ಮಾಡ್ಕೊತಾನೆ ಆತ್ಮ ನಾನು ಮಿಕ್ಕಿರದೆಲ್ಲ ಇದು ಈ ಶರೀರ ನನ್ನದು ಫಸ್ಟ್ ಇದನ್ನ ಇಟ್ಕೋಬೇಕು ನೀವು ಮುಂದಕ್ಕೆ ಹೋಗ್ಲೇಬೇಡ್ರಿ ಇದನ್ನೇ ಇಟ್ಕೊಳ್ರಿ ಇಲ್ಲಿಗೆ ನನ್ನದು ಅಂದರೆ ಈ ಶರೀರ ಇವೊಂದು ಆತ್ಮಂದು ಶರೀರ ಆತ್ಮನಿಗೆ ಇನ್ಸ್ಟ್ರೂಮೆಂಟ್ಸ್ ಇದು
ಹಾಗೆ ನಾನು ನನ್ನದು ಕಲಬೆರಕೆ ಆಗುತ್ತೆ. ಇಲ್ಲಿ ನಾನು ತಂದಿದ ತಕ್ಷಣ ಆತ್ಮನ್ ತಗೊಂಡಾಗ ಅದನ್ನ ಸತ್ಯ ಅಂತ ಕರೀತಾರೆ, ಬ್ರಹ್ಮ ಸತ್ಯ ಅಂತ ಕರೀತಾರೆ, ಅಥವಾ ಸತ್ಯ ಮಿಥ್ಯ ಎಲ್ಲ ಒಂದೇ, ನಿತ್ಯ ಅನಿತ್ಯ ಎಲ್ಲ ಹಿಂಗ್ ಕರಿತಾ ಬರ್ತಾರೆ, ಎಲ್ಲ ಒಂದೇ. ಇಲ್ಲಿ ನಾವು ಇಷ್ಟೆಲ್ಲ ವಿಚಾರ ಮಾಡಿದ್ವಿ, ಅದಕ್ಕೋಸ್ಕರ ಮೊದಲು ಎತ್ಕೊಂತಾನೆ ಅಧ್ಯಾಸ, ಅದಾದ್ಮೇಲೆ ನೆಕ್ಸ್ಟ್ ಅವಿದ್ಯೆ, ಅದಾದ್ಮೇಲೆ ಕಾಮ, ಕಾಮಕ್ಕೆ ಮೊದಲು ಸಂಕಲ್ಪ, ಕಾಮ. ಕಾಮ ಆಗಿದ ತಕ್ಷಣ ನಾನು ಅಲ್ಲಿ ಕರ್ಮ ಮಾಡ್ತೀನಿ. ಯಾವಾಗ ನಾನು ಹಾವು ಅಂತೀನೋ ಓಡೋಗ್ಬೇಕು, ಕರ್ಮ ಮಾಡಬೇಕು. ಅಥವಾ ಹಾಗೆ ಬೆಳ್ಳಿಯಿಂದ ಇದ್ದ ತಕ್ಷಣ ಅದನ್ನು ಎತ್ಕೊಳ್ಳೋದಕ್ಕೂ ಹೋಗಬೇಕು, ಕ್ರಿಯಾ ಕರ್ಮ. ಎಷ್ಟು ಚೆನ್ನಾಗಿದೆ ನೋಡ್ರಿ, ಅಧ್ಯಾಸ, ಅದಾದ್ಮೇಲೆ ಅಧ್ಯಾಸ, ಅವಿದ್ಯೆ, ಸಂಕಲ್ಪ, ಸಂಕಲ್ಪ ಬಿಟ್ಟರು ಆಯಿತು, ಕಾಮ, ಕಾಮ ಆದಮೇಲೆ ಕರ್ಮ. ಈಗ ನೀವು ಕರ್ಮ ಮಾಡಿದ್ರಿ ಅಂತ ಇಟ್ಕೊಳ್ರಿ, ಏನಾಗುತ್ತೆ? ಇಲ್ಲಿಗೆಲ್ಲ ಹಾವು ಹಾಕಕ್ಕೆ ಬರಬೇಡ್ರಿ, ಇಲ್ಲಿ ಮತ್ತೆ ಬೆಳ್ಳಿ ಎತ್ಕೊಳಕ್ಕೆ ಹೋಗೋದಲ್ಲ. ಇಲ್ಲಿ ಈಗ ಪ್ರಪಂಚ ನಾನು ಕರ್ಮ ಮಾಡಿದ ತಕ್ಷಣ ಏನಾಗುತ್ತೆ? ಜನ್ಮ ಬರುತ್ತೆ. ಜನ್ಮ ಬರೋದಕ್ಕೆ ಕಾರಣ ಏನು? ಪಾಪ ಪುಣ್ಯ ಮಾಡ್ತೀನಿ ನಾನು. ಕರ್ಮ ಅಂದಿದ್ದ ತಕ್ಷಣ ಕಾಯ ವಾಚ ಮನಸ ನೀವ್ ಏನ್ ಮಾಡಿದ್ರು ಕರ್ಮ. ಆ ಕರ್ಮ ಮಾಡಿದ ತಕ್ಷಣ ಪಾಪ ಪುಣ್ಯ ಎರಡೇ ಮಾಡೋದು, ಇರದೇ ಎರಡು. ಏನದು? ಪಾಪ ಪುಣ್ಯ ಅಥವಾ ಧರ್ಮ ಅಧರ್ಮ ಎರಡೇ ಮಾಡೋದು. ಎರಡು ಮಾಡಿದ್ರು ಕೂಡ ಜನ್ಮ ಹೇಗಿದೆ ನೋಡ್ರಿ. ಏನ್ ಸ್ವಾಮಿ, ಪಾಪ ಮಾಡಿದ್ರೆ ಸರಿ, ಏನೋ ನರಕಾಗಿರ್ಕೆ ಏನ್ ಬೇಕಾದ್ರೂ ಕೊಡ್ರಿ, ಮತ್ತೆ ಪುಣ್ಯ ಮಾಡಿದ್ರು ಏನೋ, ಅಯ್ಯೋ ಚಿನ್ನದ್ ಬೇಡಿಯಪ್ಪ, ಚಿನ್ನದ್ ಬೇಡಿ ಅಂತ ಏನು ಖುಷಿ ಪಡ್ತೀಯ? ನೀವು ಪುಣ್ಯ ಮಾಡಿದ್ರು ಕೂಡ ಮೂರ್ ಇವೆರಡು ಹೆಂಗ್ ಬೇಕಾದ್ರೂ ಮಾಡ್ರಿ, ಮೂರ್ ಕಡೆ ಅನುಭವಿಸ್ತೀರ. ಎಲ್ಲೆಲ್ಲಿ ಪ್ರಶ್ನೆ? ಪುಣ್ಯ ಆದ್ರೂ ಮೂರ್ ಕಡೆ ಅನುಭವಿಸ್ಬೇಕು, ಪಾಪ ಆದ್ರೂ ಮೂರ್ ಕಡೆ ಅನುಭವಿಸ್ಬೇಕು. ಯಾರೋ ಈ ಜೀವಪ್ಪನೇ ಅನುಭವಿಸ್ಬೇಕು. ಎಲ್ಲೆಲ್ಲಿ? ಇಹಲೋಕ ಪರಲೋಕ ಆಮೇಲೆ ಇಹಲೋಕ ಪರಲೋಕ ಆಮೇಲೆ ಎರಡಾಯ್ತು, ಮೂರ್ ಕಡೆಯಲ್ಲಿ ಈಗ ನೋಡ್ರಿ ಲೋಕಾಂತರಗಳು. ಅಲ್ಲ, ಲೋಕಾಂತರಗಳು ನಮ್ಗೆ ಅರ್ಥ ಆಗೋದಿಲ್ಲ. ಈಗ ನೋಡ್ರಿ, ಈಗ ನಾನು ಅಕಸ್ಮಾತ್ ಒಂದು ಪುಣ್ಯ ಮಾಡಿದೆ ಅಂತ ಇಟ್ಕೊಳ್ರಿ, ಪಾಪ ಪುಣ್ಯ ಏನ್ ಬೇಕಾದ್ರೂ ಮಾಡ್ಲಿ, ಒಳ್ಳೇದು ಅಥವಾ ಸಂತೋಷ ದುಃಖ ಎರಡೇ, ಆ ಪಾಪ ಪುಣ್ಯದಿಂದ ಬರೋದು. ಈಗ ಕರ್ಮ ಜನ್ಮ ಆಗುತ್ತೆ, ಜನ್ಮ ಆಗಿದ ತಕ್ಷಣ ನಾನು ಹುಟ್ಟುತ್ತೀನಿ, ಹುಟ್ಟಿದ ತಕ್ಷಣ ಇಲ್ಲಿ ಅನುಭವಿಸ್ತೇನೆ ಇಲ್ವೋ. ಇಲ್ಲಿ ಸುಖ ದುಃಖ ಮನುಷ್ಯರು ಅನುಭವಿಸ್ತಾ ಇರ್ತಾರಲ್ಲ, ಕಾರಣ ಇದು. ಈಗ ಸಾಯ್ತೀನಿ, ಸತ್ತರೆ ಸ್ವರ್ಗ ನರಕಕ್ಕೆ ಹೋಗ್ತೀನಿ, ಅಲ್ಲೂ ಅನುಭವಿಸ್ಬೇಕು ಬೇಡ್ವೋ? ಅಲ್ಲಿ ಪುಣ್ಯ ಮಾಡಿದ್ರೆ ಸ್ವರ್ಗಕ್ಕೆ, ಪಾಪ ಮಾಡಿದ್ರೆ ನರಕಕ್ಕೆ, ಅಲ್ಲಿ ಅನುಭವಿಸ್ಬೇಕು. ಅದು ಅನುಭವಿಸಿದ ಮೇಲೆ ಅದು ಮುಗ್ದೋಗುತ್ತೆ, ಅದು ತಿರ್ಗಾ ಇಲ್ಲಿ ಹುಟ್ಟು ಬರ್ತೇನಲ್ಲ, ತಿರ್ಗಾ ಅನುಭವಿಸ್ತೀನಿ. ಪ್ರಾರಬ್ಧ ಕರ್ಮ ಹೆಂಗಿದೆ ನೋಡಿ, ಮೂರ್ ಕಡೆ ಅನುಭವಿಸ್ಬೇಕು. ಬೇಕಾ? ಹೇಗಿದೆ ಬೇಕಾ ಅಂತ ಇರ್ಲಿ ಸ್ವಾಮಿ, ನಾನು ಪೂರ್ತಿ ಪುಣ್ಯನೇ ಮಾಡ್ತೀನಿ ಅಂತಂದ್ರೆ ಮತ್ತೆ ಹುಟ್ಟುತ್ತಾ ಇರ್ಬೇಕು, ಸೈಕಲ್ ಸಿಕ್ಕಾಕಬೇಕಾ ನೀನು? ನನಗೆ ನಿಜವಾಗ್ಲೂ ಹೇಳ್ತೀನಿ, ಏ ಅಲ್ಲ ಇವ್ರು ಯಾಕೆ ಜನ್ಮ ಪುನರುಪಿ ಜನನ ಪುನರುಪಿ ಮರಣ ನಮ್ಮ ಜಠರೇಶ ಏನೇ ಮತ್ತೆ ಮತ್ತೆ ಹುಟ್ಟಾ ಇದ್ರೆ ಯಾಕೆ ಅವ್ರು ದುಃಖ ಪಡ್ತಾರೆ ಅಂತ. ನನ್ನ ಮೊಮ್ಮಗನ್ ನೋಡಿದ್ನಪ್ಪ, ಅವನ ಒಂದೇ ವರ್ಷದಿಂದ ನಾನು ಅಲ್ಲೇ ಇದ್ದೆ, ಅವನು ದೊಡ್ಡವನು, ಒಂದು ಮೂರು ವರ್ಷ ಆಗೋವರೆಗೂ ಅವಾಗ ಒಂದು ಇರಲಿ, ಅವಾಗ ಇದ್ದೆ, ಆರು ತಿಂಗಳಿಗೆ ಒಂದ್ಸರಿ ಹೋಗೋದು ಬರೋದು ಹಿಂಗೆಲ್ಲ ಮಾಡ್ತಾ ಇದ್ದೆ. ಅಲ್ಲಿ ಆ ಚಿಕ್ಕ ವಯಸ್ಸಿಂದ ಅವನು ಒಂದು ಯೌವನಕ್ಕೆ ಬರೋವರೆಗೂ ತಿರ್ಗಾ ನಾವು ಹಿಂಗೇ ಆಗ್ಬೇಕಂತ ನನಗೆ ಅದು ಒಂಥರ ಭಯದಂಗೆ ಹೋಯ್ತು. ಅಯ್ಯಯ್ಯಪ್ಪ ನಾವು ಹಿಂಗೆ ಬಂದು ಎಲ್ಲ ಕೊನೆಗೆ ಎಲ್ಲನೂ ಅಲ್ಲಿ ಗುಚ್ಚೇ ಆಗ ಗೊತ್ತಾಗಲ್ಲ, ಕಕ್ಕಸ್ ಗೊತ್ತಾಗಲ್ಲ, ಅಲ್ಲೇ ಹೋಗ್ಬೇಕು ತಾಯಿಯ ಕರು. ಅದಕ್ಕೆ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನು ದರ್ಶನ ಮೆಲ್ಕಾಗ್ತಾ ಇರ್ಬೇಕಂತೆ. ಬ ಹೀಗಿದೆ ಜನ್ಮ, ಮತ್ತು ಹುಟ್ಟಿದ ಮೇಲೆ ಶರೀರ ಇರುತ್ತಲ್ಲ, ಇರೋವರೆಗೂ ದುಃಖವೇ ಜನ್ಮ, ಮತ್ತೆ ಇನ್ ಸತ್ತ ಮೇಲೆ ಮೃತ್ಯು, ಅದು ಅದು ದುಃಖ. ಜನ್ಮ ತಾಯಿಯ ಗರ್ಭದಲ್ಲಿದ್ದರು ದುಃಖ. ಇವತ್ತು ಸಾಯಂಕಾಲ ಅದೆಲ್ಲ ಹೇಳೋಣ ಬಿಡಿ, ಬರುತ್ತದು. ಒಟ್ಟಿನಲ್ಲಿ ಹೀಗೆ ಮೆಲ್ಕಾಗ್ತಾ ಇರಬೇಕು. ಹೇಗಿದೆ ನೋಡ್ರಿ, ಇವುಗಳನ್ನ ತಪ್ಪಿಸ್ಕೊಳ್ಳದೆ ಬಿಡುಗಡೆ ಮೋಕ್ಷ. ಇರಲಿ, ನಮ್ಮದು ಪಾಯಿಂಟ್ ಅಲ್ಲ, ಇಲ್ಲಿಗೆ ಬರೋಣ ಇವಾಗ, ಮುಂದಕ್ಕೆ ಹೋಗೋಣ.
ಅಲ್ಲಿಗೆ ಇಲ್ಲಿ ಏನ್ ಬರುತ್ತೆ ಅಂತಂದ್ರೆ, ಇಲ್ಲಿಗೆ ಈ ಜೀವಪ್ಪನ್ನ ಅಥವಾ ಈ ಇವನ್ನ ಕೇಳಿದ್ರೆ, ಈ ಬುದ್ಧಿನ ಕೇಳಿದ್ರೆ ಇವನಿಗೆ ನಾನು ನನ್ನದೇ ಗೊತ್ತಿಲ್ಲ, ಇನ್ನ ನನ್ನದರ ವಿಚಾರ ಕೇಳಿದ್ರೆ ಗೊತ್ತೇ ಇಲ್ಲ ಅನ್ನೋದು ನಮ್ಗೆ ಅರ್ಥ ಆಯ್ತು. ಅದಕ್ಕೋಸ್ಕರ ಬುದ್ಧಿನ ಕೇಳಬಾರ್ದು ಅಂತ ಗೊತ್ತಾಯ್ತು. ಅಷ್ಟೆಲ್ಲ ಬಿಟ್ಟ ಮೇಲೆ ಹೀಗೆ ದೇಹವು ನಾನೋ ನಾನಲ್ವೋ ಎಲ್ಲ ಆಗೋಯ್ತು, ನಾವೆಷ್ಟೊಂದು ಮುಂದಕ್ಕೆ ಬಂದ್ಬಿಟ್ವಿ. ಇವನಿಗೆ ಬುದ್ಧಿಗೆ ನಾನು ಎಂಬ ಪದಾರ್ಥ ಯಾವುದು, ನನ್ನದು ಅನ್ನೋ ಪದಾರ್ಥ ಯಾವುದು ನಿಶ್ಚಯ ಇಲ್ಲ. ಆದ್ದರಿಂದ ನಾನಲ್ಲದ್ದು ಯಾವುದು ಎಂಬುದನ್ನೋದು ಒಮ್ಮೊಮ್ಮೆ ಒಂದೊಂದು ಥರ ಹೇಳ್ತೆ, ಎಲ್ಲ ಆಗೋಯ್ತು, ಇವಾಗ ಆನ್ಸರ್ ಸಿಕ್ಕೋಗೋಯ್ತು. ನಾನು ಮಿಕ್ಕದ್ದು ಇವೆರಡನ್ನು ವಿಂಗಡಿಸುವ ಎಲೆಕಟ್ಟು ಯಾವುದು, ನಾನು ನನ್ನದು. ಈಗ ನಮಗೆ ಎಲೆಕಟ್ಟು ಸಿಕ್ಕಿದೆ, ಆತ್ಮನಲ್ಲಿ ನಿಮ್ ನಾವು ನೋಡಬೇಕು ಆನ್ಸರ್ ಸಿಗಬೇಕು ಅಂತಂದರೆ, ಬರೀ ಇಲ್ಲೇ ಚಿಂತನೆ ಮಾಡಿದ್ರೆ ಆಗೋದಿಲ್ಲ. ಬಟ್ ಈ ದರ್ಶನಕಾರರು ಪ್ರತಿಯೊಬ್ಬರೂ ಈ ಸಾರ್ವತ್ರಿಕ ಪೂರ್ಣ ಅನುಭವ ಹಿಡಿಲಿಲ್ಲ, ಎಚ್ಚರಕ್ಕೆ ಇಂಪಾರ್ಟೆನ್ಸ್ ಕೊಟ್ಟರು, ಮತ್ತು ಈ ಬುದ್ಧಿಯಿಂದ ಪ್ರಶ್ನೆಗೆ ಉತ್ತರ ಕಂಡಿಡಿಯಕ್ಕೆ ಹೋದರು. ಇಷ್ಟೇ ರಾಮಾಯಣ ಆಗಿದೆ. ಇಷ್ಟಂತೂ ನಮ್ಗೆ ಅರ್ಥ ಆಗೋಯ್ತಪ್ಪ. ಬುದ್ಧಿಯ ಉತ್ತರ ಇರೋದಿಲ್ಲ, ಹೀಗಿದ್ದರೂ ನಾನು ಮಿಕ್ಕದ್ದು ಅಂತ ಅದು ಬಿಡೋದಿಲ್ಲ. ಅದಕ್ಕೆ ಈಗ ನಾವು ಬಿಟ್ಬಿಡ್ತೀವಿ, ಬಟ್ ಅದಕ್ಕೆ ಆನ್ಸರ್ ಸಿಗದಿದ್ದರೆ ಇದು ನಡೀತಾ ಇರೋದೆ, ಎಷ್ಟು ಜನ್ಮಗಳಾದರೂ ನಡೀತಾ ಇರೋದೆ. ಆದ್ದರಿಂದ ನಾನು ಮಿಕ್ಕದ್ದು ಎಂಬ ವಿಂಗಡವು ಪರಮಾರ್ಥವಾಗಿ ಪ್ರಪಂಚದಲ್ಲಿದೆ ಎಂಬ ಪಟ್ಟ ನಾನು ಬಿಡೋದಿಲ್ಲ. ಅದಕ್ಕೆ ಪರಮಾರ್ಥ ಗೊತ್ತಿರಲ್ಲ, ಆದರೆ ಇದರಲ್ಲಿ ನಾನು ಮಿಕ್ಕದ್ದು ಇದೇ ಇದೆ ಅಂತ ಹೇಳಿ ಹಿಂಗೆ ಕಲ್ಪರಿಕೆ ಮಾಡಿಕೊಂಡು ಹೊಡಿತಾ ಇರುತ್ತೆ, ಅದನ್ನು ಬಿಡೋದಿಲ್ಲ. ಈಗ ಇಷ್ಟು ನಾನು ನನ್ನದೇ ಗೊತ್ತಾಗಲಿಲ್ಲ. ಇದಕ್ಕೆ ಈಗ ಬುದ್ಧಿಗೆ ವಿಷಯಗಳ ವಿಚಾರ ಪ್ರಶ್ನೆ ತಗೊಳ್ತಾರೆ, ದ್ರವ್ಯ ಗುಣ ಕರ್ಮ ಹಾಗಂದರೆ ಏನು ಅಂತ ಹೇಳಕ್ಕೆ ಬರುತ್ತೆ ಅದಕ್ಕೆ. ಹಾಗೆ ಇಲ್ಲಿ ದ್ರವ್ಯ ಅಂತ ತಗೊಂಡಿದ ತಕ್ಷಣ ನಾವು ಏನೇನು ತಗೋಬೇಕು, ಈಗ ತಾನೇ ಉತ್ತರ ಕೊಟ್ಟಿದ್ದೀನಿ ನಾನು. ದ್ರವ್ಯ ಅಂದ್ರೆ ಏನೇನು ತಗೋಬೇಕು? ಎಲ್ಲ ವಸ್ತುಗಳೆಲ್ಲ ಸರ್. ಯಾವ್ಯಾವ್ದು ವಸ್ತುಗಳು? ಯಾವ್ಯಾವ್ದು? ಕರ್ಮ, ಆಧಿಭೌತಿಕ, ಆದಿದೈವಿಕ ಎಲ್ಲಾನು ತಗೋಬೇಕು. ಏನೇಂದ್ರೆ ಆಧ್ಯಾತ್ಮಿಕ, ಆದಿಭೌತಿಕ, ಆಮೇಲೆ ಆದಿದೈವಿಕ, ದೇಶ ಕಾಲ ಕಾರ್ಯಕಾರಣ ಎಲ್ಲ ಆಯ್ತು. ಇನ್ಯಾವ ನನಗೆ ಆಧ್ಯಾತ್ಮಿಕ ತಗೋಬೇಕಂತ ನನ್ನ ಪ್ರಶ್ನೆಯಲ್ಲಿ ಆದಿ ದೈವಿಕ ತಗೋಬಾರ್ದ? ಅದು ತಗೋಬೇಕು. ಆಧ್ಯಾತ್ಮಿಕ ತಗೋಬಾರ್ದ? ದ್ರವ್ಯ ಗುಣ ಕರ್ಮ ಮೂರು ಇರಬೇಕು. ಅದ್ಸರೆ ಈಗ ಇವು ವಸ್ತುಗಳು ಅಂತ ಕರೀತಾರೆ, ಯಾವ್ಯಾವ ತಗೋಬೇಕು ಅಂತ ನನ್ನ ಪ್ರಶ್ನೆ. ಇದು ಆತ್ಮನ ಬಿಟ್ಟು ಮಿಕ್ಕಿದ್ದೆಲ್ಲ ತಗೋಬೇಕು. ಹಾ, ಹಿಡ್ಕೊಳ್ರಿ, ಎಲ್ಲ ವಸ್ತುಗಳು ಅನಾತ್ಮ. ನೀವು ಆದಿ ದೈವಿಕನೂ ತಗೋಬೇಕು, ಆದಿ ಭೌತಿಕನೂ ತಗೋಬೇಕು, ಆಧ್ಯಾತ್ಮಿಕನೂ ತಗೋಬೇಕು. ಆತ್ಮನಲ್ಲಿ ನಿಂತರೆ ಎಲ್ಲವೂ ವಿಷಯ. ಅದಕ್ಕೋಸ್ಕರ ಇಲ್ಲಿ ದ್ರವ್ಯ ಅಂತಂದ್ರೆ ಅಲ್ವಾ ವ್ಯವಹಾರಕ್ಕೆ ನಾವೇನ್ ಮಾಡ್ತೀವಿ ವ್ಯವಹಾರದಲ್ಲಿ, ಈ ಈ ತಲೆಯಿಂದ ಪಾದದವರೆಗೂ ಇರೋದು ನಾನು, ಇಲ್ಲಿಂದ ಹೊರಗಡೆ ಇರೋದು ನನ್ನದು, ಅಷ್ಟೇ. ವ್ಯವಹಾರಕ್ಕೆ ಸಾಕೋ. ಪಾರಮಾರ್ಥಕ್ಕೆ ಹೋದಾಗ ಆ ಗಾಢನಿದ್ರೆಯಲ್ಲಿರೋ ಸ್ವರೂಪ ನಾನು, ಮಿಕ್ಕದ್ದೆಲ್ಲ ನಂದು. ಹೆಂಗಿದೆ ಅಲ್ಲಿಗೆ ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ, ಅಷ್ಟು ಅಂದಮೇಲೆ ಅವಸ್ಥೆ ಕೂಡ, ಅವಸ್ಥೆ ಅವಸ್ಥೆ ಒಳಗಡೆ ಅವಸ್ಥೆನೂ ನಂದೇ. ಅವಸ್ಥೆ ಯಾರ್ದು? ನಂದೇ. ಅವಸ್ಥೆ ಒಳಗಡೆ ಇರೋ ಆಕಾಶ ಯಾವುದು? ನಂದೇ, ನನ್ನದು. ಆಕಾಶದ ಒಳಗಡೆ ಇರೋದು ಯಾವುದು? ಅರ್ಧ ಡಜನ್, ನಂದು. ಅಲ್ಲಿಗೆ ನಾನು ಯಾವುದು? ಆತ್ಮ. ಎಲ್ಲನೂ ತಗೋಬೇಕು. ಅಲ್ಲಿಗೆ ದ್ರವ್ಯ ಅಂತಂದರೆ ಏನೇನು? ದ್ರವ್ಯ ಅಂದರೆ ವಸ್ತು. ಇಷ್ಟು ತಗೊಂಡು ಮಾಡಬೇಕು ಅಂತಾರೆ. ಅದಕ್ಕೋಸ್ಕರ ನಿಮಗೆ ನೈಯಾಯಿಕರು ಹಿಂಗೆಲ್ಲ ಮಾಡೋದಿಲ್ಲ, ನಾವು ವೇದಾಂತಿಗಳು ಮಾತ್ರ ಹಿಂಗೆ ಮಾಡೋದು. ಬಟ್ ಅವರು ಹಾಗೆ ಇಟ್ಕೊಂಡ್ಬಿಡ್ತಾರೆ, ಇಲ್ಲಿಂದ ಶರೀರ ಇರೋದು ನಾನು, ಮಿಕ್ಕಿರೋದೆಲ್ಲ ನಂದು ಅಂತ ಹೇಳಿ ಅವರು ಆದಿಭೌತಿಕ, ಆದಿ ದೈವಿಕ ಮಾತ್ರ ಇಟ್ಕೊತಾರೆ. ಮತ್ತು ದೇಶ ಕಾಲ ಕಾರ್ಯಕ್ರಮ ಇಟ್ಕೋಬಹುದು ಅವರು ಹಾಗೆ. ಇರಲಿ, ಏನಾದರೂ ಇಟ್ಕೊಳ್ರಿ. ಈಗ ನಾವು ಅಲ್ಲಿಗೆ ಬರಬೇಕು. ಈಗ ದ್ರವ್ಯ ಅಂತಂದರೆ ವಸ್ತುಗಳು ಅಂತಾಯಿತು. ಈಗ ವಸ್ತುಗಳಿದೆ ಅಂತ ಹೇಗೆ ಕಂಡುಹಿಡಿತೀರಾ ಅಂತಂದರೆ, ಅವರು
ಗುಣಗಳಿರೋದ್ರಿಂದ ಅಂತ ಹೇಳ್ತಾರೆ. ಇಲ್ದಿದ್ರೆ ಅವ್ರಿಗೆ ಗುಣಗಳು ಇಲ್ಲದೆ ಇದ್ರೆ ಕಂಡಿಡಿಯೋಕ್ಕೆ ಬರೋಲ್ಲ, ಗುಣಗಳು ಇರಬೇಕು. ಆಮೇಲೆ ಆ ಗುಣಗಳಿದ್ರೆ ಸಾಕ ಅಂತಂದ್ರೆ ಇಲ್ಲ, ಅದು ಕರ್ಮನೂ ಮಾಡುತ್ತಲ್ಲ, ಕರ್ಮನೂ ನಾವು ಕನ್ಸಿಡರ್ ಮಾಡ್ತೀವಿ. ಅಲ್ಲಿಗೆ ಆ ವಸ್ತುಗಳು ಈ ಸತ್ಯವಾಗಿ ಇದೆ ಅಂತ ಅವ್ರು ಹಿಡ್ಕೋಬೇಕಾದ್ರೆ ಅವ್ರು ಡಿಪೆಂಡ್ ಆಗೋದು ಗುಣಗಳ ಮೇಲೆ ಕರ್ಮದ ಮೇಲೆ ಅಷ್ಟು ಮಾತ್ರ ಅಲ್ಲ. ಅದಕ್ಕೆ ದ್ರವ್ಯ ಅಂದರೆ ವಸ್ತು, ಅದು ಇದೆ ಇಲ್ಲ ಅಂತ ಹೇಳಬೇಕಾದ್ರೆ ಅವರು ಡಿಸೈಡ್ ಮಾಡೋ ಇರವು ಗುಣದ ಮೇಲೆ. ಈಗ ವಸ್ತು ಇದೆ ಅಂದರೆ ಅದಕ್ಕೊಂದು ಗುಣ ಇದೆ, ಮತ್ತು ಅಷ್ಟು ಮಾತ್ರ ಅಲ್ಲ, ಕ್ರಿಯೆ ಇದೆ, ಆ ಕ್ರಿಯೆ ತಗೊಂತಾರೆ, ಗುಣ ತಗೊಂತಾರೆ, ಇವೆಲ್ಲ ತಗೊಂತಾರೆ. ಅಲ್ಲಿ ಏನಾಯಿತು, ವಸ್ತು ಅಂದರೆ ದ್ರವ್ಯ ಅಂತಂದರೆ ಗುಣ ಕರ್ಮ ಅದರಲ್ಲಿ ಸಾಮಾನ್ಯ ವಿಶೇಷ ಭಾವ ಅಭಾವ ಮತ್ತು ಅದರಲ್ಲೆಲ್ಲದರಲ್ಲೂ ಕಾಮನ್ ಫ್ಯಾಕ್ಟರ್ ಆಗಿ ಒಂದು ಇರುವಿರುತ್ತೆ. ನಾವು ಹೇಗೆ ಆತ್ಮನ ಹೇಳ್ತೀವೋ ಅವ್ರ ಆತ್ಮನವರೆಗೂ ಹೋಗೋಕ್ಕೆ ಬರಲ್ಲ. ಅದಕ್ಕೆ ಅವರು ಇಲ್ಲಿರೋ ವಸ್ತುನೇ ತಗೊಂಡು ಇದರಲ್ಲಿ ಹಾಸು ಹೋಗಾಗಿದೆ ಅಂತ ಹೇಳ್ತಾರೆ. ನಮಗೂ ಅವ್ರಿಗೂ ಅಷ್ಟೇ ವ್ಯತ್ಯಾಸ. ಇಷ್ಟು ವಿಚಾರದಲ್ಲಿ ನಾವು ತಿಳ್ಕೋಬೇಕಾಗಿರೋದು ಅಷ್ಟೇ, ಅಷ್ಟು ತಿಳ್ಕೊಟ್ರೆ ಬೇಕಾದಷ್ಟಾಯಿತು. ಅದನ್ನು ಸ್ವಾಮಿಗಳು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಇನ್ನೇನು ನಮಗೆ ಇಂಪಾರ್ಟೆಂಟ್, ಜಸ್ಟ್ ಇಂಪಾರ್ಟೆಂಟ್ ಅಷ್ಟೇ. ಆದ್ದರಿಂದ ನಮಗೆ ಪೂರ್ತಿ ಸಿಗುತ್ತೆ. ನಾವು ಆತ್ಮನಲ್ಲಿ ನಿಂತು ಇವುಗಳನ್ನೂ ಕೂಡ ಹೊರಗಡೆ ಬಿಸಾಕಿ ಅದನ್ನು ದ್ರವ್ಯದಕ್ಕೆ ಹಾಕ್ಬಿಡ್ತೀವಿ. ಇವ್ರು ಹಂಗೆ ಮಾಡೋದಿಲ್ಲ ಅಷ್ಟೆ. ಆದ್ದರಿಂದ ಹೀಗಿರುವಲ್ಲಿ ಈ ಒಂದೊಂದೇ ಪರೀಕ್ಷೆ ಮಾಡ್ತಾರೆ. ಈ ಗುಣಗಿಂತ ಬೇರೆಯಾಗಿ ದ್ರವ್ಯ ವಿರುಂಬದಕ್ಕೆ ಪ್ರಮಾಣವೇನು, ಇವೆಲ್ಲ ನಿಮ್ಮ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಇಲ್ಲಿ ಅವರು ಹೇಳ್ತಾ ಬರ್ತಾರೆ. ಈಗ ಉದಾಹರಣೆಗೆ ಯಾವುದಾದ್ರೂ ಒಂದು ವಸ್ತು ಇದೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಮಡಿಕೆ ಎದುರುಗಡೆ ಇದೆ ಅಂತ ಇಟ್ಕೊಳ್ರಿ. ಹೆಂಗೆ ಹೇಳ್ತೀರ ಮಡಿಕೆ ಇದೆ ಅಂತ? ನಾನು ಪ್ರಶ್ನೆ ಕೇಳ್ತೀನಿ ಅಂತ ಇಟ್ಕೊಳ್ರಿ. ಆವಾಗ ನಾವೆಲ್ಲರೂ ಏನು ಹೇಳ್ತೀವಿ, ಸ್ವಾಮಿ ಕಣ್ಣಿಂದ ಕಾಣ್ತಾ ಇದೆ ಅಂತ ಹೇಳ್ತೀವಿ, ಅದಕ್ಕೆ ಮಡಿಕೆ ಇದೆ ಅಂತ ಹೇಳ್ತೀರ ಅಂತ ಜನರಲ್ ಆಗಿ ಎಲ್ಲರೂ ಹೇಳೋದು. ನಾವೇನು ಹೇಳ್ತೀವಿ ಮಡಿಕೆ ಇದೆ ಅಂತ ಅಂದಾಗ ನಾವೇನು ಹೇಳ್ತೀವಿ ಹೇಳಿ ಪುತ್ರ? ಮಡಿಕೆ ಇದೆ, ಅಲ್ಲ ಮಣ್ಣೆ. ಇವಾಗ ನಾನಿದ್ದೀನಿ ಅಂದಿದ ತಕ್ಷಣ ಎಲ್ಲಿಗೆ ಹೋಗ್ತೀವಿ? ಇದೆ ಇದೆ ಅನ್ನೋದು ಎಲ್ಲದರಲ್ಲೂ ಹಾಸು ಹೊಕ್ಕಾಗಿದೆ ಇದೆ ಅನ್ನೋದೇ ಆತ್ಮನ ಹೋಗ್ಬಿಡ್ತೀವಿ. ಇರದ ಆತ್ಮನೇ ಅಲ್ಲಿ ಅಲ್ಲಿ ಎಲ್ಲ ತಗೊಂಡ್ಬಿಡ್ಬೇಕು. ಅದೇ ಆ ವ್ಯವಹಾರಿಕ ಸತ್ಯ ಪ್ರಾತಿಭಾಸಿಕ ಸತ್ಯ ಎಲ್ಲವನ್ನು ಸೇರಿಸಿ ತಗೊಂಡು ಹೇಳಿದಾಗ ಇವೆರಡಕ್ಕೂ ಆಧಾರ ಆತ್ಮ ಇರೋದನ್ನೇ ವ್ಯವಹಾರಿಕ ಸತ್ಯದಲ್ಲೂ ಸಾಲ ತಗೊಂಡ್ಬರ್ತಾ ಇದೆ. ಹಾಗೆ ಮುಂದಕ್ಕೆ ಪಾರಮಾರ್ಥಿಕ ಸತ್ಯದಲ್ಲೂ ಅದೇ ಇದೆ, ಇರದೇ ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ, ಹಂಗೆ ತಗೊಂಡು ಕೊನೆಗೆ ನಾವೇನು ಮಾಡ್ತೀವಿ, ಮಡಿಕೆ ಇದೆ ಅಂತಂದರೆ ಹೇಗೆ ನಾನು ಇದ್ದೀನಿ ಅಂತಂದರೆ ಆತ್ಮನೇ ಇದ್ದಾನೆ ಅಂತ ಹೆಂಗೆ ಹೇಳಿದ್ನೋ, ಹಾವಿದೆ ಅಂದರೆ ಹಗ್ಗವೇ ಇದೆ ಅಂತ ಹೇಗೆ ಹೇಳಿದ್ವೋ, ಹಾಗೆ ಮಡಿಕೆ ಇದೆ ಅಂದರೆ ವೇದಾಂತಿಗಳಾದ ನಾವು ಆತ್ಮ ಇದೆ ಅಂತ ನಾವು ಮಾಡ್ತೀವಿ. ಬಟ್ ಇವ್ರು ಏನು ಮಾಡ್ತಾರೆ ಗೊತ್ತಾ, ಅದನ್ನು ಹೇಳ್ತಾರೆ ಸ್ವಾಮಿಗಳು. ಈಗ ಮಡಿಕೆ ಇದೆ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ರಿ, ಯಾರನ್ನಾದರೂ ಕೇಳ್ರಿ, ಒಂದು 1,000 ಜನ ಕರೆಸಿ ಅದು ಮಡಿಕೆ ಇದೆಯಾ ಅಂತ ಹೇಳಿದ್ರೆ ಮಡಿಕೆ ಅಂತಾರೆ. ಕಣ್ಣಿಲ್ಲದೆ ಇರೋರು ಏನು ಹೇಳ್ತಾರೆ, ಹೇಳಕ್ಕೆ ಬರೋಲ್ಲ, ಬಿಟ್ಬಿಡ್ರೆ, ಕಣ್ಣು ಚೆನ್ನಾಗಿ ಕಾಣಬೇಕು ಅಥವಾ ಅಕಸ್ಮಾತ್ ಏನಾದರೂ ಕಣ್ಣು ಪೊರೆ ಬಂದಿದ್ರೆ 2 ಇದೆ ಅಂತ ಹೇಳ್ತಾರೆ, 3 ಇದೆ ಅಂತ ಹೇಳ್ತಾರೆ, 4 ಇದೆ ಅಂತ ಹೇಳ್ತಾರೆ, ಇನ್ನು ಕೆಲವ್ರಿಗೆ ಏನೂ ಕಾಣಿಸಲ್ಲ, ಏನೂ ಇಲ್ಲ ಅಂತ ಹೇಳ್ತಾರೆ, ಅಲ್ಲಿ ಬೆಳಕು ಇರಬೇಕು, ರಾಮಾಯಣ ಬಿಟ್ಬಿಡ್ರಿ, ಒಟ್ಟಿನಲ್ಲಿ ಮಡಿಕೆ ಇದೆ. ಯಾತ್ರಿಂದ ನೋಡಿದ್ರೆ ಕಣ್ಣಿಂದ. ಈಗ ಎತ್ಕೊಂಬರ್ತಾರೆ ಇವರು, ಈಗ ಕಣ್ಣಿಂದ ನೀವು ಮಡಿಕೆ ಅಂತ ಡಿಸೈಡ್ ಮಾಡಿಬಿಡ್ತೀರಾ ಅಂತ ಪ್ರಶ್ನೆ ನಿಮ್ಮನ್ನು ಕೇಳ್ತಾ ಇದ್ದೆ. ಮಾಡ್ತೀರಾ? ಈಗ ನೀವೆಲ್ಲ ಆವಾಗಲೇ ಮೊದಲನೇ ಸ್ಟಾರ್ಟಿಂಗ್ನಲ್ಲೇ ಹೇಳ್ತಾ ಇದ್ರಲ್ಲ, ಇಲ್ಲಿಂದ ಹೇಳ್ತಾ ಬನ್ನಿ, ಈಗೆಲ್ಲ ಕರೆಕ್ಟ್ ಆಗುತ್ತೆ. ಕಣ್ಣು ಮಡಿಕೆ ಅಂತ ಹೇಳುತ್ತಾ? ಪ್ರಶ್ನೆ. ಕಣ್ಣಿಂದ ಮನಸ್ಸು ಸೇರ್ಬೇಕು, ಸೇರಿದಾಗೆ ಗೊತ್ತಾಗೋದು, ಬುದ್ಧಿಯಿಂದ ಗೊತ್ತಾಗದು. ಕರೆಕ್ಟು. ಈಗ ನೀವು ಕಣ್ಣಿಂದ ಮಡಿಕೆ ಅಂತ ಡಿಸೈಡ್ ಮಾಡಿಬಿಡ್ತೀರಾ, ಕಣ್ಣು ಏನು ನೋಡುತ್ತೆ, ಕಣ್ಣಿನ ಕೆಲಸ ಎಷ್ಟು, ಅದು ಮಡಿಕೆ ಅಂತ ನೋಡುತ್ತಾ ಮಡಿಕೆ ಅಂತ ರೂಪ ನೋಡುತ್ತೆ ಅಷ್ಟೇ, ಇದಷ್ಟೇ ಕಾಣಿಸೋದು ಅದಕ್ಕೆ ಕಣ್ಣಿಗೆ. ರೂಪ ಬಣ್ಣ ಎರಡು ಬಿಟ್ಟರೆ ಮೂರನೇದದು ತುಸುಕ್ಬಿಸಿ ಕನಕ್ ಬರಲ್ಲ ನೋಡ್ರಿ, ಅದರ ಕಣ್ಣು ಇಷ್ಟೇ ಇರೋದದು.
ಎಷ್ಟು ದೂರ ಬೇಕಾದ್ರೂ ನೋಡಲಿ, ಏನು ಬೇಕಾದ್ರೂ ನೋಡಲಿ, ರೂಪ ಬಣ್ಣ ಆಕಾರ ಬಿಟ್ಟರೆ ಮಿಕ್ಕಿ ಮುಗಿದೋಯ್ತು. ಹೇಳಲ್ಲ ತಾನೆ, ಈಗ ನಿಂಬೆ ಹಣ್ಣಿದೆ, ರೂಪ ಗುಂಡಾಗಿದೆ, ಬಣ್ಣ ಹಳದಿ ಬಣ್ಣ ಇದೆ, ಮುಗಿದೋಯ್ತು. ಈಗ ಸೀಬೆ ಹಣ್ಣು ಗುಂಡಾಗಿದೆ, ಬಣ್ಣ ಬೇರೆದಿದೆ ಬಿಡಿ. ಈಗ ನೆಕ್ಸ್ಟು ಒಂದು ನಿಂಬೆಹಣ್ಣು ಎಕ್ಸಾಂಪಲ್ ತಗೊಂಡ್ರೆ ಅದರ ರೂಪ ಬಣ್ಣ ಕಣ್ಣು ನೋಡುತ್ತೆ, ಮೂಗೇನು ನೋಡುತ್ತೆ, ನಾಲ್ಗೆ ಏನು ನೋಡುತ್ತೆ, ವಾಸನೆ ನೋಡುತ್ತೆ, ನಾಲ್ಗೆ ರುಚಿ ನೋಡುತ್ತೆ, ಉಳಿ ರುಚಿ ನೋಡುತ್ತೆ. ಕರೆಕ್ಟ್. ಹೀಗೆ ಏನೋ ಕಲ್ಪನಾ ನೀವೇನೋ ಹೇಳಬೇಕು ಅಂತಿದ್ದರೆ ಹೇಳಿಮ್ಮ. ಹಾಗೆ ಕರೆಕ್ಟು, ಅಷ್ಟು ಹೇಳುತ್ತೆ. ಸೊ ಅಲ್ಲಿಗೆ ಇಷ್ಟು ಹೇಳಿಬಿಟ್ರೆ ಡಿಸೈಡ್ ಮಾಡಿಬಿಡ್ತೀವ ನಾವು ಅದು ನಿಂಬೆಹಣ್ಣು ಅಂತ, ಆಗೋದಿಲ್ಲ. ಯಾರು ಇವಾಗ ಇವಾಗ ಬರೀ ನೀವು ಕಣ್ಣನ್ನು ಕೇಳಿದ್ರೆ ಅದು ನಿಂಬೆಹಣ್ಣು ಅಂತ ಹೇಳುತ್ತಾ? ಹೇಳೋದಿಲ್ಲ, ಅದಕ್ಕಷ್ಟೇ ಗೊತ್ತಿರೋದು. ಮೂಗಿನ ಕೇಳಿದ್ರೆ ಬರೀ ವಾಸನೆ ಹೇಳುತ್ತೆ. ಅರೆ, ಆ ಥರ ವಾಸನೆ ಇರೋದು ಬೇರೆದಿನ ಯಾವುದು ಇಲ್ವಾ? ಇದೆ. ಆಮೇಲೆ ಹೋಗ್ಲಿ, ರುಚಿ ಹುಳಿ ಇರೋದು ಅದು ಯಾವುದು ಇಲ್ವಾ? ಹುಣಸೆ ಹಣ್ಣು ಅದೇ ಥರ ಹುಳಿ ಇರುತ್ತಪ್ಪ. ಏನು ಮಾಡ್ತೀರಿ ಇವಾಗ? ಮಾವಿನ ಕಾಯಿ ಅದು ಕೂಡ ಹುಳಿ ಇರುತ್ತೆ. ಇನ್ನು ಕಾಯಿ ತುಂಬ ಪೀಚಿದ್ದಾಗ ಹುಳಿ ಇರುತ್ತೆ, ಅಥವಾ ಒಸರೋ ಕೊಸರೋ ಏನೋ ಹೇಳ್ತಾರೆ, ಏನಾದರೂ ಇಟ್ಕೊಳ್ಳಿ. ಹುಳಿ ಇರೋವು ಎಷ್ಟಿದೆ ಬೇಕಾದಷ್ಟಿದೆ. ಅಲ್ಲಿಗೆ ಇಂದ್ರಿಯಗಳು ಕೇಳಿದ್ರೆ ಇವು ಉತ್ತರ ಇಲ್ಲ, ಮತ್ತಿನ್ಯಾರನ್ನ ಕೇಳಬೇಕು. ಮತ್ತಿಲ್ಲಿ ಏನಾಗುತ್ತೆ ಆ್ಯಕ್ಚುಲಿ ನಮ್ಮ ಅಂತಃಕರಣದಲ್ಲಿ? ನೆಕ್ಸ್ಟ್ ಮನಸ್ಸೇನು ಮಾಡುತ್ತೆ, ಬುದ್ಧಿ ಏನು ಮಾಡುತ್ತೆ? ಪ್ರತ್ಯಯ ಮೂಡಿಸುತ್ತೆ, ಪ್ರತ್ಯಯ ಪ್ರತ್ಯಯ ಮೂಡಿಸುತ್ತೆ. ಪ್ರತ್ಯಯ ಹಿಂದೆ ಬುದ್ಧಿ ನಿರ್ಣಯ ಮಾಡುತ್ತೆ, ಹಿಂದಿನ ಅನುಭವಗಳನ್ನು ಇಟ್ಕೊಂಡು ಇದೇನು ಅಂತ ಹೇಳುತ್ತೆ. ಅಷ್ಟೇ, ಈ ಒಂದೊಂದು ಇಂದ್ರಿಯವು ತಗೊಂಡ್ಬಂದಿದ್ದೇ ಈ ಮನಸ್ಸು. ಈ ಇವರಿಗೆಲ್ಲ ಲೀಡರ್ ಯಾರು ಅಂದರೆ ಮನಸ್ಸು. ಮನಸ್ಸು ಹತ್ರ ತಂದಿದ್ದೇ ಇಷ್ಟಿಷ್ಟೇ ಅದು ಕೊಡುತ್ತೆ. ಮನಸ್ಸು ಏನು ಮಾಡುತ್ತೆ? ಒಂದು ಫೈಲ್ ಮಾಡುತ್ತೆ. ಕಣ್ಣು ಏನು ಹೇಳ್ತು, ಕಿವಿ ಏನು ಹೇಳ್ತು, ಕೈ ಏನು ಹೇಳ್ತು, ಮೆತ್ತಗಿದೆಯಾ ಅಥವಾ ಗಟ್ಟಿ ಇದೆಯಾ ಅಂತ, ಮೂಗೇನು ಹೇಳ್ತು, ನಾಲ್ಗೆ ಏನು ಹೇಳ್ತು, ಹಿಂಗೆಲ್ಲ ಮಾಡುತ್ತೆ. ಮನಸ್ಸು ಏನು ಮಾಡುತ್ತೆ? ಫೈಲ್ ಮಾಡುತ್ತೆ. ಮನಸ್ಸು ಕಷ್ಟೇ ಇರೋದು, ಅದಕ್ಕೆ ಡಿಸೈಡ್ ಮಾಡೋಕ್ಕೆ ಬರೋಲ್ಲ. ಅದಕ್ಕಿಂತ ಅದ್ರ ಹಿಂದೆಗಡೆ ಇರೋ ಬಾಸ್ ಹತ್ರ ತೊಗೊಂಡೋಗಿದ್ದೆ ಆ ಫೈಲ್ ಕೊಡುತ್ತೆ. ಇದು ಏನು ಅಂತ ನೀನೇ ಹೇಳಿ ಡಿಸೈಡ್ ಮಾಡಬೇಕಪ್ಪ ಅಂತ. ಆ ಬುದ್ಧಿ ಏನಿರುತ್ತೆ? ಈಗ ನನ್ನ ನಿಂಬೆ ಹಣ್ಣು ಅಂತ ಹೇಳುತ್ತೆ. ಈಗ ಬುದ್ಧಿಗೆ ನಿಂಬೆ ಹಣ್ಣು ಅಂತ ಡಿಸೈಡ್ ಮಾಡಿ ಹೇಳಬೇಕಾದ್ರೆ ಹಿಂದೆಗಡೆ ಯಾರು ಸಪೋರ್ಟ್ ಇರಬೇಕು? ಚಿತ್ತ ಇರಬೇಕು. ಚಿಕ್ಕ ವಯಸ್ಸಿನಲ್ಲಿ ಅವ್ರ ತಾಯಿ ನಿಂಬೆ ಹಣ್ಣು ತೋರಿಸಿ, ಇದು ನಿಂಬೆ ಹಣ್ಣು. ಪಾಪ ಹುಟ್ಟಿದ ಮಗುಗೆ ಏನು ಗೊತ್ತಿರಲ್ಲ, ಈ ಕಣ್ಣು, ಇದು ಕಣ್ಣು, ಇದು ಕಿವಿ, ಎಷ್ಟು ಸರಿ ಹೇಳಿರ್ತಾರೆ, ಮುಟ್ಟಿ ತೋರಿಸಿ ಹೇಳಿರ್ತಾರೆ. ಹಂಗೆ ಪ್ರತಿಯೊಂದು ಆ ಪಿಕ್ಚರ್ ತೋರಿಸಿ, ಇದು ನಿಂಬೆ ಹಣ್ಣು, ಇದು ಮಾವಿನ ಹಣ್ಣು ಅಂತಾರೆ. ಆಮೇಲೆ ಅದು ಕೈ ಕೊಡ್ತಾರೆ, ಇದು ಮಾವಿನ ಹಣ್ಣು. ಹೆಂಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ನೋಡಿ. ಇದು ಸಂಸ್ಕಾರ, ಹಳೆ ಸಂಸ್ಕಾರ ಇರುತ್ತೆ, ಆದರೂ ಕೂಡ ಅದಕ್ಕೆ ಒಂದು ಸ್ವಲ್ಪ ಫ್ರೆಶ್ ಅಪ್ ಮಜ್ಜೆ ಎತ್ಕೊಂತಾನೆ, ಸ್ವಲ್ಪ ತೋರಿಸ್ಬೇಕು. ತಾಯಿ ಆದವಳು ಆ ಟ್ರೈನಿಂಗ್ ಕೊಟ್ಟಿರ್ತಾಳೆ, ಅದರ ಮೇಲೆ ಇವರು ಈ ಬುದ್ಧಿ ಡಿಸೈಡ್ ಮಾಡುತ್ತೆ. ಹಿಂದೆಗಡೆ ಇರೋವನು ತಗೊಂಡು ಅವನು ಲೀಡರು, ಪಿವೆಟ್ಟು ರಾಜ ಇದ್ದಂಗೆ, ಎಲ್ಲರೂ ಪ್ರಜೆಗಳು ತಗೊಂಡು ಕಪ್ಪು ಕಾಣಿಕೆ ಕೊಡೋಂಗೆ ಅವನೇನು ಮಾಡಲ್ಲ, ಸುಮ್ಮನೆ ಇರ್ತಾನೆ, ಇವೆಲ್ಲ ಮಾಡ್ಕೊಂಬರುತ್ತೆ. ಬಂದ ಮೇಲೆ ಅವನು ಆಹಾ ಕಪ್ಪು ಕಾಣಿಕೆ ತಂದು ಕೊಡುತ್ತೆ, ನೋಡಪ್ಪ ಇದು ನಿಂಬೆಹಣ್ಣು ಅಂತ. ಆವಾಗ ಅದೇನು ಮಾಡುತ್ತೆ? ತಿನ್ನುತ್ತೆ. ತಿಂದಾಗ ವಾಹ್ ಚೆನ್ನಾಗಿತ್ತು ಅಂತ ಹೇಳಿ ಇದು ಏನಂತಾರೆ, ಭೋಕ್ತೃತ್ವ. ಈವನ್ ಜ್ಞಾತೃತ್ವ ಆಗೋದು ಅಲ್ಲಿಂದನೇ. ಈಗ ಅದ ಹೇಳುತ್ತೆ ನಿಂಬೆ ಹಣ್ಣು ಘನಾತೃತ್ವ ಅಂತ. ಅವನು ಡಿಸೈಡ್ ಮಾಡೋದೆಲ್ಲ ಈ ಬುದ್ಧಿ ಚಿತ್ತ ಎಲ್ಲ ತಗೊಂಡಾಗ ಅವನಿಗೆ ವಾಪಸ್ ಬಿಡುತ್ತೆ. ಅವನ ಸರಪ್ಪ ಅಂತ ಏನೋ ಹೇಳ್ಕೊಂಡ ಕಡೆ ಜ್ಞಾತೃತ್ವ, ಅವನು ಮೊದಲೇ ಜ್ಞಾತೃತ್ವ ಅಜ್ಞಾತೃತ್ವ, ಆಮೇಲೆ ಕೆಲಸ ಮಾಡ್ತಾನೆ ಕರ್ತೃತ್ವ, ಅದನ್ನು ಕುಯ್ದು ಬಾಯಿ ಕರ್ಕೊಂಡು ಭೋಕ್ತೃತ್ವ, ಆಹಾ ಚೆನ್ನಾಗಿದೆ ಚೆನ್ನಾಗಿಲ್ಲ ನಾನು ಎಂಜಾಯ್ ಮಾಡಿದೆ ಅಂತ ಹಿಂಗೆ ಹಿಂಗೆ ಪಡ್ತಾ ಇರ್ತಾನೆ. ಇದು ನಮ್ಮೆಲ್ಲರಿಗೂ ಗೊತ್ತಿರದೇ ಇದು. ಅದಕ್ಕೆ ನಮ್ಮ ಶಂಕರಾಚಾರ್ಯರು ಮತ್ತು ನಮ್ಮ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಏನು ಹೇಳ್ತಾರೆ, ವ್ಯವಹಾರಕ್ಕೆ ಇವರು ತುಂಬ ಚೆನ್ನಾಗಿದೆ, ಅಕ್ಸೆಪ್ಟ್ ಮಾಡಿಬಿಡ್ತೀವಿ ಇಷ್ಟುವರೆಗೂ. ಪಾರಮಾರ್ಥಕ್ಕೆ ಹೋದಾಗ ಇವ್ರದಕ್ಕೆ ಬೆಲೆ ಇಲ್ಲ ಅಂತ ಹೇಳ್ತಾರೆ. ಅಷ್ಟೇ ಪೈನ್ ಏನಿಲ್ಲ, ಅಷ್ಟು ತಗೊಂಡ್ಬಿಡ್ತಾರೆ. ಇವತ್ತು ಕರೆಕ್ಟಾಗಿದೆ, ಎಷ್ಟು ಚೆನ್ನಾಗಿದೆ ನೋಡ್ರಿ, ಎಲ್ಲ ಕರೆಕ್ಟ್ ನಿಮ್ದು ಅಂತ ಒಪ್ಕೊಂಡ್ಬಿಡ್ತಾರೆ. ಆದ್ದರಿಂದ
ಇಲ್ಲಿ ಇವರೇನ್ ಮಾಡ್ತಾರೆ, ವಸ್ತು ಇದೆ ಅಂತಂದ್ರೆ ಹೀಗೆಲ್ಲ ಹೇಳಿ ಇಷ್ಟಕ್ಕೆ ನಿಂತ್ಕೊಳ್ಳಲ್ಲ ಇವರು. ಮತ್ತೆ ಈ ಇವೆಲ್ಲ ತಾರ್ಕಿಕರದ್ದು. ಇನ್ನೊಂದು ಕಡೆ ಎರಡನೇ ಪರಮಾರ್ಥ ಚಿಂತಾಮಣಿ ಎರಡನೇದರಲ್ಲಿ ತಾರ್ಕಿಕರು ಸತ್ಯ ಮಿಥ್ಯ ಅದಕ್ಕೆ ಏನು ಡೆಫಿನೇಷನ್ ಕೊಟ್ಟಿದ್ದಾರೆ ಗೊತ್ತಾ ಅವರು? ಇನ್ಯಾವತ್ತಾದರೂ ಹೇಳ್ತೀನಿ, ಇನ್ನೇನು ಟೈಮು ಆಯಿತು, ಅದಕ್ಕೆ ನಾಳೆ ಹೇಳ್ತೀನಿ ಅದನ್ನು. ಇಲ್ಲಿಗೆ ಇವುಗಳನ್ನ ಕೇಳಿದ್ರೆ ಹೇಳಕ್ಕೆ ಬರೋಲ್ಲ, ನಮ್ಮಲ್ಲಿ ಆನ್ಸರ್ ಸಿಕ್ಕೋಯ್ತು ನಿಮಗೆ. ಆತ್ಮನ ಇರವನ್ನ ಪ್ರತಿಯೊಂದು ಕೂಡ, ಈವನ್ ಅವಸ್ಥೆಯಿಂದ ಹಿಡಿದು ಅವಸ್ಥೆ ಒಳಗಡೆ ಇರೋದು ಎಲ್ಲ ಸಾಲ ತೊಗೊಂಬರುತ್ತೆ, ಅದಕ್ಕೆ ನಮಗೆ ಗೊತ್ತಾಗ್ಬಿಡುತ್ತೆ. ಆದರೆ ಇವರೇನು ಮಾಡ್ತಾರೆ ಅಂತಂದರೆ ಆತ್ಮ ಗೊತ್ತಿಲ್ಲ ವೇದ ನಂಬ್ಕೊತಾರೆ ಇವರು. ಅದಕ್ಕೋಸ್ಕರ ಇವರು ಏನು ಮಾಡ್ತಾರೆ, ಹಾಗಾದರೆ ಈ ಇದು ಇದೆ ಅಂತ ಅಂತ ಅನ್ನಬೇಕಾದ್ರೆ, ಮಡಿಕೆ ಇದೆ ನಿಂಬೆ ಹಣ್ಣು ಇದೆ ಅಂತ ಅನ್ನಬೇಕಾದ್ರೆ ಅದರಲ್ಲಿ ಸಾಮಾನ್ಯ ವಿಶೇಷ ಅದು ಗೊತ್ತಿದೆ, ನಿಂಬೆ ಹಣ್ಣು ಗಜ ನಿಂಬೆ ಹೀಗೆ. ಅದಾದ ಮೇಲೆ ಇವರಲ್ಲಿ ಎಲ್ಲದರಲ್ಲೂ ಒಂದು ಇರುವು ಆಸು ಹೊಕ್ಕಾಗಿರುತ್ತೆ ಅಂತ ಹೇಳ್ತಾರೆ. ಆ ಇರುವು ಯಾವುದು ಅಂತ ಪ್ರಶ್ನೆ, ಯಾವುದು ಆ ಇರುವು? ಅನಾತ್ಮದ ಇರುವನ್ನೇ ಇವರು ಅದರಲ್ಲೆಲ್ಲ ಹಾಸು ಹೊಕ್ಕಾಗಿದೆ ಅಂತ ಹೇಳ್ತಾರೆ. ಇವರು ಆತ್ಮ ಆತ್ಮನ ಹೇಳ್ತಾರೆ, ಬಟ್ ಇವರು ಆತ್ಮ ಕಂಡಿಲ್ಲ, ಈ ರೀತಿ ಇವರು ವಿಚಾರ ಮಾಡಿಲ್ಲ ಸಾರ್ವತ್ರಿಕ ಪೂರ್ಣ ಅನುಭವದಿಂದ. ಆದ್ದರಿಂದ ಆ ವಸ್ತು ಇದೆ ಅಂತ ಅನ್ಬೇಕಾದ್ರೆ ಅದರಲ್ಲಿ ಇರವು ಅನ್ನೋದು ಕಾನ್ಸ್ಟೆಂಟ್ ಆಗಿ ಬಂದಿರಬೇಕು. ಈಗ ಬಟ್ಟೆ ಇದೆ ಅಂದರೆ ಹತ್ತಿ ಹಂಗೆ ತೊಗೊಂಬರ್ತಾರೆ, ಈ ಥರ ತೊಗೊಂಬರ್ತಾರೆ. ಹಾಗೆ ಅಲ್ಲಿಗೆ ಇಷ್ಟೆಲ್ಲ ಆಯ್ತಾ? ಹಾಗಾದರೆ ಅದನ್ನು ನಾವು ಅರಿಯುವುದು ಹೇಗೆ? ಇವೆಲ್ಲ ಬರುತ್ತೆ. ದ್ರವ್ಯಕ್ಕೆ ಸ್ವತಃ ಶಬ್ದ ಸ್ಪರ್ಶ ರೂಪ ರಸಗಂಧ ವಸ್ತುಗೆ ಅವೆಲ್ಲ ಇಲ್ಲ, ಅವುಗಳು ಇಂದ್ರಿಯಗಳಿಂದ ನೋಡಿ ಡಿಸೈಡ್ ಮಾಡಬೇಕು. ಇಂದ್ರಿಯಗಳನ್ನ ಕೇಳಿದ್ರೆ ಇಷ್ಟಿಷ್ಟೇ ತೊಗೊಂಬಂದು ಬುದ್ಧಿ ಕೊಡುತ್ತೆ, ಇವೆಲ್ಲ ಗೊತ್ತಾಯಿತು. ಆದ್ದರಿಂದ ಉದಾಹರಣೆಗೆ ಆ ವಸ್ತು ಇದೆ ಅಂದರೆ ಹೇಗೆ ಮನೆಗೆ ಕಂಬ ಇದ್ದರೆ ಆಧಾರದಿಂದ ಮನೆ ಕಂಬಗಳ ಆಧಾರದಿಂದ ಮನೆ ಇರುತ್ತೋ, ನಾವು ಭೂಮಿ ಆಧಾರದ ಮೇಲೆ ನಿಂತ್ಕೊಂಡು ಭೂಮಿ ಮೇಲೆ ನಾವು ನಿಂತು ನಾವು ಇರ್ತೀವಿ, ಅದಕ್ಕೆ ಭೂಮಿ ಸಬ್ಸ್ಟ್ರಾಟಮ್. ಹಾಗೆ ಆ ವಸ್ತು ಇರಬೇಕಾದ್ರೆ ಏನಾದರೂ ಸಬ್ಸ್ಟ್ರಾಟಮ್ ಇರಬೇಕಲ್ಲ ಅಂದರೆ ಇವರು ಹತ್ತಿ ಇದೆ ಬಟ್ಟೆ ಇದೆಯಲ್ಲ ಅದರೊಳಗಡೆ ನೂಲು ಹತ್ತಿ ಸಬ್ಸ್ಟ್ರಾಟಮ್ ಅಂತ ಅನ್ನೋ ಹಾಗೆ ಇವುಗಳಿಗೆ ಆ ಅನಾತ್ಮದ ಯಾವುದೋ ಒಂದು ವಸ್ತುವೇ ಸಬ್ಸ್ಟ್ರಾಟಮ್ ಅಂತಾರೆ. ನಮಗೂ ಅವ್ರಿಗೂ ವ್ಯತ್ಯಾಸ, ನಾವು ಆತ್ಮನ ಹೇಳ್ತೀವಿ, ಇವರು ಇಷ್ಟೇ ಇಷ್ಟು ತಿಳ್ಕೊಳ್ರಿ ಸಾಕು, ಇಷ್ಟು ತಿಳ್ಕೊಂಡ್ರೆ ಬೇಕಾದಷ್ಟು ಆಯಿತು. ಅಲ್ಲಿಗೆ ಇನ್ನು ಕರ್ಮ ಅಂತಂದರೆ ಏನು ಅಂತ ತಗೊಂಬರ್ತಾರೆ, ಅದನ್ನು ನಾವು ಸ್ವಲ್ಪ ನಾಳೆ ನೋಡೋಣ. ಇಲ್ಲಿ ಇಷ್ಟೇ ತಿಳ್ಕೊಬೇಕಾಗಿರೋದು. ಇದನ್ನು ಒಂದು ನಿಮಿಷ.